ಅಲ್ಲಿ ಚೇಂಜ್ ಮಾಡಿ. ಓ, ಅಲ್ಲಿ ಹಾಗಿದ್ರು ಪರವಾಗಿಲ್ವಾ. ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಇವಾಗ ಈ ದ್ವೈತ ವಿವೇಕ ಪ್ರಕರಣ ಅಂತ ಇದೆಯಲ್ಲ, ಅದರದ್ದು ಮೊದಲನೇ ಶ್ಲೋಕ ಹೇಳೋಣ. ಈಶ್ವರೇಣಾಪಿ ಜೀವೇನ ಸೃಷ್ಟಂ ದ್ವೈತಂ ವಿವಿಚ್ಯತೆ ವಿವೇಕೇ ಸತಿ ಜೀವೇನ ಹೇಯೋ ಬಂಧಸ್ಫುಟಿ ಭವೇತ್. ಈ ಪಂಚದಶಿಯಲ್ಲಿ ನಾಲ್ಕನೇ ಅಧ್ಯಾಯವಾದ ಈ ದ್ವೈತ ವಿವೇಕ ಪ್ರಕರಣ ಅನ್ನೋದ್ರಲ್ಲಿ ಪ್ರಪಂಚದಲ್ಲಿ ಯಾವ ಒಂದು ದ್ವೈತ ಕಾಣಿಸ್ತಾ ಇದೆಯೋ ಅದು ಎರಡು ರೀತಿಯಾಗಿ ಅದನ್ನು ವಿಂಗಡಣೆ ಮಾಡಿ ಅಲ್ಲೊಂದು ವಿವೇಕ ಮಾಡೋಣ. ಎರಡು ಕೂಡ ಅಂತದೋ ಗತ್ವ ಅಂತ ಹೇಳ್ತಾರಲ್ಲ, ಕೊನೆಯ ದೃಷ್ಟಿಯಲ್ಲಿ ಮಿಥ್ಯಾನೇ ಅದ್ವೈತದಲ್ಲಿ. ಆದರೂ ಕೂಡ ಅದರಲ್ಲಿ ಎರಡು ವಿಭಾಗ ಮಾಡಿ ಅದರಲ್ಲಿ ಈಶ್ವರಕೃತ ದ್ವೈತ ಅಂತ ಒಂದು, ಜೀವಕೃತ ದ್ವೈತ ಅಂತ ಒಂದು ಅಂತ ಎರಡು ವಿಭಾಗ ಮಾಡಿ ಅದರಲ್ಲಿ ಈಶ್ವರಕೃತ ದ್ವೈತದಿಂದ ಬಂಧ ಉಂಟಾಗಲ್ಲ ಖಂಡಿತ, ಜೀವಕೃತ ದ್ವೈತದಿಂದಲೇ ಬಂಧ ಉಂಟಾಗುತ್ತೆ. ಆದರೆ ಈಶ್ವರಕೃತ ದ್ವೈತದಿಂದ ನಮಗೆ ಬಂಧವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಅದೊಂದು ಉಪಾಯವಾಗುತ್ತೆ ಅಂತ ಮಾಡಿ ಆ ಕಾರಣದಿಂದ ಅದನ್ನು ವಿವೇಕ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಅದರಲ್ಲಿ ನಾವು ಕೆಲವು ಶ್ಲೋಕಗಳೆಲ್ಲ ನೋಡಿದ್ದೀವಿ. ಅದರಲ್ಲಿ ಈ 13ನೇ ಶ್ಲೋಕ ನಾವು ನೋಡಬೇಕಾಗಿತ್ತು, ಅದನ್ನು ನಾವು ನೆಲೆಸಿದ್ವಿ ಹಿಂದಿನ ತರಗತಿಯಲ್ಲಿ. ಅದನ್ನು ಒಂದ್ಸತಿ ಓಡೋಣ ಆ ಶ್ಲೋಕವನ್ನ. ಮೋಹಾದನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ ಈಶ ಸೃಷ್ಟಮಿದಂ ದ್ವೈತಂ ಸರ್ವಮುಕ್ತಂ ಸಮಾಸತಃ. ಇದರಲ್ಲಿ ಏನ್ ಮಾಡಿದ್ರು, ಈ ಮಾಹೇಶ್ವರಿ ಮಾಯಾ ಅಂತ ಒಂದಿದೆಯಲ್ಲ, ಮಾಯಾ ಅಂತೂ ಪ್ರಕೃತಿ ವಿದ್ಯಂ ಮಾಯಿನಂತೂ ಮಹೇಶ್ವರಂ ಅಂತ ಶ್ರುತಿಯನ್ನು ಹೇಳಿ ಈ ಮಾಯೆ ಅನ್ನೋದು ಈಶ್ವರನ ಅಧೀನದಲ್ಲಿರುತ್ತೆ. ಆದರೆ ಈ ಮಾಯೆ ಅನ್ನೋದೇ ಈ ನಿರ್ಗುಣ ಬ್ರಹ್ಮಕ್ಕೆ ಒಂದು ಉಪಾಧಿಯಾಗಿ ಬಂದಾಗ ಅದು ಈಶ್ವರ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಪಂಚಕೋಶಗಳು ಉಪಾಧಿಯಾಗಿ ಬಂದ್ಬಿಟ್ಟಾಗ ಅದೇ ನಿರ್ಗುಣ ಬ್ರಹ್ಮವೇ ಜೀವ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನು ಎರಡು ವಿಭಾಗ ಮಾಡಿ ತೋರಿಸಿದ್ರು. ಇವಾಗ ಈಶ್ವರಕೃತ ದ್ವೈತ ಅನ್ನೋದನ್ನು ಹೇಗೆ ಅಂತ ಅದನ್ನು ತೋರಿಸೋಕ್ಕೆ ಒಂದು ಅದು ಹೇಗೆ ಅದನ್ನು ನಾವು ಉಪಪಾದನೆ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಈ ಈಶ್ವರತ್ವ ಅಂತ ಒಂದು ಬರುತ್ತಲ್ಲ ಅದನ್ನು ಹೇಗೆ ಹೇಳೋಣ ಅಂತಕ್ಕೆ ಈ 11ನೇ ಶ್ಲೋಕದಲ್ಲಿ ಹೇಳಿದರು. ಚೈತನ್ಯಂ ಯದಧಿಷ್ಠಾನಂ ಲಿಂಗದೇಹಶ್ಚ ಯಃ ಪುನಃ ಚಿಚ್ಛಾಯ ಲಿಂಗದೇಹಸ್ಥ ಸತ್ಸಂಗೋ ಜೀವ ಉಚ್ಯತೆ ಅಂತ ಜೀವನ ಹೇಳಕ್ಕೆ ಮುಂಚೆ ಈ ಈಶ್ವರನಾಗೆ ಯಾವ ಥರ ಉಪಪಾದನೆ ಮಾಡಬೇಕು ಅನ್ನೋದನ್ನ ಹೇಳಿದ್ರು. ಕೃತ್ವ ರೂಪಾಂತರಂ ಜೈವಂ ದೇಹೇ ಪ್ರಾವಿಶದ ಈಶ್ವರಃ. ಜೀವತ್ವ ಅನ್ನೋದು ಬರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಈ ಈಶ್ವರ ಅಂತ ಒಂದು ಬ್ರಹ್ಮ ಅಂತ ಒಂದು ಪ್ರಪಂಚದಲ್ಲೆಲ್ಲ ಸೃಷ್ಟಿ ಮಾಡಿ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಪ್ರವೇಶನೂ ಮಾಡಿದೆ. ಆ ಪ್ರವೇಶ ಮಾಡಿರೋ ಆ ಬ್ರಹ್ಮವೇ ಜೀವ ಅಂತಾನು ಅನಿಸ್ಕೊಂಡ್ಬಿಡುತ್ತೆ ಅಂತ ಹೇಳಕ್ಕೆ ಈ ಇದನ್ನು ಹೇಳಿದ್ರು. ಪ್ರವೇಶ ಶ್ರುತಿ ಅನ್ನೋದು ಅದನ್ನ ಉದಾಹರಣೆ ಮಾಡಿ ಹೇಳಿದ್ರು. ಅದಾದ್ಮೇಲೆ ಈ ಜೀವ ಅನ್ನೋದಕ್ಕೆ ಹೇಗದನ್ನ ಹೇಳೋಣ, ಜೀವತ್ವ ಅನ್ನೋದ್ರೆ ಹೇಗೆ ಹೇಳೋಣ ಅಂತ ಹೇಳಿದ್ರೆ ಚೈತನ್ಯಂ ಯದಧಿಷ್ಠಾನಂ ಲಿಂಗದೇಹಶ್ಚಯ ಪುನಃ ಅಂತ ಹೇಳಿ ಚೈತನ್ಯ ಸ್ವರೂಪವೇ ಜೀವಾನು ಕೂಡ ವಾಸ್ತವವಾಗಿ. ಆದರೆ ಅದಕ್ಕೆ ಲಿಂಗದೇಹ ಅಂತ ಯಾವುದು ಒಂದು ಸೂಕ್ಷ್ಮ ದೇಹ ಅಂತ ಒಂದು ಬರುತ್ತೋ ಅದನ್ನ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಚಿಚ್ಛಾಯ ಲಿಂಗದೇಹಸ್ಥ. ಆ ಲಿಂಗದೇಹದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಚಿತ್ತಿನ ಒಂದು ಛಾಯ ಬೀಳುತ್ತೆ, ಬ್ರಹ್ಮಚೈತನ್ಯದ ಒಂದು ಛಾಯೆ, ಅದು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅದು ಬಂದಾಗ ಅದು ಜೀವ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಈ ಮಾಹೇಶ್ವರಿ ತು ಮಾಯಾ ಯಾ ತಸ್ಯಾಹ ನಿರ್ಮಾಣ ಶಕ್ತಿವತ್ ಅಂತ ಹೇಳ್ಬಿಟ್ಟು ಈ ಮಾಹೇಶ್ವರಿ ಮಾಯಾ ಅಂತ ಹೇಳಿದ್ರಲ್ಲ ಅದಕ್ಕೆ ನಿರ್ಮಾಣ ಶಕ್ತಿ ಅಂತ ಯಾವುದೊಂದಿದೆಯೋ ಅದೇ ಥರ ಈ ಜೀವನನ್ನ ಮೋಹ ಮಾಡೋಕ್ಕೆ ಅದಕ್ಕೊಂದು ಮೋಹ ಶಕ್ತಿನೂ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಜೀವನಿಗೆ ಮೋಹ ಅಂತ ಒಂದು ಬಂದ್ಬಿಡುತ್ತೆ. ಈಶ್ವರನಿಗೆ ಮೋಹ ಇಲ್ಲ ಖಂಡಿತ, ಈಶ್ವರನಿಗೆ ಉಪಾಧಿಯಾಗಿರುತ್ತೆ ಮಾಯೆ ಅನ್ನೋದು. ಆ ಮಾಯೆ ಅಂತ ಉಪಾಧಿಯನ್ನು ಇಟ್ಕೊಂಡೇ ಈ ಬ್ರಹ್ಮವು ಪ್ರಪಂಚವನ್ನೆಲ್ಲ ನಿರ್ಮಾಣ ಮಾಡೋದು, ಅದನ್ನು ವ್ಯವಸ್ಥಿತವಾಗಿ ನಡೆಸೋದು ಅನ್ನೋದೆಲ್ಲ ಇರುತ್ತೆ. ಆದರೆ ಈ ಮಾಹೇಶ್ವರಿ ಮಾಯಾ ಅನ್ನೋದಕ್ಕೆ ಹಿಂದ್ಗಡೆ ಕೂಡ ಹೇಳಿದ್ರು ಒಂದ್ಸತಿ, ಜಗದ ಅವ್ಯಾಕೃತಂ ಪೂರ್ವಂ ಆಸೀತ್ ವ್ಯಾಕ್ರಿಯತ ಅಧುನಾ ದೃಶ್ಯಾಭ್ಯಾಂ ನಾಮರೂಪಾಭ್ಯಾಂ ವಿರಾಡಾದಿಶುತೆ ಸ್ಫುಟೆ ಅಂತ ಹೇಳಿಬಿಟ್ಟು ವಿರಾಟ್ ಮನುಹು ನರಾಹ ಗಾವಹ ಖರಾಹ ಅಶ್ವ ಅಜ ಅವಯವ ಅವಯ ತಥಾ ಪಿಪೀಲಿಕಾವಧಿ
ದ್ವಂದ್ವಂ ಇತಿ ವಾಜಸ್ನೇಹ ಅಂತ ಹೇಳ್ಬಿಟ್ಟು ಬೃಹದಾರಣ್ಯಕ ಶ್ರುತಿಯನ್ನು ತೋರಿಸಿದ್ರು. ಹೇಗೆ ಈ ಪ್ರಪಂಚವೆಲ್ಲ ಸೃಷ್ಟಿಯಾಗಿದೆ, ಈ ಬ್ರಹ್ಮದಿಂದ ಈ ವಿರಾಟ್ ಅಂತ ಒಂದು ಬಂದು, ವಿರಾಟ್ ಅನ್ನೋದು ನಿರ್ಗುಣ ಬ್ರಹ್ಮಸ್ವರೂಪವಾಗಿರೋದು ಮಾಯೆಯ ಒಂದು ಸಂಪರ್ಕದಿಂದ ವಿರಾಟ್ ಅಂತ ಒಂದು ಬಂದು, ವಿರಾಟಿಂದ ಬಾಕಿ ಜೀವರಿಗಳೆಲ್ಲ ಹೇಗೆ ಸೃಷ್ಟಿಯಾಗೋದನ್ನು ಪುರುಷ ಸೂತ್ರದಲ್ಲೂ ಇದೆ, ಅದು ಈ ಬೃಹದಾರಣ್ಯ ಉಪನಿಷತ್ತದಲ್ಲೂ ಹೇಳಿದ್ದಾರೆ ಅದನ್ನು, ಅದನ್ನು ಉದಾಹರಣೆ ಮಾಡಿದ್ರು. ಇವಾಗ ನಾವು ಇಷ್ಟವರೆಗೂ ಏನು ಮಾಡಿದ್ವಿ, ಹಿಂದೆ ಈ ಅಧ್ಯಾಯದಲ್ಲಿ ಏನೇನು ಹೇಳಿದ್ರು, ಜೀವತ್ವ ಅನ್ನೋದು ಹೇಗೆ ಬರುತ್ತೆ, ಈಶ್ವರತ್ವ ಅನ್ನೋದು ಹೇಗೆ ಬರುತ್ತೆ, ನಿರ್ಗುಣ ಬ್ರಹ್ಮಕ್ಕೆ ಉಪಾದಿತಃ ಅಂತ ಇರೋದನ್ನೆಲ್ಲ ನಾವು ಒಂದು ಅವಲೋಕನೆ ಮಾಡಿದ್ವಿ. ಇವಾಗ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ಈಶ್ವರ ಸೃಷ್ಟ ದ್ವೈತ ಅಂತ ಇದೆಯಲ್ಲ, ಅದನ್ನು ಹೇಳಿ ಅದನ್ನು ಮುಗಿಸಕ್ಕೆ ಈ 13ನೇ ಶ್ಲೋಕ ಬಂದಿದೆ, ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಂದ್ಸತಿ ಓದಿ ಅದಕ್ಕೆ ವ್ಯಾಖ್ಯಾನ ಏನಿದೆ ಅಂತ ನೋಡಿ ಮುಂದಕ್ಕೆ ಹೋಗೋಣ. ಮೋಹಾದ್ ಅನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ. ಯಾರು ಈ ಬ್ರಹ್ಮವೇ ಬ್ರಹ್ಮಚೈತನ್ಯವೇ ನಿರ್ಗುಣ ಬ್ರಹ್ಮಚೈತನ್ಯವೇ ಈ ಮೋಹದಿಂದ ಹೇಗೆ ಮೋಹ ಬರುತ್ತೆ ಅಂತ ಹೇಳಿದ್ರೆ, ಈ ಮಾಯೆ ಅಂತ ಒಂದಿದೆಯಲ್ಲ ಅದಕ್ಕೆ ಈ ಪ್ರಪಂಚವನ್ನೆಲ್ಲ ನಿರ್ಮಾಣ ಮಾಡೋ ಶಕ್ತಿ ಹೇಗಿದೆಯೋ ಅದೇ ಥರ ಮೋಹವನ್ನು ಮಾಡೋ ಶಕ್ತಿ ಕೂಡ ಅದಕ್ಕಿದೆ. ಆ ಮೋಹಕ್ಕೆ ಒಳಪಟ್ಟಿರೋ ಈ ಸ್ವರೂಪ ಅನ್ನೋದು ಬ್ರಹ್ಮಸ್ವರೂಪ ಅನ್ನೋದು ಜೀವ ಅಂತ ಅನಿಸ್ಕೊಂಡ್ಬಿಡುತ್ತೆ. ಅದು ಮಗ್ನ ವಪುಷಿ ಶೋಚತಿ. ವಪುಷ್ ಅಂತ ಹೇಳಿದ್ರೆ ವಪುಹು ಅಂತ ಹೇಳಿದ್ರೆ ದೇಹ, ದೇಹದಲ್ಲಿ ಅದು ಮಗ್ನಾಗಿ ಹೋಗ್ಬಿಟ್ಟಿದೆ. ಅದು ಈ ಸ್ಥೂಲ ದೇಹ ಸೂಕ್ಷ್ಮ ದೇಹ ಅಂತ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ನಾವು ಯಾವ್ದು ಹೇಳ್ತೀವೋ ಆ ದೇಹದಲ್ಲಿ ಅದು ಒಂದು ಅಭಿಮಾನವನ್ನು ಇಟ್ಕೊಂಡು ಈ ದೇಹವೇ ನಾನು, ನಾನು ಇಂಥವನು ಅಂಥವನು ಅನ್ನೋದಕ್ಕೆ ಅದಕ್ಕೊಂದು ಲಿಂಗ, ಅದು ಸ್ತ್ರೀಲಿಂಗವೋ ಪುಲ್ಲಿಂಗವೋ ಎಲ್ಲ ಬಂದ್ಬಿಡುತ್ತಲ್ಲ, ಅದು ಅಂಥದ್ದೆಲ್ಲ ಇಟ್ಕೊಂಡು ಅದರಲ್ಲಿ ಒಂದು ಅಭಿಮಾನ ಇಟ್ಕೊಂಡು ಇರುತ್ತಲ್ಲ, ಅದು ಇಟ್ಕೊಂಡು ಅದು ಆನಂದವಾಗಿರುತ್ತೆ ಅಂತ ಹೇಳ್ತಾ ಇಲ್ಲ, ಶೋಚತಿ ಅಂತ ಹೇಳ್ತಾ ಇದೆ. ಅದಕ್ಕೆಂದರೆ ಅದು ಶೋಕಮಯವೇ ಅಂಥ ಜೀವನ. ಅದಕ್ಕೆ ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಅನಿತ್ಯಂ ಅಸುಖಂ ಇಮಂ ಪ್ರಾಪ್ಯ ಭಜಸ್ವಮಾಮ್ ಅಂತ ಹೇಳಿ ಪ್ರಪಂಚವನ್ನು ಅಸುಖಂ ಅಂತ ಹೇಳಿದ ಅವನು. ಅಲ್ಲಿ ಕೂಡ ಯದ್ಯಪಿ ಪ್ರಪಂಚದಲ್ಲಿ ನಮಗೆ ಒಂದು ಜೀವ ಅಂತ ಒಬ್ಬ ಮನುಷ್ಯ ಅಂತ ಹುಟ್ಟುಬಿಟ್ರೆ ಅವನಿಗೆ ಸುಖ ದುಃಖ ಎರಡು ಕೂಡ ಬಂದು ಹೋಗ್ತಾ ಇರುತ್ತೆ. ಹಾಗಾಗಿ ಬರೀ ದುಃಖವೇ ಅಂತ ಹೇಳ್ತಾ ಇಲ್ಲ, ಬರೀ ದುಃಖವೇ ಅಂತ ಹೇಳಿದ್ರೆ ಅದು ನರಕವಾಗಿರೋ ಒಂದು ಸ್ಥಿತಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಗಿಡ ಮರಗಳಿಗೆ ಇರೋ ಒಂದು ಸ್ಥಿತಿ ಅಂತ ನಾವು ಹೇಳ್ಬೋದು. ಆದರೆ ಮನುಷ್ಯ ಅಂತ ಬಂದಾಗ ಅವನಿಗೆ ಪುಣ್ಯಕರ್ಮ ಪಾಪಕರ್ಮ ಎರಡು ಸಮತೋಲನದಲ್ಲಿದ್ದಾಗ ಅವನು ಮನುಷ್ಯ ಅಂತ ಜನ್ಮ ಸಿಗುತ್ತೆ ಅವನಿಗೆ ಅಂತ ಹೇಗೆ ಯದ್ಯಪಿ ಶಾಸ್ತ್ರದೆಲ್ಲ ಹೇಳಿದ್ರು ಕೂಡ ಅದನ್ನು ಬಹುತೇಕ ಅವನಿಗೆ ದುಃಖವೇ ಅದು ಅಂತ ತೋರಿಸಿದ್ದಾರೆ. ಯಾಕೆಂದರೆ ಒಬ್ಬ ಮಹಾತ್ಮರು ಹೇಳಿದ್ರು, ಮನುಷ್ಯ ಯಾವನಾದರೂ ಸುಖ ಅಂತ ಹೇಳ್ತಾನಲ್ಲ, ನನಗೆ ಸುಖವಾಗಿದೆಯಾ ಅಂತ ಕೇಳಿದಾಗ, ಚೆನ್ನಾಗಿದೆಯಾ ಅಂತ ಕೇಳಿದಾಗ ಅವಾಗ ಸುಖವಾಗಿದ್ದೀವಿ ಅಂತ ಹೇಳ್ತಾನಲ್ಲ, ಅದು ಏನು ಅಂತ ಹೇಳಿದ್ರೆ ಎರಡು ದುಃಖಗಳಿಗೆ ಮಧ್ಯ ಒಂದು ಇಂಟರ್ಮಿಷನ್ ಇರುತ್ತಲ್ಲ ಅದು, ಅದನ್ನು ಅವನು ಸುಖ ಅಂತ ಅಂದ್ಕೊಂಡ್ಬಿಡ್ತಾನೆ ಅಷ್ಟೇ ಹೊರತು ಅವನಿಗೆ ಬಹುತೇಕ ಅದು ದುಃಖವೇ ಅದು ಅಂತ ಹೇಳಿದ್ದಾರೆ. ಅದು ಹಾಗಾಗಿ ಇಲ್ಲಿ ಮೋಹಾದ್ ಅನೀಶತಾಂ ಪ್ರಾಪ್ಯ, ಈ ಅನೀಶತಾಂ ಅಂತ ಹೇಳಿದ್ರೆ ಏನು, ಸಾಮರ್ಥ್ಯ ಇಲ್ಲದೇ ಇರೋನು ಅಂದರೆ ಸರ್ವಶಕ್ತಿ ಅನ್ನೋದು ಯಾವ ಶಕ್ತಿ ಇಲ್ಲ, ಅಲ್ಪಶಕ್ತಿ ಅಲ್ಪಜ್ಞ, ನಾನು ಯಾರಿಗೂ ಅಧೀನನಾಗಿದ್ದೀನಿ, ಈ ಸಂಸಾರಕ್ಕೆ ಅಧೀನನಾಗಿದ್ದೀನಿ, ಸಂಸಾರದಲ್ಲಿ ಏನೇನು ಏಟುಗಳು ಬಿಳುತ್ತೋ ಆ ಏಟುಗಳೆಲ್ಲ ತಿನ್ಕೊಂಡು ನಾನು ಈ ಥರ ಒಂದು ವ್ಯಕ್ತಿಯಾಗಿದ್ದೀನಿ ಅಂತ ಹೇಳ್ಕೊಳ್ತಾನಲ್ಲ, ಅದೇ ಅನೀಶತಾಂ ಅಂತ ಹೇಳೋದು. ಅದನ್ನು ಭಗವತ್ಪಾದ ನಾನು ಹಿಂದೆ ಹೋದ ತರಗತಿಯಲ್ಲಿ ಹೇಳಿದ್ದೆ, ಭಗವತ್ಪಾದರು ಮುಂಡಕೋಪನಿಷತ್ ಭಾಷೆಯಲ್ಲಿ ಅದನ್ನು ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಅನೀಶತಾ ಅಂತ ಹೇಳಿದ್ರೆ ಏನು ಅಂತ ಅದನ್ನು ಒಂದ್ಸತಿ ನಾನು ಉಲ್ಲೇಖ ಮಾಡಿ ಇವಾಗ ಮುಂದಕ್ಕೆ ಹೋಗೋಣ. ಈ ಶ್ಲೋಕದ ಅರ್ಥ ಇವಾಗ ಹೇಳ್ಬಿಡ್ತೀನಿ. ಮೋಹಾದ್ ಅನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ. ಅದೇ ದುಃಖ ಪಡ್ತಾನೆ. ಇಲ್ಲಿವರೆಗೂ ಹೇಳಿ ಈಶ ಸೃಷ್ಟಮಿದಂ ದ್ವೈತಂ ಸರ್ವಮುಕ್ತಂ ಸಮಾಸತಃ ಅಂತ ಹೇಳ್ಬಿಟ್ಟು ಈಶ್ವರ ಕೃತ ದ್ವೈತ ಅನ್ನೋದನ್ನ ಇದುವರೆಗೂ ನಾವು ಸಮಾಸತಃ ಅಂತ ಹೇಳಿದ್ರೇನು ಸಂಕ್ಷೇಪವಾಗಿ ಹೇಳಿದ್ದಾಯಿತು. ಇನ್ನು ಮುಂದಕ್ಕೆ ಜೀವಕೃತ ದ್ವೈತವನ್ನು ಹೇಳಕ್ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಕೊನೆ ಮಟ್ಟವಾದ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಅದಕ್ಕೆ ಪ್ರಸಂಗವಶಾತ್ ಯಾತಕ್ಕೆ ಈ ಪ್ರಸಂಗ ಬಂತು, ಜೀವನ ಬಗ್ಗೆ ಯಾತಕ್ಕೆ ಈ ಶ್ಲೋಕದಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಈಶ್ವರತ್ವ ಅನ್ನೋದು ಬರಕ್ಕೆ ಅವನಿಗೆ ಒಂದು ಮಾಯಾಶಕ್ತಿ ಅಂತ ಒಂದು ಬೇಕಲ್ಲ, ಆ ಮಾಯಾಶಕ್ತಿ ಪ್ರಪಂಚವನ್ನೆಲ್ಲ ನಿರ್ಮಾಣ ಮಾಡುವ ಶಕ್ತಿ ಅದಕ್ಕಿದೆ. ಹಾಗಿದ್ರೂ ಕೂಡ ಅದೇ ಥರ ಒಂದು ಶಕ್ತಿ ಅದಕ್ಕೆ ಮೋಹವನ್ನು ಉಂಟು ಮಾಡೋ ಶಕ್ತಿ ಒಂದಿದೆ ಅಂತ ಹೇಳಿಬಿಟ್ಟು, ಅದನ್ನು ಯಾರನ್ನ ಮೋಹ ಮಾಡುತ್ತೆ ಅಂತ ಹೇಳಿದ್ರೆ ಜೀವನನ್ನೇ ಮೋಹ ಮಾಡುತ್ತೆ. ಅದು ಈಶ್ವರನ ಮೋಹ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ, ಯಾಕಂದರೆ ಈಶ್ವರನ ಒಂದು ಅಧೀನದಲ್ಲಿರುತ್ತೆ ಮಾಯೆ ಅನ್ನೋದು. ಆದರೆ ಜೀವ ಬಂದ್ಬಿಟ್ಟು ಏನು ಮಾಡಿರ್ತಾನೆ, ಮಾಯೆ ಅದಿಲ್ಲದೆ ಅಧೀನದಲ್ಲಿ ಇವನಿರ್ತಾನೆ ಅಂತ. ಇದಕ್ಕೆ ಒಬ್ಬರು ಒಂದು ಚೆನ್ನಾಗಿರೋ ಒಂದು ಉದಾಹರಣೆ ಕೊಟ್ಟಿದ್ರು. ಒಬ್ಬ ಕಳ್ಳ ಅವನಿಗೆ ಬೇಡಿ ಹಾಕಿ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ನವರು ಅವನ್ನ ಕರ್ಕೊಂಡು ಹೋಗುವಾಗ ಪೊಲೀಸ್ನವ್ರಿಗೇನು ಬೇಡಿ ಇಲ್ಲ, ಆದರೆ ಆ ಬೇಡಿಗೆ ಒಳಪಟ್ಟಿರೋನು ಈ ಕಳ್ಳ. ಸೊ ಈ ಕಳ್ಳನಿಗೆ ಅದೇ ಥರವೇ ಈ ಪೊಲೀಸ್ನವರು ಯಾತಕ್ಕಿದ್ದಾರೆ, ಇವನ್ನ ಬಂಧಿಸಿ ಕರ್ಕೊಂಡು ಹೋಗೋಕ್ಕಿದ್ದಾರೆ ಅವರು. ಹಾಗಾಗಿ ಅವ್ರಿಗೇನು ಬಂಧ ಇಲ್ಲ, ಇದೇ ಆ ದೃಷ್ಟಾಂತದಲ್ಲಿ ಅಷ್ಟೇ ತಗೋಬೇಕಲ್ಲಿ. ಸೊ ಹೀಗಾಗಿ ಇವನು ಬಂಧಕ್ಕೆ ಒಳಪಟ್ಟಿದ್ದಾನೆ, ಆದರೆ ಅವರುಗಳು ಬಂಧಕ್ಕೆ ಒಳಪಟ್ಟಿಲ್ಲ. ಆ ಥರ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಹಿಂದೆ ಬೇರೆ ನಾನು ಉದಾಹರಣೆ ಕೊಟ್ಟಿದ್ದೆ, ಒಬ್ಬ ಪೊಲೀಸ್ ಕಮಿಷನರ್ ಅಥವಾ ಪೊಲೀಸ್ ಕಮಿಷನರ್ ಆಫೀಸೋ ಅಥವಾ ಪೊಲೀಸ್ ಪ್ರಿಸನ್ಸ್ ಕಮಿಷನರ್ ಅಂತ ಒಬ್ಬ ಇರ್ತಾನೆ, ಅವನಿಗೆ ಆಫೀಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರಿಸನ್ನಲ್ಲೇ ಅವನಿಗೆ ಆಫೀಸ್ ಇರುತ್ತೆ. ಅವನು ಪ್ರಿಸನ್ನಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ಅಥವಾ ಪ್ರಿಸನ್ನಲ್ಲೇ ಅವನಿಗೆ ಹೆಚ್ಚು ಸಮಯ ಕಳೀತಾ ಇರ್ತಾನೆ. ಆದರೆ ಕೈದಿ ಅನ್ನೋನು ಕೂಡ ಪ್ರಿಸನ್ನಲ್ಲೇ ಹೆಚ್ಚು ಸಮಯ ಕಳೀತಾ ಇರ್ತಾನೆ ಅವನ ಜೀವನದಲ್ಲಿ. ಹಾಗಾಗಿ ಇಬ್ಬರು ಪ್ರಿಸನ್ನಲ್ಲೇ ಇದ್ದರೂ ಕೂಡ
ಬೇರೆ ಬೇರೆ ಪರ್ಪಸ್ಗಾಗಿದ್ದಾರೆ ಇಬ್ರು ಕೂಡ. ಅದೇ ಥರವೇ ಮಾಯೆ ಅಂತ ಒಂದು ಚೌಕಟ್ಟಲ್ಲಿ ಜೀವ ಮತ್ತು ಈಶ್ವರ ಇದ್ರು ಕೂಡ ಅವರು ಅವರಲ್ಲಿ ಈ ಜೀವ ಮಾತ್ರ ಬಂಧಕ್ಕೊಳಗೆ ಒಳಪಟ್ಟಿದ್ದಾನೆ, ಆದರೆ ಈಶ್ವರ ಮಾತ್ರ ಬಂಧಕ್ಕೆ ಒಳಪಟ್ಟಿಲ್ಲ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಈ ಮೋಹಾದ್ ಅನಿಶತಾಂ ಪ್ರಾಪ್ಯ ಅಂತ ಇದೆಲ್ಲ, ಅದಕ್ಕೆ ನಾವು ಮುಂಡಕೋಪನಿಷತ್ತಲ್ಲಿ ಭಗವತ್ಪಾದರು ಹೇಳಿರೋ ಆ ವಿಷಯವನ್ನು ಸ್ವಲ್ಪ ನೋಡೋಣ. ಅದನ್ನು ವಿವರಣೆ ಕೊಟ್ಟಿದ್ದಾರೆ ಅವರು, ತುಂಬ ಚೆನ್ನಾಗಿ ಗ್ರಾಫಿಕ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಈ ದ್ವಾಸುಪರ್ಣ ಅಂತ ಒಂದು ಮಂತ್ರ ಬರುತ್ತಲ್ಲ, ಆ ಮಂತ್ರದ ಒಂದು ವ್ಯಾಖ್ಯಾನದಲ್ಲಿ ಬರುತ್ತೆ ಅದು, ಅಲ್ಲಿರೋ ಒಂದು ಸಂದರ್ಭದಲ್ಲಿ ಬರುತ್ತೆ ಅದು. ಆ ಮಂತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ, ಮುಂಡಕೋಪನಿಷತ್ತಲ್ಲಿ ಸುಮ್ಮನೆ ಗುರುತಾಕೋಬಹುದು, ಅದು ಎಲ್ಲಿ ರೆಫರೆನ್ಸ್ ಹಾಕೋಬಹುದು. ಮುಂಡಕೋಪನಿಷತ್ತಲ್ಲಿ ಮೂರನೇ ಅದೇ ಅದೇ ಅಲ್ಲಿ ಅಲ್ಲಿ ಕೂಡ ಅವರು ಉದಾಹರಣೆ ಮಾಡಿದಾರಲ್ವಾ ಅದನ್ನ. ಅದೇ 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 3:1-2 ಅಂತ ಅದು. ಈ 3:1-2 ಅನ್ನೋದ್ರಲ್ಲಿ ಅದೇ ಆ ವಿಷಯ ಬಂದಿದ್ರು ಕೂಡ ಇಲ್ಲಿ ನಾನು ಹೋಲಿಸಿ ಹೇಳ್ತಾ ಇರೋ ವಿಷಯ ಮೊದಲನೇ ಮಂತ್ರದಲ್ಲೇ ಬಂದ್ಬಿಡುತ್ತೆ. 3:2-1 ಅನ್ನೋದ್ರಲ್ಲಿ ನಾವು ಹಾಕೋಬಹುದು ಇದನ್ನ. ಮೂರನೇ ಮುಂಡಕ ಮೊದಲನೇ ಖಂಡ ಮೊದಲನೇ ಮಂತ್ರ ಅಂತ 3:1:1 ಅಂತ ಇಟ್ಕೋಬಹುದು ಅದನ್ನ. 3:1:1 ಅಂತ ಇಟ್ಕೋಬಹುದು ಇದನ್ನ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಜಾಕ ಶೀತೆ ಅಂತ ಮಂತ್ರ. ಅದರಲ್ಲಿ ದ್ವಾಸುಪರ್ಣ ಎರಡು ಪಕ್ಷಿಗಳು ಒಂದು ಮರದಲ್ಲಿ ವಾಸ ಮಾಡ್ತಾ ಇವೆ. ಅದರಲ್ಲಿ ಒಂದು ಪಕ್ಷಿ ಮಾತ್ರ ಅದರಲ್ಲಿ ಮರದಲ್ಲಿರೋ ಹಣ್ಣುಗಳನ್ನೆಲ್ಲ ತಿಂತಾ ಇದೆ, ಆದರೆ ಇನ್ನೊಂದು ಪಕ್ಷಿ ಮಾತ್ರ ತಿನ್ನದೆ ಸುಮ್ಮನೆ ನೋಡ್ತಾ ಇದೆ ಅಂತ ಇಲ್ಲಿ ಸಾಂಕೇತಿಕವಾಗಿ ಹೇಳಿದ್ದಾರೆ. ಇದು ಒಂದು ರೂಪಕ ಇದು, ಅಂದರೆ ಮರ ಅನ್ನೋದು ದೇಹ ಶರೀರ, ಆ ಶರೀರದಲ್ಲಿ ಎರಡು ಪಕ್ಷಿಗಳು ಅನ್ನೋದು ಒಂದು ಪರಮಾತ್ಮ ಮತ್ತು ಜೀವಾತ್ಮ ಅಂತ ಎರಡು ಪಕ್ಷಿಗಳಿರೋದದು. ಅದರಲ್ಲಿ ಈ ಜೀವಾತ್ಮ ಅಂತ ಇರೋ ಪಕ್ಷಿನೇ ಈ ಶರೀರದಲ್ಲಿ ಇದ್ದುಕೊಂಡು ಸುಖ ದುಃಖ ಅನ್ನೋ ಭೋಗವನ್ನು ಅದು ಅನುಭವಿಸ್ತಾ ಇರುತ್ತೆ, ಆದರೆ ಪರಮಾತ್ಮನಿಗೆ ಯಾವ ಭೋಗವೂ ಇಲ್ಲವೇ ಇಲ್ಲ, ಅದು ಸುಮ್ಮನೆ ನೋಡ್ತಾ ಇದೆ ಅಂತ ಅದನ್ನು ಹೇಳಕ್ಕೆ ಬಂದಿರೋ ಮಂತ್ರ ಇದು. ಆ ಮಂತ್ರದಲ್ಲಿ ಶಂಕರಾಚಾರ್ಯರು ಇದಕ್ಕೆ ಒಂದು ಹೇಳ್ತಾ ಇದ್ದಾರೆ, ಅನಶ್ನ ನನ್ನ ಇತರ ಈಶ್ವರ ನಿತ್ಯಶುದ್ಧ ಬುದ್ಧಮುಕ್ತ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾರೆ. ಇದು ಹೇಳಿದ್ಮೇಲೆ ಇದೆರಡು ಈ ಥರ ಇದೆ ಅಂತ ಹೇಳಿದ್ಮೇಲೆ ಈ ಸಮಾನೇ ವೃಕ್ಷೆ ಪುರುಷೋ ನಿಮಗ್ನಃ ಅಂತ ಹೇಳಿದ್ರಲ್ಲ ಅನಿಶಯ ಅಂತ, ಈ ಅನಿಶಯ ಅಂತ ಶಬ್ದ ಇದ್ರಲ್ಲಿ ಬರ್ತದೆ ಎರಡನೇ ಮಂತ್ರದಲ್ಲಿ, ಅದಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ಎರಡನೇದರಲ್ಲಿ. ಸೊ ಅದರಲ್ಲಿ ಶಂಕರಾಚಾರ್ಯರು ಅದರ ಒಂದು ವಿವರಣೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಅದು ಸಮಾನೇ ವೃಕ್ಷೆ ಯಥೋಕ್ತೆ ಶರೀರೇ ಪುರುಷೋ ಭೋಕ್ತ ಜೀವೋ ಅವಿದ್ಯಾ ಕಾಮ ಕರ್ಮ ಫಲ ರಾಗಾದಿ ಗುರುಭಾರಾಕ್ರಾಂತ ಅಲಾಬುರಿವ ಸಾಮುದ್ರೇ ಜಲೆ ನಿಮಗ್ನಃ ಅಂತ ಹೇಳ್ಬಿಟ್ಟು ಇವನು ಈ ಜೀವ ಅನ್ನೋನು ಅಲ್ಲಿ ಒಂದು ಸಮುದ್ರದಲ್ಲಿ ಹೇಗೆ ಒಂದು ಕಾಯಿ ಯಾವುದಾದ್ರೂ ಒಂದು ಕಾಯಿ ಅದರಲ್ಲಿ ಮಗ್ನವಾಗಿರುತ್ತೆ, ಕೆಲವು ಸತಿ ಮೇಲ್ಗಡೆ ತೇಲ್ಕೊಂಡಿರುತ್ತೆ ಅದು, ಕೆಲವು ಸತಿ ಒಳಗಡೆ ಹೋಗುತ್ತೆ ಅಂತೆಲ್ಲ ಬರ್ತಾ ಇರ್ತಲ್ಲ, ಅಲೆಗಳು ಹೇಗೆ ಅದನ್ನು ಅಲ್ಲಾಡಿಸುತ್ತೋ ಆ ಥರ ಒಂದು ಫ್ಲೋಟ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಈ ಜೀವ ಕೂಡ ಈ ಸಂಸಾರದಲ್ಲಿ ಅವನು ಒಂದು ತೇಲ್ತಾ ಇದ್ದಾನೆ ಅಂತ ಹೇಳುವಾಗ ಅದನ್ನು ಆ ಒಂದು ದೃಷ್ಟಿ ಇದು ರೂಪಕ ಕೊಟ್ಟು ಹೇಳ್ತಾ ಇದ್ದಾರೆ. ನಿಮಗ್ನಃ ನಿಶ್ಚಯೇನೆ ದೇಹಾತ್ಮ ಭಾವ ನಿಮಗ್ನಃ ಅನ್ನೋದಕ್ಕೆ ಕೊಟ್ಟರು, ಸೊ ಮಂತ್ರದಲ್ಲಿ ನಿಮಗ್ನಃ ಅಂತ ಇದೆ ಅದಕ್ಕೆ ನಿಮಗ್ನಃ ನಿಶ್ಚಯೇನೆ ದೇಹಾತ್ಮ ಭಾವಾಪನ್ನಃ ಅಂದರೆ ನಿಶ್ಚಯೇನೆ ದೇಹಾತ್ಮ ಭಾವಾಪನ್ನಃ ಅಂತ ಹೇಳಿದ್ರೆ ಏನು, ದೇಹವೇ ನಾನು ಅಂತ ಒಂದು ಬುದ್ಧಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಅದನ್ನು ತುಂಬ ಖಚಿತವಾಗಿ ಇಟ್ಕೊಂಡಿದ್ದಾನೆ ಅದು, ಅದಕ್ಕೇನು ಸಂಶಯನೇ ಇಲ್ಲ ಅವನಿಗೆ, ಖಂಡಿತ ನನ್ನ ದೇಹವೇ ನಾನು ಅಂತ ಹೇಳ್ಬಿಟ್ಟು ಇದು ದೇಹ ಸತ್ತೋದ್ರೆ ನಾನೇ ಸತ್ತೋಗ್ತೀನಿ ಅಂತ ಅವನು ಆ ಒಂದು ಬುದ್ಧಿ ಇಟ್ಕೊಂಡಿರ್ತಾನೆ. ಅವನು ಅಯಮೇವ ಅಹಂ ಅಮುಷ್ಯ ಪುತ್ರ ನೋಡು, ಈ ದೇಹವೇ ನಾನು ಇಂಥ ಅವನ ಮಗ ನಾನು, ಅಮುಷ್ಯ ಪುತ್ರ ಅಸ್ಯ ನಪ್ತ ಇಂಥ ಅವರ ಮೊಮ್ಮಗ ನಾನು, ಆಮೇಲೆ ಕೃಶಃ ಸ್ಥೂಲಃ ಅಂತ ಹೇಳ್ಬಿಟ್ಟು ಕೃಶವಾಗಿದ್ದೀನಿ ನಾನು, ಕೆಲವು ಸತಿ ನಾನು ದಪ್ಪವಾಗ್ತಿರ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಬುದ್ಧಿನ ಅವನಿಗಿರುತ್ತೆ. ಗುಣವಾನ್ ಅಂತ ಹೇಳುದು, ಗುಣವಾನ್ ನಿರ್ಗುಣ ಅಂತ ಹೇಳಿದ್ರೆ ಏನು, ಗುಣವಾನ್ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಗುಣಗಳೆಲ್ಲ ಇರೋನು ನಾನು, ನಿರ್ಗುಣ ಅಂತ ಹೇಳಿದ್ರೆ ಯಾವ ಗುಣಗಳು ಒಳ್ಳೊಳ್ಳೆ ಗುಣಗಳು ಯಾವುದು ಇಲ್ಲದೆ ಇರೋನು ನಾನು ಅಂತ ಆ ಥರ ಇರೋನು ನಾನು. ನಿರ್ಗುಣ ಸುಖಿ ದುಃಖಿ, ಸುಖಿಯಾಗಿರ್ತೀನಿ ಕೆಲವು ಸತಿ, ದುಃಖಿಯಾಗಿರ್ತೀನಿ ಕೆಲವು ಸತಿ, ಇತ್ಯೇವಂ ಪ್ರತ್ಯಯ ಈ ಥರ ಒಂದು ಬುದ್ಧಿ ಅವನಿಗೆ ಬರ್ತಾ ಇರುತ್ತೆ. ನಾಸ್ತಿ ಅನ್ಯೋ ಅಸ್ಮಾತ್ ಇತಿ ಜಾಯತೆ ಮ್ರಿಯತೆ, ಇದ್ರ ಬಿಟ್ಟು ನಾನು ಬೇರೆ ಯಾವುದು ಅಲ್ಲ ಅಂತ, ಇಷ್ಟೇ ನಾನು ಅಂತ, ಅಂದರೆ ಸುಖಿ ದುಃಖಿಯಾಗಿರೋದು, ಆಮೇಲೆ ಈ ದೇಹಕ್ಕೆ ಏನೇನು ಧರ್ಮಗಳೆಲ್ಲ ಇದೆಯೋ ದಪ್ಪವಾಗಿರೋದು ಅಥವಾ ಕೃಶವಾಗಿರೋದು ಅದೆಲ್ಲ ನಾನೇ ಅಂತ ಇರೋದು, ಆಮೇಲೆ ಮನಸ್ಸಿಗೆ ಯಾವುದೊಂದು ಧರ್ಮಗಳಿದೆಯೋ ಯಾವುದು ಒಳ್ಳೆಯವನಾಗಿರ್ತಾನೆ, ಕೆಲವು ಒಳ್ಳೆ ಗುಣಗಳಿರುತ್ತೆ, ಕೆಲವು ಸತಿ ಕೆಟ್ಟಗಳಿರುತ್ತೆ ಗುಣಗಳಿರುತ್ತೆ, ಇಂಥವನೇ ನಾನು, ಇಷ್ಟೇ ನಾನೇ ಹೊರತು ಇದಕ್ಕೆ ಬಿಟ್ಟು ನಾನು ಬೇರೆ ಏನಲ್ಲ ಅಂತ ಮಾಡ್ಕೊಂಡಿರೋದು. ಅಂದರೆ ಏನಾಯಿತು, ದೇಹ ಮತ್ತು ಮನಸ್ಸು ಎರಡು ಕೂಡ ಏನೇನು ಧರ್ಮಗಳಿದೆಯೋ ಆ ಧರ್ಮಗಳೆಲ್ಲ ತನಗೇ ಇದೆ ಅಂತ ಅನ್ಕೊಳ್ಳೋದೇ ಹೊರತು ದೇಹ ಮನಸ್ಸನ್ನು ಬಿಟ್ಟು ಒಂದು ವ್ಯಕ್ತಿ ನಾನು ಅನ್ನೋದು ಆ ಥರ ಒಂದು ಬುದ್ಧಿ ಅವನಿಗೆ ಬರೋದೇ ಇಲ್ಲ
ಆಮೇಲೆ ಇಂಥವ್ರ ಮಗ ಇಂಥವ್ರ ಮೊಮ್ಮಗ ಅಂತ ಹೇಳುವಾಗ ಕೂಡ ಅದು ದೇಹ ಅಂತಾನೆ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಥದ್ದು ಅಷ್ಟನ್ನೇ ಅವನು ಸೀಮಿತವಾಗಿರ್ತಾನೆ ಹೊರತು ಅದು ಬಿಟ್ಟು ಅವನು ಬೇರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಜಾಯತೆ ಮ್ರಿಯತೆ ಸಂಯುಜ್ಯತೆ ವಿಯುಜ್ಯತೆ ಚ ಸಂಬಂಧಿ ಬಾಂಧವೈಹಿ. ಹೀಗೆ ಅವನು ಹುಟ್ಟುತ್ತಾನೆ ಹೋಗ್ತಾನೆ ಸಾಯ್ತಾನೆ. ಹುಟ್ಟಿದ ಮೇಲೆ ಏನಾಗುತ್ತೆ ಅವನಿಗೆ ಇಂಥವರೆಲ್ಲ ನನಗೆ ಬಂಧುಗಳು ಅಂತ ಆಗ್ತಾರೆ. ಆಮೇಲೆ ಅವನಿಗೆ ಹುಟ್ಟಿದ ಮೇಲೆ ಕೂಡ ಕೆಲವು ಸತಿ ಅವನಿಗೆ ದೊಡ್ಡವನಾಗ್ತಾ ಆಗ್ತಾ ಅವನಿಗೆ ಬೇರೆ ಸಂಬಂಧಗಳು ಬರ್ತಾ ಇರುತ್ತೆ. ಹಾಗಾಗಿ ಇವಾಗ ಮದುವೆ ಅಂತ ಆದರೆ ಅವನಿಗೆ ಏನಾಯ್ತೆ ಹೆಂಡತಿ ಆಮೇಲೆ ಮಾವನವರು ಅಂತ ಹೇಳ್ಬಿಟ್ಟು ಆ ಸಂಬಂಧಗಳು ಸೇರುತ್ತೆ ಅವನಿಗೆ. ಆಮೇಲೆ ಮಕ್ಕಳೆಲ್ಲ ಇವನಿಗೂ ಕೂಡ ಆಗ್ತಾರೆ. ಹಾಗಾಗಿ ಇವನು ತಂದೆ ಅಂತಾನು ಆಗ್ತಾನೆ. ಈ ಸಂಬಂಧಗಳೆಲ್ಲ ಅವನಿಗೆ ಬರುತ್ತೆ. ಆಮೇಲೆ ಇವನಿಗೆ ಹೋಗ್ತಾ ಇವನು ಸಾಯೋದು ಅಥವಾ ಬಾಕಿಯವರು ಸಾಯೋದು ಅಂತ ಬಂದಾಗ ಆ ಸಂಬಂಧದಿಂದ ಇವನು ಕಲ್ಸ್ಕೊಳ್ತಾನೆ ಅಥವಾ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ವಿಯೋಗ, ಅದಕ್ಕೆ ವಿಯೋಗ ಅಂತ ಹೇಳಿದ್ರು. ಸಂಬಂಧಗಳು ಸೇರ್ಕೊಳ್ಳೋದು ಆಮೇಲೆ ಯಾರಾದರೂ ಒಬ್ರು ಹೋಗ್ಬಿಟ್ರೆ ವಿಯೋಗ ಆಗೋದು ಅಂತ. ವಿಯೋಗ ಅಂದ್ರೆ ಅದು ಸಂಬಂಧ ಬಿಡಿಸ್ಕೊಳ್ಳೋದು ಅಂತ. ಈ ತರ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ವಿದ್ಯುಚ್ಛೇದ ಸಂಬಂಧಿ ಬಾಂಧವೈಹಿ. ಆಮೇಲೆ ಏನ್ ಹೇಳ್ತಾ ಇದ್ರೆ ಅಥೋ ಅನಿಶಯ ನ ಕಸ್ಯಚಿತ್ ಸಮರ್ಥೋಹಂ, ಅದಕ್ಕೆ ಹೇಳ್ತಾ ಇದ್ದಾರೆ. ಈ ತರ ಅನಿಶಯ ಅಂತ ಹೇಳಿದ್ರೆ ಏನು, ನಾನು ಈ ತರ ಎಲ್ಲದಕ್ಕೂ ಅಧೀನನಾಗಿದ್ದೀನಿ, ನಾನು ಇದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ ಅಂತ ಇರೋದ್ರಿಂದ ನಾನು ಕಸ್ಯಚಿತ್ ಸಮರ್ಥೋಹಂ, ನನಗೆ ನಾನು ಯಾವುದಕ್ಕೂ ಕೂಡ ನಾನು ಯಾವ ಸಮರ್ಥನಾಗಿಲ್ಲ ನಾನು ಅಂದ್ರೆ ನಾಲಾಯಕ್ ಅಂತ ಒಂದು ಹೇಳ್ತಾರಲ್ಲ ಆ ತರ ಒಂದು ಸ್ಥಿತಿಯಲ್ಲಿ ಇದ್ದೀನಿ ನಾನು ಅಂತ. ನೋಡಿ ಇದು ಎಂಥವ್ರಿಗೂ ಕೂಡ ಬರ್ಬೋದು ಇದು, ಈ ನಾಲಾಯಕ್ ಅಂತ ಒಂದು ಫೀಲಿಂಗ್ ಬರೋದು. ನೋಡಿ ಇವಾಗ ಮೊಹಮ್ಮದ್ ಅಲಿ ಅಂತ ಹೇಳಿದ್ರಲ್ವಾ, ಅವನು ಹೇಳ್ತಾರಲ್ವಾ ಅವನು ಇದಕ್ಕೆ ರೆಸ್ಲಿಂಗ್ ಇಲ್ತಾನೆ ಅವನು ತುಂಬಾ ದೊಡ್ಡ ಮುಷ್ಟಿ ಅಂದ್ರೆ ಬಾಕ್ಸಿಂಗ್ ಅಲ್ವಾ, ಅದರಲ್ಲಿ ಅವನು ತುಂಬಾ ದೊಡ್ಡ ಇದು ಪ್ರಖ್ಯಾತನಾಗಿದ್ದ ಅವನು. ಆದ್ರೆ ಅವನ ಸ್ಥಿತಿ ಇವಾಗ ಬದುಕಿದ್ದಾನೆ ಅಂತ ಕಾಣುತ್ತೆ, ಆದ್ರೆ ತುಂಬಾ ಕಷ್ಟದಲ್ಲಿದ್ದಾನೆ ಅವನು. ಅಂದ್ರೆ ಕಷ್ಟದಲ್ಲಿ ಅಂದ್ರೆ ಅವನಿಗೆ ಬೇಕಾದಷ್ಟು ರೋಗರುಜಿನಗಳೆಲ್ಲ ಬಂದ್ಬಿಟ್ಟಿದೆ ಅವನಿಗೆ, ಏನೇನೋ ಡಿಸೀಸ್ ಎಲ್ಲ ಹೇಳ್ತಾರೆ ಅಂತದೆಲ್ಲ ಬಂದ್ಬಿಟ್ಟಿದೆ ಅಂತ. ಅವಾಗ ನನಗೆ ಅಸಮರ್ಥ ಅಂತ ಅವನಿಗೆ ಒಂದು ಫೀಲಿಂಗ್ ಬಂದೇ ಬರುತ್ತಲ್ವಾ ಅವನಿಗೆ ಖಂಡಿತ. ಇದಕ್ಕೆ ಮುಂಚೆ ನಾನು ಏನೇನೋ ಮಾಡಿದ್ರು ಕೂಡ ಇವಾಗ ನನ್ನ ಸ್ಥಿತಿ ಏನು ಅಂತ ತಗೊಂಡ್ರೆ ಅದು ಬಂದೇ ಬರುತ್ತೆ ಅವನಿಗೆ. ಹೀಗೆ ಇದೇ ತರ ಯಾವುದೋ ಒಂದು ವೆಸ್ಟ್ ಇಂಡೀಸ್ ಯಾರೋ ಒಂದು ಮ್ಯಾಚ್ ಆಡಕ್ಕೆ ಬಂದ್ರಂತೆ ಇಲ್ಲಿಗೆ ಬಂದ್ಬಿಟ್ಟು ಅವರಿಗೆ ಏನೋ ಅವರು ಸಂಬಳ ಕೊಡೋದಲ್ಲೋ ಅದು ಏನೋ ದುಡ್ಡು ಕೊಡೋದ್ರಲ್ಲಿ ಏನೋ ಮಾತುಕತೆ ಎಲ್ಲ ಆಗಿ ಅವ್ರು ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂತ ಇದು ಮಾಡಿದ್ರು. ಸೊ ಅದರಲ್ಲೂ ಕೂಡ ಏನಾಗುತ್ತೆ, ನಮಗೆ ಅದಕ್ಕೆ ಫೈಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಮ್ಯಾಚ್ ಆಡಿ ನಾವು ಇವ್ರನ್ನ ಫೈಟ್ ಮಾಡಿ ಇವ್ರನ್ನ ಗೆಲ್ಲೋಣ ಅಂತ ಬಂದ್ರೆ ಅವ್ರು ಅದನ್ನು ಗೆಲ್ಲಬೇಕು ಅಂತ ಬೇರೆ ಒಂದು ಫೈಟಿಂಗ್ ಅವ್ರಿಗೆ ಹೋಗಬೇಕಾಗಿದೆ. ಈ ತರ ಎಲ್ಲ ಆಗ್ತಾ ಇರುತ್ತೆ ಅಂತ ನಮಗೆ ದೃಷ್ಟಾಂತಕ್ಕೆ ಬೇಕಾದಷ್ಟು ಸಿಗುತ್ತೆ ಪ್ರಪಂಚದಲ್ಲಿ. ಸೊ ಅಥವಾ ಅನಿಶಯ ನ ಕಸ್ಯಚಿತ್ ಸಮರ್ಥೋಹಂ, ನೋಡಿ ಆಮೇಲೆ ಹೇಳ್ತಾರೆ ಪುತ್ರೋ ಮಮ ವಿನಷ್ಟಃ, ನನ್ನ ಮಗ ಹೋಗ್ಬಿಟ್ಟಿದ್ದಾನೆ ಅಂತ ಒಬ್ಬರಿಗೆ ಬಂದ್ಬಿಡುತ್ತೆ. ಪಾಪ ನನ್ನ ಸ್ನೇಹಿತಾನೆ ಒಬ್ಬ ನನ್ನ ಕ್ಲಾಸಲ್ಲೇ ಓದಿದ್ದವನು ಅವನೇ. ಆಮೇಲೆ ಅವನಿಗೆ ಏನಾಗಿದೆ, ಮದುವೆಯಾಗಿ ಒಂದು ಮಗ ಇದ್ದಿದ್ದಾನೆ 19 ವರ್ಷನೂ ಏನೋ ಇರೋ ಮಗ. ಕಾಲೇಜ್ಗೆ ಹೋಗ್ತಾ ಇದ್ದಾಗ ಇದು ಒಂದು ಟೂ ವೀಲರ್ ತಕ್ಕೊಟ್ಟಿದ್ದಾರೆ. ಹೋಗುವಾಗ ಒಂದು ಬಸ್ಸಿಗೋ ಲಾರಿಗೋ ಏನೋ ಉದ್ದಿ ಅವನ ಅಲ್ಲೇ ಸ್ಪಾಟಲ್ಲಿ ಡೆಡ್ ಆಗಿರ್ತದೆ. ಒಂದು ಸಮಾಚಾರ ಗೊತ್ತಾಯ್ತು ನಮಗೆ. ಸೊ ಹಾಗಾಗಿ ಅವನಿಗೆ ಎಷ್ಟೊಂದು ದುಃಖ ಇರುತ್ತೆ ಅಂತ ಸಮಯದಲ್ಲಿ ದೊಡ್ಡವನಾಗಿ ಬೆಳ್ಕೊಂಡಿರೋ ಮಗ ಈ ತರ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಪುತ್ರೋ ಮಮ ವಿನಷ್ಟಃ ಮೃತಾಮೇ ಭಾರ್ಯ. ಕೆಲವರಿಗೆ ಹೆಂಡತಿ ಸತ್ತೋಗ್ಬಿಡ್ತಾರೆ, ಒಬ್ಬರಿಗೆ 35 ವರ್ಷಕ್ಕೆ ಇರೋ ಒಂದು ಹೆಂಡತಿ ಯಾರ್ಯಾರನ್ನೂ ನೋಡಿಕೊಂಡು ಯಾರೋ ಒಬ್ಬರು ಕ್ಯಾನ್ಸರ್ ಪೇಷಂಟ್ನ ನೋಡ್ಬಿಟ್ಟು ಅವರು ಒಂದು ಭೇಟಿ ಕೊಟ್ಬಿಟ್ಟು ಬಂದಿದ್ದಾರೆ. ಆಕೆ ಬಂದ್ಬಿಟ್ಟು ಯಾರೋ ಸ್ವಲ್ಪ ಪ್ರಖ್ಯಾತವಾಗಿ ಟಿವಿನಲ್ಲೆಲ್ಲ ಬರ್ತಾ ಇದ್ದ ಆಕೆ ಅಂತ ಕಾಣುತ್ತೆ. ಅವಳಿಗೆ ಈ ತರ ಆಗಿದೆ ಅಂತ ಗೊತ್ತಾಗಿ ಇವರಿಗೆ ಸ್ನೇಹಿತರು ಅವಳು ಅವಳನ್ನ ನೋಡ್ಕೊಂಬರಕ್ಕೆ ಬಂದಿದ್ದಾರೆ, ಹೋಗಿದ್ದಾರೆ. 1 ತಿಂಗಳು 2 ತಿಂಗಳು ಆದ್ಮೇಲೆ ಇವಳಿಗೆ ಏನೋ ಸ್ವಲ್ಪ ಸುಸ್ತಾಗ್ತಾ ಇದೆ, ಜ್ವರ ಬಿಟ್ಟು ಬರ್ತಾ ಇದೆ, ಏನೇನೋ ನೋಡ್ಬಿಟ್ಟು ಪರೀಕ್ಷೆ ಮಾಡಿ ನೋಡಿದ್ರೆ ಇವಳಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಗಿ ಸುಮಾರು ಒಂದು 4-5 ಲಕ್ಷ ನಾನು ಹೇಳೋದು ಒಂದು 15 ವರ್ಷಕ್ಕೆ ಮುಂಚೆ ಖರ್ಚು ಮಾಡಿದ್ರು. ಆಮೇಲೆ ಅವಳು 3 ತಿಂಗಳು ಏನೋ 4 ತಿಂಗಳು ಅವಳು ಸಫರ್ ಮಾಡಿ ಹೋಗಿಬಿಟ್ಲು ಅವಳು ಅಂತ ಆಯ್ತು. ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಹೋಗ್ಬಿಟ್ಲು ಅಂತ ಅದಕ್ಕೆ ಹೇಳಿದೆ ನಾನು. ಸೊ ಮೃತಾಮೇ ಭಾರ್ಯ ಕಿಮ್ಮೇ ಜೀವಿತೇನ ಇತ್ಯೇವಂ ದೀನಭಾವೋ ಅನೀಶಾ ಅಂತ ಹೇಳ್ಬಿಟ್ಟು, ಈ ಅನೀಶಾ ಅಂತ ಇದೆಯಲ್ಲ ಅದಕ್ಕೆ ಏನು ಅರ್ಥ ಅಂತ ಅದಕ್ಕೆ ಡೆಫಿನ್ ಮಾಡ್ತಾ ಇದ್ದಾರೆ. ಈ ತರ ಒಂದು ದೀನಭಾವ ಇದೆಯಲ್ಲ ಅದೇ ಅನೀಶಾ ಅಂತ ಹೇಳ್ತಾರೆ. ಸೊ ಕಿಮ್ಮೇ ಜೀವಿತೇನ, ನೀವು ಬದುಕಿದ್ದು ಏನು ಪ್ರಯೋಜನ ಅಪ್ಪ ಅಂತ ಒಂದು ಫೀಲಿಂಗ್ ಬರುತ್ತೆ ಅವನಿಗೆ. ಇದು ಅನೀಶಾ ಅಂತ ಹೇಳ್ಬಿಟ್ಟು ತಯಾ ಶೋಚತಿ, ಇದರಿಂದ ಅವನು ಶೋಕಕ್ಕೆ ಒಳಪಡ್ತಾನೆ, ಅವನು ದುಃಖ ಪಡ್ತಾನೆ. ಅವನು ಸಂತಪ್ಯತೆ ಮುಹ್ಯಮಾನ, ಹಾಗಾಗಿ ಏನೋ ಶೋಕವೂ ಬರುತ್ತೆ ಮೋಹವೂ ಬರುತ್ತೆ. ಮುಹ್ಯಮಾನ ಅನೇಕೈ ಅನರ್ಥ ಪ್ರಕಾರೈ ಅವಿವೇಕತೆಯ ಚಿಂತಾಂ ಆಪದ್ಯಮಾನ ಅಂತ ಹೇಳ್ಬಿಟ್ಟು ಅನೀಶಾ ಅಂತ ಒಂದು ಶಬ್ದ ಬಂತಲ್ಲ ಈ ಮಂತ್ರದಲ್ಲಿ, ಅದು ಯಾತಕ್ಕೆ ಅಂತಿದ್ರೆ ಪ್ರಸಂಗವಶಾತ್ ನಾನು ಹೇಳಿದೆ ದ್ವಾಸುಪರ್ಣ ಅಂತ. ಈ ದ್ವಾಸುಪರ್ಣ ಅನ್ನೋದು ಅಂದ್ಬಿಟ್ಟು ಈ 3 ಮಂತ್ರಗಳಲ್ಲಿ, ಅದು 1ನೇದು 2ನೇದು 3ನೇದು, ಈ 3 ಮಂತ್ರಗಳಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ, ಈ ಉಪನಿಷತ್ ಯಾವ ಥರ ಮಾಡಿದೆ ಅಂತ ಹೇಳಿದ್ರೆ ಶೋಕಕ್ಕೆ ಈ ಸಂಸಾರ ಅನ್ನೋದಕ್ಕೆ ಒಂದು ಪ್ರಾರಂಭ ತೋರಿಸುತ್ತೆ. ಪ್ರಾರಂಭ ಅಂದರೆ ಒಂದು ಸ್ಥೂಲವಾಗಿ ಒಂದು ಹೇಳುತ್ತೆ ಏನು, ಈ ಮರದಲ್ಲಿ ಬಿದ್ದಾರೆ ಅಂತ ಹೇಳ್ಬಿಟ್ಟು ಜೀವ ಮತ್ತು ಈಶ್ವರ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟು 2ನೇ ಮಂತ್ರದಲ್ಲಿ ಆ ಸಫರಿಂಗ್ ಅದನ್ನೆಲ್ಲ ಹೇಳುತ್ತೆ ತೋರಿಸುತ್ತೆ. 3ನೇ ಮಂತ್ರದಲ್ಲಿ ಏನು ಮಾಡುತ್ತೆ, ಈ ಜೀವ ಅನ್ನೋನು ಮೆತ್ತಿಗೆ ಅವನಿಗೊಂದು ಒಳ್ಳೆ ವಿವೇಕ ಬಂದು ಅವನು ಗುರುವಿನ ಉಪದೇಶದಿಂದ ಅವನು
ಈ ತನ್ನಲ್ಲೇ ಒಳಗಡೆನೆ ಇರೋ ಈಶ್ವರ ಸ್ವರೂಪವನ್ನು ನೋಡಿ 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 ಅಂದರೆ ಅದನ ಮೇಲೆ ಉಪಾಸನೆ ಮಾಡಿ ಚೆನ್ನಾಗಿ ಆ ಸ್ವರೂಪವೇ ಇವನು ಆಗೋಗ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದ್ದಾರೆ ಇಲ್ಲಿ. ಪರಮಂ ಸಾಮ್ಯಂ ಉಪೈತಿ ನಿರಂಜನಃ, ಪರಮಂ ಸಾಮ್ಯಂ ಉಪೈತಿ ಅಂತ ಅದರ ಜೊತೆಗೆ ಒಂದು ಸಮಭಾವವನ್ನು ಹೊಂದ್ಬಿಡ್ತಾನೆ ಅಂದರೆ ಐಡೆಂಟಿಟಿ ಹೊಂದ್ಬಿಡ್ತಾನೆ ಅನ್ನೋದು ಮುಕ್ತಾಯವಾಗುತ್ತೆ ಅದು. ಹಾಗಾಗಿ ಈ ಮೂರು ಮಂತ್ರಗಳು ಒಂದು ಸೆಟ್ ಅದು, 1, 2, 3 ಮೂರು ಕೂಡ ಒಂದು ಬ್ಯೂಟಿಫುಲ್ ಸೆಟ್ ಅದು. ಆ ಸೆಟ್ಟೇ ಒಂದು ಸ್ಟಡಿ ಇನ್ ಇದು ವೇದಾಂತ ಅಂತ ಹೇಳ್ಬೋದು ಅದನ್ನು. ಯಾಕಂದರೆ ಅದರಲ್ಲಿ ಸಂಸಾರ ಅನ್ನೋದನ್ನು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಆಮೇಲೆ ಅದರಿಂದ ಬಿಡುಗಡೆ ಆಗೋದು ಅನ್ನೋದು ಕೂಡ ಅದರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರೋ ಮೂರು ಮಂತ್ರಗಳದು. ಇಲ್ಲಿ ಅನಿಶಯ ಅಂತ ಬಂತಲ್ಲ ಅದಕ್ಕೆ ಅಂತ, ಅನಿಶ ಅಂತ ಅನಿಶತಾಮ್ ಅಂತ ಬಂತಲ್ಲ ಅದಕ್ಕಾಗಿ ನಾನು ಇದನ್ನು ಉದಾಹರಣೆ ಮಾಡೋಣ ಅಂತ ಹೇಳಿದೆ. ಇವಾಗ ನಾವು ಈ ಶ್ಲೋಕಕ್ಕೆ ಇರೋ ಒಂದು ವ್ಯಾಖ್ಯಾನವನ್ನು ನೋಡೋಣ. ತಥೋಪಿ ಕಿಂ ಇತ್ಯತಃ ಮೋಹಾದಿತಿ, ಮೋಹಾತ್ ಪೂರ್ವೋಕ್ತಾತ್ ಅನಿಶತಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಯೋ ಅಸಾಮರ್ಥ್ಯಂ ಪ್ರಾಪ್ಯ ವಪುಷಿ ನಿಮಗ್ನಃ. ಇವರು ಕೊಡೋದು ಡೆಫಿನೇಷನ್ ಏನು ಹೇಳಿದ್ರೆ, ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ, ಇಷ್ಟವಾದ್ದು ಅಂತ ಇವನಿಗೆ ಬೇಕಾದಷ್ಟು ಮನಸ್ಸಲ್ಲಿ ಕೋಟೆ ಕಟ್ತಾನೆ, ಆದರೆ ಅದೆಲ್ಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇವನು ಕೆಲವು ಸತಿ ಪ್ರಾಪ್ತಿ ಆಗುತ್ತೆ, ಇವನಿಗೆ ಪುಣ್ಯ ಚೆನ್ನಾಗಿದ್ದು ಇವನು ಚೆನ್ನಾಗಿ ಎಫರ್ಟ್ ಹಾಕಿದರೆ, ಆದರೆ ಕೆಲವು ಸತಿ ಏನಾಗುತ್ತೆ ಇವನು ಇಷ್ಟ ಪೂರ್ತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅವಾಗ ಡಿಸಪಾಯಿಂಟ್ಮೆಂಟ್ಸ್ ಅಂತ ಬರುತ್ತೆ, ದುಃಖ ಬರುತ್ತೆ ಅದು. ಆಮೇಲೆ ಅನಿಷ್ಟ ಅಂತ ಒಂದು ಇದು ಬೇಕಾದಷ್ಟು. ಇವಾಗ ಉದಾಹರಣೆ ವ್ಯಾಧಿ ಅನ್ನೋದು, ಅಥವಾ ನಮಗೆ ಬೇಡದೇ ಇರೋರು ಯಾರೋ ನಮ್ಮ ಪಕ್ಕದ ಮೇಲೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನೋದು, ಇಂಥದ್ದೆಲ್ಲ ನಮಗೆ ಅನಿಷ್ಟವಾಗಿರುತ್ತೆ, ಅದನ್ನೆಲ್ಲ ಪರಿಹಾರ ಮಾಡೋಕ್ಕಾಗುತ್ತೆ ಯಾವಾಗಲೂ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಅದನ್ನು ನಾವು ಸಹಿಸಿಕೊಂಡೇ ಇರಬೇಕಾಗುತ್ತೆ ಕೆಲವು ಸತಿ ಅಂತ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಿಹಾರ ಇಷ್ಟವಾದನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋ ಅನಿಷ್ಟವಾದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋ ಸಾಮರ್ಥ್ಯ ಇಲ್ಲದೇ ಇರೋ ಒಂದು ಸ್ಥಿತಿ ಇದೆಯಲ್ಲ, ಅದೇ ಅನಿಷತ ಅಂತ ಹೇಳ್ತಾ ಇದ್ದಾರೆ ಈ ವ್ಯಾಖ್ಯಾತ ರಾಮತೀರ್ಥರು. ಅನಿಷ್ಟ ಅಸಾಮರ್ಥ್ಯಂ ಪ್ರಾಪ್ಯ ವಪುಷಿ ನಿಮಗ್ನಃ ಶರೀರೇ ತಾದಾತ್ಮ್ಯಾಭಿಮಾನಂ ಗತಃ. ಅದೇ ಭಗವತ್ಪಾದರು ಹೇಳ್ತಾರೆ, ಇಲ್ಲೂ ಹೇಳ್ತಾ ಇದ್ದಾರೆ, ವಪುಷಿ ನಿಮಗ್ನಃ ಅಂತ ಹೇಳಿದ್ರೆ ಏನು, ದೇಹದಲ್ಲಿ ತಾದಾತ್ಮ್ಯ, ನಾನು ಈ ದೇಹವೇ ಅಂತ ಅನ್ಕೊಂಡ್ಬಿಟ್ಟಿರೋದಿದ್ದಿಲ್ಲ, ಅದೇ ತಾದಾತ್ಮ್ಯ ಅಂತ ಆ ಭಾವವನ್ನು ಹೊಂದಿದ್ದಾನೆ ಅವನು. ಅಭಿಮಾನಂ ಗತಃ ಶೋಚತಿ ದುಃಖಿತ್ವಾದಿ ಅಭಿಮಾನಂ ಕರೋತಿ. ಶೋಚತಿ ಅಂತ ಹೇಳಿದ್ರೆ ಏನು, ನಾನು ದುಃಖಿ ಅಂತ ಹೇಳಿಬಿಟ್ಟು ಒಂದು ದುಃಖಿತ್ವಾದಿ ಆದಿಪದದಿಂದ ನಾನು ತುಂಬ ಕಷ್ಟದಲ್ಲಿದ್ದೀನಿ, ದುಃಖಿಯಾಗಿದ್ದೀನಿ. ಕೆಲವು ಸತಿ ಈ ಥರ ಒಂದು ಸುಖ ಬಂದರೂ ಕೂಡ ಅದೊಂಥರ ಭಯನೇ ಇರುತ್ತೆ ಅವನಿಗೆ ಮಧ್ಯದಲ್ಲಿ, ಯಾವಾಗ ಇದು ಹೋಗ್ಬಿಡ್ತೋ ಈ ಸುಖ, ಯಾವಾಗ ಮುಂತೋಗ್ಬಿಡ್ತೋ ಅಂತ ಒಂದು ಮುಗ್ದೋಗ್ಬಿಡ್ತೋ ಅಂತ ಒಂದು ಭಯನೂ ಇರುತ್ತೆ ಅವರಿಗೆ. ಅದರಿಂದ ಕಾಶಿಯಸ್ ಆಗೂ ಇರ್ತಾರೆ ಅದು. ಹೀಗೆ ಒಂದು ಸ್ಥಿತಿ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಸಮಾನೆ ವೃಕ್ಷೆ ಪುರುಷೋ ನಿಮಗ್ನೋ ಅನೀಶಯ ಶೋಚಿತಿ ಮುಖ್ಯಮಾನಃ ಇತಿ ಶ್ರುತೇಹೇ ಇತ್ಯರ್ಥ. ಶ್ರುತಿಯನ್ನು ಇವರು ಉದಾಹರಿಸಿದರು. ವಕ್ಷ್ಯಮಾಣ ಸಾಂಕರೀಯ ಪರಿಹಾರಾಯ ವೃತ್ತಂ ನಿಗಮಯತಿ ಈಶೇತಿ ಅಂತ ಹೇಳಿದ್ರೇನು, ಇದಕ್ಕೆ ಮುಂದಕ್ಕೆ ಬರೋ ಶ್ಲೋಕದಲ್ಲಿ ಜೀವಕೃತ ದ್ವೈತ ಏನು ಅಂತ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಇದುವರೆಗೂ ಈಶ್ವರಕೃತ ದ್ವೈತ ಏನು ಅನ್ನೋದನ್ನ ಹೇಳಿ ಮುಗಿಸಿದ್ರು. ಆ ಮುಗಿಸ್ತಾರೆ ಅದು, ಈ ಮುಂದಕ್ಕೆ ಈಶ್ವರಕೃತ ದ್ವೈತ ಬರುತ್ತೆ. ಇದೆರಡು ಕೂಡ ಒಂದು ಸಾಂಕರಿ ಆಗಬಾರ್ದು, ಎರಡು ಕೂಡ ಒಂದು ಮಿಕ್ಸರ್ ಆಗ್ಬಿಡಬಾರ್ದು ಅಂದರೆ ಓದುಗರಿಗೆ, ಓದೋರಿಗೆ ಇದೇನಪ್ಪ ಎಲ್ಲ ಒಂದು ಸೇರಿಸ್ಕೊಂಡು ಒಂದು ಕಲಸು ಮೇಲೋಗ್ರ ಮಾಡ್ತಾ ಇದಾರಲ್ಲ ಅಂತ ಒಂದು ಫೀಲಿಂಗ್ ಬರಬಾರ್ದು ಅನ್ನೋ ಕಾರಣದಿಂದ ವಿದ್ಯಾರಣ್ಯರೇ ಏನ್ ಮಾಡ್ತಾ ಇದ್ದಾರೆ, ಈಶ ಸೃಷ್ಟಮಿದಂ ದ್ವೈತಂ ಸರ್ವಮುಕ್ತಂ ಸಮಾಸತಃ. ಈಶ ಸೃಷ್ಟವಾದ ದ್ವೈತವನ್ನು ನಾವು ಪೂರ್ತಿ ಹೇಳಾಯಿತು ಅಂತ ಹೇಳಿದ್ರು. ಇವಾಗ ಸಮಾಸತಃ ಅಂತ ಹೇಳಿದ್ರೆ ಸಂಕ್ಷೇಪವಾಗಿ ಆದರೆ ಪೂರ್ತಿ ಹೇಳಿ ಮುಗಿಸಿದ್ವಿ ಅದನ್ನ ಅಂತ ಅವರು ಅದಕ್ಕೆ ಒಂದು ನಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ, ಇದು ಮುಗ್ದಾಯ್ತು, ಇನ್ನು ಮುಂದಕ್ಕೆ ಜೀವಸೃಷ್ಟ ದ್ವೈತವನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಅವರು. ಇವಾಗ ಮುಂದಕ್ಕೆ ಈ ಈಶಕೃಷ್ಟ ದ್ವೈತ ಅನ್ನೋದ್ರಲ್ಲಿ ಏನಾದರೂ ಸಂಶಯ ಅಥವಾ ಪ್ರಶ್ನೆ ಇದ್ರೆ ಖಂಡಿತ ಕೇಳ್ಬೋದು, ಅದಕ್ಕೆ ನಾವು ಅದನ್ನು ಪರಿಹಾರ ಮಾಡ್ಕೊಂಡು ಹೋಗೋಣ. ಏನು ಇಲ್ಲದೆ ಹೋದರೆ ಮುಂದಕ್ಕೆ ನಾವು ಈ ಜೀವಸೃಷ್ಟ ದ್ವೈತವನ್ನು ಅದನ್ನು ಉಲ್ಲೇಖ ಮಾಡಿಕೊಂಡು ಹೋಗೋಣ. ಸ್ವಲ್ಪ ಜೋರ ಮಾತಾಡೋಣ. ಹೇಗೆ ಹೇಳ್ಬೋದು ಅಂದ್ರೆ, ಈ ನಿರ್ಗುಣ ಬ್ರಹ್ಮಸ್ವರೂಪವೇ ಮಾಯಾ ಸಂಪರ್ಕದಿಂದ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದಾಗ ಏನಾಯ್ತು, ಅದಕ್ಕೆ ಒಂದು ಪ್ರಪಂಚ ಸೃಷ್ಟಿಕರ್ತ ಅಂತ ಆಯ್ತು. ಆ ಪ್ರಪಂಚವನ್ನು ಸೃಷ್ಟಿ ಮಾಡೋದು ಅಂತ ಬಂದಾಗ ಏನಾಯ್ತು, ಪಂಚಭೂತಗಳಿಂದ ಸೃಷ್ಟಿ ಮಾಡುತ್ತೆ, ಪಂಚಭೂತಗಳು ಸೃಷ್ಟಿಯಾಗುತ್ತೆ. ಆಮೇಲೆ ಇದರಲ್ಲಿ ಹಿರಣ್ಯಗರ್ಭ ವಿರಾಟ್ ಅವರೆಲ್ಲ ಸೃಷ್ಟಿಯಾಗ್ತಾರೆ. ಅವರಿಂದ ವಿರಾಟಿಂದ ಬಾಕಿ ಸ್ಥೂಲವಾಗಿರೋ ವಸ್ತುಗಳ ಜೀವ ಇದು ದೇಹಗಳೆಲ್ಲ ಸೃಷ್ಟವಾಗುತ್ತೆ. ಪ್ರಾಣಿ ಪಕ್ಷಿಗಳು ಮನುಷ್ಯರ ದೇಹಗಳೆಲ್ಲ ಸೃಷ್ಟವಾಗುತ್ತೆ. ಆಮೇಲೆ ಈ ದೇಹಗಳಿಗೆಲ್ಲ ಈ ಜೀವರುಗಳೆಲ್ಲ ಇದ್ದಾರಲ್ಲ, ಜೀವರನ್ನ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಜೀವರುಗಳಿರೋ ದೇಹನೇ ಸೃಷ್ಟಿ ಆಗುತ್ತೆ ಯಾವಾಗಲೂ. ಜೀವರುಗಳು ಅನಾದಿಯಿಂದ ಇದ್ದಾರೆ ಅಂತಲೇ ನಮ್ಮ ವೇದಾಂತದಲ್ಲಿ ಒಪ್ಪಿರೋದು. ಹಾಗಾಗಿ ಈ ಒಂದೊಂದು ಸೃಷ್ಟಿಯಲ್ಲೂ ಕೂಡ ಹಿಂದೆ ಇದ್ದ ಜೀವರುಗಳೇ ಹೊಸ ಹೊಸ ದೇಹಗಳನ್ನ ಪಡ್ಕೊಂಡು ಹೋಗ್ಬರ್ತಾರೆ ಅವರು ಕರ್ಮಾನುಸಾರವಾಗಿ. ಆ ಅವ್ರ ದೇಹಗಳೆಲ್ಲ ಪಡ್ಕೊಂಡು ಬಂದಿರೋ ಜೀವರುಗಳಿಗೆ ಭೋಗ್ಯ ವಸ್ತುವು ಬೇಕಲ್ವಾ, ಆ ಭೋಗ್ಯ ವಸ್ತುವು ಕೂಡ ಈಶ್ವರನಿಂದಲೇ ಸೃಷ್ಟಿಯಾಗುತ್ತೆ. ಪ್ರಪಂಚದಲ್ಲಿ ಪೂರ್ತಿ ಪಂಚಭೂತಗಳಿಂದ ಪಂಚಭೂತಗಳು ಸೃಷ್ಟವಾಗಿ ಪಾಂಚಭೌತಿಕವಾದ ಪ್ರಪಂಚವು ಸೃಷ್ಟವಾಗುತ್ತೆ, ಇಡೀ ಪ್ರಪಂಚವು ಸೃಷ್ಟವಾಗುತ್ತೆ ಅನ್ನೋದನ್ನು ನಾವು ಈಶಕೃಷ್ಟ ಸೃಷ್ಟ ದ್ವೈತ ಅಂತ ಹೇಳ್ಬೋದು. ಅದನ್ನು ಜೀವಸೃಷ್ಟ ದ್ವೈತ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅವನ ಸಂಕಲ್ಪಗಳಿಂದ ಅವನು ಒಂದು ಇಷ್ಟಾನಿಷ್ಟಗಳಿಂದ ಉಂಟಾಗೋದು ಅಂತ ಇದೆಯಲ್ಲ, ಅದೇ ಜೀವಸೃಷ್ಟ ದ್ವೈತ ಅನ್ನೋದನ್ನು ಮುಂದಕ್ಕೆ ತೋರಿಸ್ಕೊಂಡ್ಬಿಡ್ತಾರೆ. ಸೊ ಈಶ್ವರ ಸೃಷ್ಟ ದ್ವೈತ ಅನ್ನೋದ್ರಲ್ಲಿ ತೊಂದರೆ ಇಲ್ಲ ನಮಗೆ ಹೇಳ್ಕೊಳ್ಳೋಕ್ಕೆ. ಅವರು ಸಿಂಪಲ್ ತುಂಬ ಅದು, ಪ್ರಪಂಚದಲ್ಲಿ ಪಾಂಚಭೌತಿಕವಾಗಿರೋ ಪ್ರಪಂಚವೇ ಇದು. ಆ
ಅದನ್ನೇ ಸೃಷ್ಟಿ ಮಾಡೋದು ಈಶ್ವರ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಬೇಕಾದಷ್ಟು ಬಾಡೀಸ್ ಅಂಡ್ ಮೈಂಡ್ಸ್ ಇದೆಯಲ್ಲ, ಅದನ್ನೆಲ್ಲ ನಾವು ಈಶ್ವರ ಸೃಷ್ಟಿವೆ ಅಂತಾನೆ ಒಪ್ಪಬೇಕಾಗುತ್ತೆ. ಇದು ಅಷ್ಟೇ. ಇದು ಇವಾಗ ಮುಂದಿನ 14ನೇ ಶ್ಲೋಕ. ಸಪ್ತಾನ್ನ ಬ್ರಾಹ್ಮಣೇ ದ್ವೈತಂ ಜೀವಸೃಷ್ಟಂ ಪ್ರಪಂಚಿತಂ ಅನ್ನಾನಿ ಸಪ್ತ ಜ್ಞಾನೇನ ಕರ್ಮಣ ಅಜನಯತ್ ಪಿತಾ. ಇಲ್ಲಿ ಸಪ್ತಾನ್ನ ಬ್ರಾಹ್ಮಣ ಅಂತ ಇದರಲ್ಲಿ ಬೃಹದಾರಣ್ಯಕದಲ್ಲಿ ಬರುತ್ತೆ ಒಂದು ಭಾಗ. ಅದು ಅದರಲ್ಲಿ ಈ ವಿಷಯಗಳೆಲ್ಲ ಬರ್ತಾ ಇದೆ ಅನ್ನೋದನ್ನ ಹೇಳಕ್ಕಾಗಿ ಸಪ್ತಾನ್ನ ಬ್ರಾಹ್ಮಣ ಅಂತ ಶಬ್ದವನ್ನು ಹಾಕಿದ್ರು. ಸಪ್ತಾನ್ನ ಬ್ರಾಹ್ಮಣ ಅಂದ್ರೆ ಏಳು ತರವಾದ ಅನ್ನ ಸೃಷ್ಟವಾಗುತ್ತೆ. ಅದು ಅದನ್ನ ವಿವರಣೆ ಕೊಟ್ಟಿರೋ ಒಂದು ಭಾಗ ಇದೆಯಲ್ಲ ಬೃಹದಾರಣ್ಯ ಉಪನಿಷತ್ತಲ್ಲಿ, ಅದಕ್ಕೆ ಸಪ್ತಾನ ಬ್ರಾಹ್ಮಣ ಅಂತ ಒಂದು ಪ್ರಸಿದ್ಧವಾದ ಹೆಸರಿದೆ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ ಸಪ್ತಾನ ಬ್ರಾಹ್ಮಣೆ ದ್ವೈತಂ ಜೀವಸೃಷ್ಟಂ. ಜೀವಸೃಷ್ಟವಾದ ದ್ವೈತವನ್ನ ಪ್ರಪಂಚಿತಂ ಅಂದ್ರೆ ಅಲ್ಲಿ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನ. ಅದು ಯಾವುದು ಅಂತ ಹೇಳಿದ್ರೆ ಅನ್ನಾನಿ ಸಪ್ತ ಏಳು ಅನ್ನಗಳು, ಜ್ಞಾನೇನ ಕರ್ಮಣ ಅಜನಯತ್ಪಿತ. ಈ ಏಳು ಅನ್ನಗಳನ್ನ ಅವನು ಜ್ಞಾನ ಮತ್ತು ಕರ್ಮದಿಂದ ಅವನು ಸೃಷ್ಟಿ ಮಾಡ್ದ ಅಂತ. ಜ್ಞಾನ ಅಂತ ಹೇಳಿದ್ರೆ ಉಪಾಸನೆ ಅಂತ ಹೇಳ್ಬೋದು. ಕರ್ಮ ಅಂತ ಹೇಳಿದ್ರೆ ಅವನಿಗೆ ಏನೇನು ಕರ್ಮಗಳು ಅವನು ಮಾಡ್ತಾನೋ, ವಿಹಿತ ಕರ್ಮ ಅಂತದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಅದ್ರ ಮುಖಾಂತರ ಅವನು ಈ ಏಳು ವಿಧವಾದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. ಇದನ್ನು ಹೇಗೆ ಅವನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದು ತಿಳ್ಕೊಬೇಕು. ಇವಾಗಲೇ ಪೂರ್ವಪೀಠಿಗೆ ಅದನ್ನ ಹೇಳಿರ್ತೀನಿ ನಾನು. ಈ ಕರ್ಮ ಮತ್ತು ಜ್ಞಾನ ಅಂತ ಹೇಳಿದ್ರೆ ಉಪಾಸನೆ ಅಂತ ಇವನು ಮಾಡ್ತಾನಲ್ಲ, ಅದ್ರ ಪ್ರಕಾರ ಇವನಿಗೆ ಕೆಲವು ಅದೃಷ್ಟಗಳು ಹುಟ್ಟುತ್ತೆ. ಅದೃಷ್ಟ ಅಂತ ಹೇಳಿದ್ರೆ ಏನು, ಆ ಕರ್ಮ ಮತ್ತು ಈ ಉಪಾಸನೆ ಅನ್ನೋದು ಫಲ ಕೊಡೋಕ್ಕೆ ಒಂದು ಸಮಯ ಬರುತ್ತೆ. ಅದು ಆ ಫಲ ಕೊಡೋಕ್ಕೆ ಮುಂಚೆ ಈ ಕರ್ಮ ಮತ್ತು ಅವನು ಮಾಡಿರೋ ಉಪಾಸನೆಗಳೆಲ್ಲ ಅದೃಷ್ಟ ರೂಪೇಣ ಇರುತ್ತೆ, ಫಲ ಕೊಡದೇ ಇರುತ್ತೆ. ಫಲ ಕೊಡೋಕ್ಕೆ ಒಂದು ಕಾಯ್ಬೇಕಾಗುತ್ತೆ. ಅದು ಆ ಫಲ ಕೊಡೋ ಸಮಯದಲ್ಲಿ ಏನು ಮಾಡುತ್ತೆ, ಯಾವ್ಯಾವ ಫಲ ಕೊಡಬೇಕೋ ಆ ಫಲಗಳೆಲ್ಲ ಖಂಡಿತ ಪಾಂಚಭೌತಿಕವಾಗೇ ಇರುತ್ತೆ, ಸಂಶಯವಿಲ್ಲ ಅದರಲ್ಲಿ. ಆದರೆ ಆ ಪಾಂಚಭೌತಿಕವಾಗಿ ಫಲ ಕೊಡೋ ಫಲವಾಗಿ ಪರಿಣಾಮ ಆಗುತ್ತಲ್ಲ ಈ ಕರ್ಮಗಳೆಲ್ಲ, ಆ ಕರ್ಮಗಳೇ ಇವನು ಮಾಡಿರೋದ್ರಿಂದ ಇವನೇ ಅವುಗಳಿಗೆಲ್ಲ ಸೃಷ್ಟಿಕರ್ತ ಅಂತ ನಾವು ಒಂದು ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ರಹಸ್ಯ ಇದರಲ್ಲಿ. ಈಶ್ವರನೇ ಕೊನೆಯಲ್ಲಿ ಮಾಡೋದಿಲ್ಲವೋ ವಾಸ್ತವವಾಗಿ, ಆದರೆ ಈಶ್ವರ ಕೂಡ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಯಾವುದರಿಂದ ಮಾಡ್ತಾನೆ ಅಂತ ಹೇಳಿದ್ರೆ ಜೀವರ ಕರ್ಮಗಳ ಅನುಸಾರವಾಗಿ ಮಾಡ್ತಾನೆ ಅವನು. ಹಾಗಾಗಿ ಒಂದು ರೀತಿಯಲ್ಲಿ ನಾವು ಜೀವನ ಒಂದು ಕಾಂಟ್ರಿಬ್ಯೂಷನ್ ಇದೆ ಸೃಷ್ಟಿಯಲ್ಲಿ. ಈಶ್ವರನೇ ಪೂರ್ತಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಅಂತ ನಾವು ಹೇಳಿದ್ರು ಅಷ್ಟು ಸರಿಯಾಗಲ್ಲ. ಜೀವನ ಕಾಂಟ್ರಿಬ್ಯೂಷನ್ ಕೂಡ ಇದ್ದೇ ಇದೆ ಖಂಡಿತ. ಆ ಜೀವನ ಕಾಂಟ್ರಿಬ್ಯೂಷನ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅವನ ಕರ್ಮ ಮತ್ತು ಅವನ ಉಪಾಸನೆಗಳ ರೀತಿಯಲ್ಲಿ ಇರುತ್ತೆ ಅದು ಅನ್ನೋದೇ ಈ ಇದರಲ್ಲಿರೋ ಒಂದು ತಿರುಳು. ಅದನ್ನ ಇವನು ಈ ಭೋಗ್ಯ ಪದಾರ್ಥ ಅನ್ನೋದನ್ನ ಇವನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಈ ಜೀವವನ್ನು ನೋಡಿ ಎಷ್ಟು ಚೆನ್ನಾಗಿದೆ, ನಮಗೆ ಲಾಜಿಕ್ ಕೂಡ ನಮಗೆ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಹುಟ್ಟಿ ಬೆಳೆದಿದ್ದೀವಿ, ಒಂದು ಕಡೆ ಒಂದು ಕೆಲ್ಸಕ್ಕೆ ಸೇರಿದ್ದೀವಿ, ನಮಗೆ ಒಂದು ಸಂಬಳ ಬರ್ತಾ ಇದೆ, ಒಂದು ಎಳೆ ವಯಸ್ಸಲ್ಲಿ ಇದ್ದೀವಿ ನಾವು ಅಂತ ಇಟ್ಕೊಳ್ಳೋಣ. ಅವಾಗ ಅವನೇನ್ ಮಾಡ್ತಾನೆ, ತನಗೆ ಇನ್ ಫ್ಯೂಚರ್ ಹೇಗೆ ಏನಾಗಬೇಕು ಅಂತ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನು ನೋಡಿ, ಇವಾಗ ನನಗೊಂದು 25-30 ವರ್ಷ ಆಗ್ತಾ ಇದೆ, ನನಗೆ ಈ ಥರ ಒಂದು ಸಂಬಳಕ್ಕೆ ಸೇರಿದ್ದೀನಿ ನಾನು, ಒಂದು 25-30 ವರ್ಷ ನಾನು ಹಿಂದೆ ಮುಂದಕ್ಕೆ ಕೆಲಸ ಮಾಡ್ತಾ ಇರ್ತೀನಿ. ಅಷ್ಟರೊಳಗಡೆ ನಾನು ಏನು ಮಾಡಬೇಕಾಗುತ್ತೆ, ನನಗೆ ಒಂದು 60 ವರ್ಷ ಆಗುವಾಗ ನಾನು ರಿಟೈರ್ಮೆಂಟ್ ತೊಗೊಳ್ತೀನಿ. ರಿಟೈರ್ಮೆಂಟ್ ಆದಮೇಲೆ ನನಗೊಂದು ಜೀವನ ಇರುತ್ತೆ, ಒಂದು 20-25 ವರ್ಷ ಏನಾದರೂ ನಾನು ಬದುಕ್ಬೋದು. ಅಲ್ಲಿ ಆ ಸಮಯದಲ್ಲಿ ನನಗೆ ಏನೇನು ಬದುಕಕ್ಕೆ ಬೇಕಾಗುತ್ತೋ ಆ ಹಣವೆಲ್ಲ ಕೂಡ ನಾನು ಇವಾಗಲಿಂದನೇ ಅದಕ್ಕೆ ಬೇಕಾಗಿರೋ ಹಣವನ್ನು ಕೂಡಾಕೋಕ್ಕೆ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಆಮೇಲೆ ನನಗೆ ಚೆನ್ನಾಗಿ ವಯಸ್ಸು ಚೆನ್ನಾಗಿರುವಾಗಲೇ ಇನ್ನೂ ಸ್ವಲ್ಪ ಹೆಚ್ಚು ಸಂಪಾದನೆ ಮಾಡೋಕ್ಕೆ ಅಥವಾ ಒಂದು ಮನೆ ಕಟ್ಟಕ್ಕೆ, ಒಂದು ಫ್ಯಾಮಿಲಿ ಅದನ್ನು ಬೆಳೆಸಕ್ಕೆ ಇಂಥದಕ್ಕೆಲ್ಲ ನನಗೊಂದು ಅವಕಾಶ ಸಿಗುತ್ತೆ, ಅಂಥದ್ರಲ್ಲಿ ನಾನು ಮಾಡ್ಕೋಬೇಕು ಅಂತ ಅವ್ನು ಪ್ಲಾನ್ ಮಾಡಿದ್ದಾನೆ ಮಾಡ್ತಾನೆ. ಈಗೆಲ್ಲ ಪ್ಲಾನ್ ಮಾಡಿ ಅವನು ಏನು ಮಾಡ್ತಾನೆ, ಅಂಥ ವಸ್ತುಗಳೆಲ್ಲ ಅವನು ಸೃಷ್ಟಿ ಮಾಡ್ಕೊಳ್ತಾನೆ. ಹೇಗೆ ಸೃಷ್ಟಿ ಮಾಡ್ತಾನೆ, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಲೋನ್ ಎಲ್ಲ ತಗೊಳ್ತಾನೆ, ಅದಕ್ಕೆ ಬೇಕಾಗಿರೋ ಮನುಷ್ಯರನ್ನೆಲ್ಲ ಹೋಗಿ ನೋಡ್ತಾನೆ. ಅವಾಗ ಇವನಿಗೆ ಮನೆ ಒಂದು ಉತ್ಪತ್ತಿ ಆಗುತ್ತೆ. ಮನೆ ಕಟ್ಟೋದು ವಾಸ್ತವವಾಗಿ ಈ ಬಾಕಿ ಕೆಲಸದವರಿಗೆ ಮಾಡಿದ್ರು ಕೂಡ ಆ ಮನೆ ಹೇಗೆ ಬಂತು ಅಂತ ಕೇಳಿದ್ರೆ, ಅಲ್ಲಿ ಹೇಗೆ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ, ಇವನ ಒಂದು ಅದಕ್ಕೊಂದು ದುಡಿಮೆ ಇದೆಯಲ್ಲ, ಇವನು ಹಣ ಹಾಕಿದ್ದು ಇವನ್ ಇದೆಯಲ್ಲ, ಅದರಿಂದ ಇವನೇ ಅದಕ್ಕೆ ಕಾರಣಭೂತನಾಗ್ತಾನೆ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಅದೇ ಥರ ಇವನಿಗೆ ಮಕ್ಕಳು ಮರಿಗಳೆಲ್ಲ ಆಗೋದು ಕೂಡ ಅದಕ್ಕೂ ಕೂಡ ಇವನೇ ಕಾರಣಭೂತನಾಗಿರ್ತಾನೆ. ಆಮೇಲೆ ನಾಳೆ ಇವನಿಗೆ ಒಂದು ರಿಟೈರ್ಮೆಂಟ್ ಪ್ಲಾನ್ ಅಂತ ಒಂದು ಮಾಡಿಕೊಂಡು, ನನಗೆ ರಿಟೈರ್ಮೆಂಟ್ ಆದಮೇಲೆ ನಾನು ಎಲ್ಲಿರಬೇಕು, ಎಲ್ಲಿ ನಾನು ವಾಸ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಬೇಕಾಗಿರೋ ಒಂದು ವ್ಯವಸ್ಥೆ ಎಲ್ಲ ಕೂಡ ಇವನು ಮಾಡ್ಕೊಳ್ತಾನೆ. ಅವಾಗ ಏನಾಗುತ್ತೆ, ಇವಾಗಲೇ ಮಾಡ್ಕೊಂಡಿದ್ರು ಕೂಡ ಆ ಟೈಮ್ ಬಂದಾಗ ಇವನು ಏನು ಮಾಡ್ತಾನೆ, ಇವನಿಗೊಂದು ಇವಾಗಿನ ಲೆಕ್ಕದಲ್ಲಿ ನಾವು ನೋಡಿದ್ರೆ ಸುಮಾರು ಒಂದು 80 ಲಕ್ಷನೋ ಒಂದು ಕೋಟಿ ರೂಪಾಯೋ ಇರ್ಬೋದು ಅಂತ ಹೇಳ್ಬೋದು. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮಗೊಂದು 30 ಲಕ್ಷ 40 ಲಕ್ಷ ನಾವು ದೊಡ್ಡವರಾದ್ಮೇಲೆ ಇರುತ್ತೋ ಅಂತ ನಾವು ಅನ್ಕೊಂಡಿದ್ವಿ. ಇವಾಗೆಲ್ಲ ಕೋಟಿ ಲೆಕ್ಕದಲ್ಲಿ ಮಾತಾಡ್ಬೋದು. ಬೇಕಾದ್ರೆ ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ರಿಟೈರ್ಮೆಂಟ್ ಲೈಫ್ ಅಂತ ಅನ್ಕೊಂಡಿದ್ದಾಗ ಆ ರಿಟೈರ್ಮೆಂಟ್ ಪೀರಿಯಡ್ ಬರುತ್ತೆ. ಪೀರಿಯಡ್ ಬಂದಾಗ ಅವನೇನ್ ಮಾಡ್ತಾನೆ, ನಾನಾ ಕಡೆ ನೋಡ್ತಾನೆ,
ನೋಡ್ಬಿಟ್ಟು ಅವನಿಗೆ ಅಕಸ್ಮಾತ್ ಮಕ್ಕಳೆಲ್ಲ ಇದ್ರೆ ಚೆನ್ನಾಗಿದ್ರೆ ಅವರು ಒಳ್ಳೆಯವರಾಗಿದ್ದು ಇಟ್ಕೊಳ್ಳೋರಾಗಿದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಒಳ್ಳೆಯವರಲ್ಲ ಅಂತ ಕೂಡ ಹೇಳೋದು ಬೇಡ ನಾವು. ಏನೋ ಕಾರಣಾಂತರದಿಂದ ಅವರು ಬೇರೆ ದೇಶದಲ್ಲಿರ್ತಾರೆ, ಅವನು ಇವನಿಗೆ ಇಲ್ಲೇ ದೇಶದಲ್ಲಿ ಇರಬೇಕಾಗುತ್ತೆ ಅಂತ ಬಂದಾಗ ಅವನೇನು ಮಾಡ್ತಾನೆ, ಒಂದು ಸಮಯ ಬಂದಾಗ ಅವನಿಗೆ ಒಂದು ರಿಟೈರ್ಮೆಂಟ್ ಹೋಮ್ ಅಂತ ಒಂದು ನೋಡ್ತಾನೆ. ಅವಾಗ ಕೂಡ ಏನು ಮಾಡ್ತಾನೆ, ಇವನ ಶಕ್ತಿಯನುಸಾರ ಇವನಿಗೆ ಇರೋ ಇದ್ರ ಪ್ರಕಾರ ಬೇಕಾದಷ್ಟು ಸಿಗ್ತಾ ಇರುತ್ತೆ, ಅಲ್ಲಿಗೆಲ್ಲಾದರೂ ಹೋಗಿ ಸೇರ್ಕೊಳ್ಳೋಣ ಅಂತ ಮಾಡ್ತಾನೆ. ಅವಾಗ ಏನಾಯಿತು, ಈ ಸಮಯದಲ್ಲಿ ಅವನು ಆ ಹೋಮ್ ಅಂಥದನ್ನೆಲ್ಲ ನಿರ್ಮಾಣ ಮಾಡದೇ ಹೋದರೂ ಕೂಡ ಆ ದುಡ್ಡಿನ ರೂಪದಲ್ಲಿ ಮತ್ತು ಇವನ ಒಂದು ಪ್ರಾರಬ್ಧ ರೂಪದಲ್ಲಿ ಅದು ಉಳ್ಕೊಂಡಿರುತ್ತೆ. ಆ ಸಮಯ ಬಂದಾಗ ಏನಾಗುತ್ತೆ, ಆ ಥರ ಉದ್ಭವ ಆಗುತ್ತೆ, ಅದು ಸಿಗುತ್ತೆ ಅವನಿಗೆ. ಹಾಗಾಗಿ ಏನಾಯಿತು, ಅದನ್ನು ಹೋಮ್ ನಿರ್ಮಾಣ ಮಾಡಿದವರೆಲ್ಲ ಬೇರೆ ಯಾರೋ ಆಗಿದ್ರು ಕೂಡ ಇವನಿಗೆ ಅಂತ ಒಂದು ರೂಮಲ್ಲಿ ಒಂದು ಸಿಗುತ್ತಲ್ಲ ಅವಾಗ, ಅದನ್ನೆಲ್ಲ ಇವನ್ ತಾನೇ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ಯಾಕಂದ್ರೆ ಇವನಿಗೆ ಭೋಗಿ ಪದಾರ್ಥಗಳಾಗಿದೆಯಲ್ಲ, ಇವನಿಗೆ ಯಾರ್ಯಾರು ಸಹಕಾರ ಕೊಡಬೇಕು, ಯಾವ್ಯಾವ ನರ್ಸ್ ಬಂದು ಇವನಿಗೆ ಸರ್ವ್ ಮಾಡಬೇಕು ಅದೆಲ್ಲ ಕೂಡ ಇರುತ್ತೆ ಅದರಲ್ಲಿ. ಹಾಗಾಗಿ ಕೆಲವರಿಗೆಲ್ಲ ಏನಾಗೋಗುತ್ತೆ, ಎರಡು ನರ್ಸ್ಗಳು ಬೇಕಾಗುತ್ತೆ. ಅದೇ ಮೊನ್ನೆ ಯಾರೋ ಹೇಳಿದ್ರಲ್ಲ, ನಿಮ್ಮ ತಂಗಿ ಅತ್ತೆಗೋ ಯಾರೋ ಅಥವಾ ಬೇರೆ ಯಾರಿಗೋ ಹೇಳಿದ್ರು, ಅವರಿಗೆ ಹಗಲೊತ್ತಲ್ಲಿ ಒಂದು ನರ್ಸು, ರಾತ್ರಿ ಹೊತ್ತಿನಲ್ಲಿ ನರ್ಸು ಅಂತ ಹೇಳಿಬಿಟ್ಟು ಒಬ್ಬರಿಗೆ ಇಬ್ಬರು ಇದು ಮಾಡಿದ್ರು. ಸ್ವಲ್ಪ ದಿವಸ ಆಕೆ ಹಾಗೆ ಇದ್ಬಿಟ್ಟು ಹೋಗ್ಬಿಟ್ರು ಹಾಗೆ ಅಂತ ಹೇಳಿದ್ರು. ಸೊ ಇದಕ್ಕೆಲ್ಲ ಹಣ ಇದೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆಲ್ಲ ಕೂಡ ಹಾಕೋಬೇಕಾದೆಲ್ಲ ಇರ್ತಲ್ಲ. ಸೊ ಹೀಗಾಗಿ ನೋಡಿ, ನಾವು ಈ ಕೇಸ್ ತಗೊಂಡ್ರೆ ಆ ಅಜ್ಜಿಗೆ ಅವರೇನು ಕೆಲಸ ಮಾಡಿ ಸಂಪಾದನೆ ಮಾಡಿರಲಿಲ್ಲ, ಆದರೆ ಅವ್ರ ಮಕ್ಕಳೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ರು, ತುಂಬ ಒಳ್ಳೆ ಸ್ಥಿತಿಯಲ್ಲಿದ್ದರು ಅವರು. ಅವ್ರೇನು ಮಾಡಿದ್ರು, ನಾವೆಲ್ಲ ಬಂದು ಇದನ್ನು ಮಾಡೋಕ್ಕಾಗಲ್ಲ, ಯಾರಾದರೂ ನೀವು ಎರಡು ಹೊತ್ತಿಗೂ ನರ್ಸ್ ಮಾಡಿ ಇಡೀ ಪರವಾಗಿಲ್ಲ, ಅದಕ್ಕೆ ಬೇಕಾಗಿರೋ ಹಣ ನಾವು ಕೊಡ್ತೀವಿ, 15,000 ಆಗಿದ್ರು ಕೂಡ ಪರವಾಗಿಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಆದರೆ ಏನಾಯಿತು, ಈ ಅಜ್ಜಿಯೇ ಒಂದು ಕರ್ಮಾನುಸಾರವಾಗಿ ಅದೆಲ್ಲ ನಿರ್ಮಾಣ ಆಯಿತು, ಅದೆಲ್ಲ ಇವಳೇನು ತಯಾರು ಮಾಡಲಿಲ್ಲ, ಆದರೆ ಇವಳು ಕರ್ಮಾನುಸಾರವನಿಗೆ ಅದೆಲ್ಲ ನಿರ್ಮಾಣ ಆಯ್ತಲ್ಲ, ಅದನ್ನೇ ನಾವಿಲ್ಲಿ ಜೀವ ಸೃಷ್ಟಿ ಕೃತ ದ್ವೈತ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಕರ್ಮದಿಂದ ಈ ಸಪ್ತ ಅನ್ನಾನಿ ಜ್ಞಾನೇನ ಕರ್ಮಣ ಅಜನಯತ್ ಪಿತಾ ಅಂತ ಹೇಳ್ತೀವಿ, ಇವನು ಹೇಳ್ತಾ ಇದ್ದಾರೆ ಜೀವನ ಅಂತ ಹೇಳಿದ್ರೆ ಇವನೇ ಅದಕ್ಕೆಲ್ಲ ಕಾರಣಭೂತನಾಗಿದ್ದಾನೆ, ಈ ಕರ್ಮ ಮತ್ತು ಜ್ಞಾನಗಳ ಮುಖಾಂತರ ಕಾರಣಭೂತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇವನ್ನ ಪಿತಾ ಅಂತ ಕರೀತಾ ಇದ್ದಾರೆ ಈ ಶ್ಲೋಕದಲ್ಲಿ. ಇದಕ್ಕೆ ರಾಮತೀರ್ಥರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನಾನು ಜೀವಸ್ಯ ದ್ವೈತ ಸೃಷ್ಟೃತ್ವೇ ಕಿಂ ಮಾನಂ ಇತ್ಯಾಶಂಕ್ಯಾ ಸಪ್ತಾನ್ಯೇತಿ. ಜೀವಕೃತ ದ್ವೈತ ಅಂತ ನೀವು ಒಂದು ಹೇಳ್ತಾ ಇದ್ರಲ್ಲ, ಅದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ಅದಕ್ಕೆ ಈ ಸಪ್ತಾನ ಬ್ರಾಹ್ಮಣ ಅಂತ ಒಂದು ಬೃಹದಾರಣ್ಯಕತೆಯಲ್ಲಿ ಇದೆಯಲ್ಲ, ಅದು ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯರು. ಕಥಂ ತತ್ರ ಪ್ರಪಂಚಿತಂ ಇತ್ಯಾಶಂಕ್ಯ ಸಪ್ತಾನ್ನ ಶಬ್ದ ವಾಚ್ಯ ದ್ವೈತ ಸೃಷ್ಟಿ ಪ್ರತಿಪಾದಕಂ ಯತ್ ಸಪ್ತಾನ್ನಾನಿ ಮೇಧಯ ತಪಸಾ ಜನಯತ್ ಪಿತಾ ಅಂತ ಈ ಪಿತಾನ ಶಬ್ದವನ್ನು ಉಪನಿಷತ್ತೆ ಉಪಯೋಗ ಮಾಡುತ್ತೆ. ಇತಿ ವಾಕ್ಯಂ ಅರ್ಥತಃ ಸಂಗೃಹಾತಿ ಅನ್ನಾನಿ ಇತಿ. ಸರಿ, ಹೇಗೆ ಅವನು ಇದನ್ನೆಲ್ಲ ಉಂಟು ಮಾಡ್ದ ಅಂತ, ಹೇಗೆ ಅದು ಪ್ರಪಂಚಿತ ಅಂತ ಹೇಳಿದ್ರೆ ಹೇಗೆ ಅದನ್ನು ವಿಸ್ತಾರವಾಗಿ ಹೇಳ್ತಾ ಇದೆ ಆ ಉಪನಿಷತ್ತು ಅಂತ ಕೇಳಿದ್ರೆ, ಅದರಲ್ಲಿರೋ ಒಂದು ವಾಕ್ಯವನ್ನು ತಗೊಂಡು ಅದನ್ನು ಇವರು ಅರ್ಥತಃ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕಥಂ ತತ್ರ ಪ್ರಪಂಚಿತಂ ಇತ್ಯಾಶಂಕ್ಯ ಸಪ್ತಾನ್ನ ಶಬ್ದ ವಾಚ್ಯ ದ್ವೈತ ಸೃಷ್ಟಿ ಪ್ರತಿಪಾದಕಂ ಯತ್ ಸಪ್ತ ಅನ್ನಾನಿ ಮೇಧಯ ತಪಸಾ ಜನಯತ್ ಪಿತಾ ಅಂತ ಹೇಳ್ಬಿಟ್ಟು, ಈ ಥರ ಮೇಧಯ ಅಂತ ಹೇಳಿದ್ರೆ ಏನು, ಅವನು ಜ್ಞಾನದಿಂದ, ತಪಸ ಅಂತ ಹೇಳಿದ್ರೆ ಕರ್ಮದಿಂದ ಅವನು ಇದನ್ನೆಲ್ಲ ಸೃಷ್ಟಿ ಮಾಡ್ದ ಅಂತ, ಉಂಟು ಮಾಡ್ದ, ಉತ್ಪತ್ತಿ ಮಾಡ್ದ. ಜನಯತ್ ಅಂತ ಹೇಳಿದ್ರೆ ಏನು, ಹುಟ್ಟಿಸಿದ ಅಂತಾನೆ ಅರ್ಥ ಜನಯತ್ ಅಂತ ಹೇಳಿದ್ರೆ, ಇವನು ಜೀವ ಹುಟ್ಟಿಸಿದ ಅಂತ ಹೇಳ್ಬಿಟ್ಟು. ಇತಿ ವಾಕ್ಯಂ ಅರ್ಥತಃ ಸಂಗೃಹಾತಿ ಅನ್ನಾನಿ ಇತಿ. ಪಿತಾ ಸ್ವ ಅದೃಷ್ಟದ್ವಾರ ಜಗದುತ್ಪಾದನೇನ ಸರ್ವಲೋಕ ಪಾಲಕೋ ಜೀವ ಇತ್ಯರ್ಥ. ಸೊ ಪಿತಾ ಅಂತ ಹೇಳಿದ್ರೆ ಯಾತಕ್ಕೆ ಪಿತಾ ಅಂತ ಹೇಳಿದೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಸ್ವ ಅದೃಷ್ಟದ್ವಾರ ನಾನು ಹೇಳಿದ್ನಲ್ಲ, ಅವನ ಕರ್ಮಗಳೇ ಅದೃಷ್ಟವಾಗಿರುತ್ತೆ, ಅದು ಅದ್ರ ಮುಖಾಂತರ ಇವುಗಳೆಲ್ಲ ಉತ್ಪತ್ತಿ ಆಗುತ್ತೆ ಆಯಾ ಸಮಕ್ಕೆ, ಅದೃಷ್ಟದ ಪ್ರಕಾರ ಒಂದೊಂದು ಬರುತ್ತೆ ಇವನಿಗೆ. ಹಾಗಾಗಿ ಸ್ವ ಅದೃಷ್ಟದ್ವಾರ ಜಗದುತ್ಪಾದನೇನ ಸರ್ವಲೋಕ ಪಾಲಕ ಜೀವ ಇತ್ಯರ್ಥ. ಸೊ ಇವನ ಅದೃಷ್ಟದ್ವಾರವೇ ಇವನು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಶ್ವರನೇ ಸೃಷ್ಟಿ ಮಾಡಿದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇವನೊಂದು ಪಾಲ್ ಇದೆ ಇದರಲ್ಲಿ ಅನ್ನೋದನ್ನು ನಾವು ಕಂಡುಕೋಬೇಕು ಇದರಲ್ಲಿ. ಇವಾಗ ಉದಾಹರಣೆಗೆ ಸರ್ವ ಜಗತ್ ಪಾಲಯತಿ ಪಾಲಕ ಅಂತ ಕೂಡ, ಸರ್ವಲೋಕ ಪಾಲಕ ಅಂತ ಕೂಡ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಈ ಜೀವನಿಗೆ ನಮ್ಮ ಶಾಸ್ತ್ರದ ಪ್ರಕಾರ ಒಂದು ವ್ಯಕ್ತಿ ಒಂದು ಗೃಹಸ್ಥನಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬೇಕಾದಷ್ಟು ಕರ್ಮಗಳು ಯಜ್ಞಗಳೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಅಂತೆಲ್ಲ ಬರುತ್ತೆ. ಅದು ಅದರಲ್ಲಿ ಪ್ರಪಂಚ ಸಮಾಜದಲ್ಲಿ ಇರೋ ಬೇಕಾದಷ್ಟು ವ್ಯಕ್ತಿಗಳನ್ನೆಲ್ಲ ಕೂಡ ಇವನು ನೋಡ್ಕೋಬೇಕು ಅಂತ ಒಂದು ಹೊಣೆ ಇವನ ಮೇಲೆ ಇರುತ್ತೆ. ಅದು ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಇವನು ಸ್ವಲ್ಪ ಸ್ವಲ್ಪ ಹಾಕಬೇಕು ಆಹಾರ, ಆಮೇಲೆ ಅಲ್ಲಿರೋ ಬ್ರಹ್ಮಚಾರಿಗಳಿಗೆ ಇವನು ಏನಾದರೂ ಕೊಡಬೇಕು ಅವರಿಗೆ. ಅವು ಯಾಕಂದರೆ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡೋರಲ್ಲ, ಅವರೆಲ್ಲ ಇವನು ಕೊಡೋ ಒಂದು ಧರ್ಮದ ಇದರಿಂದ ಪೋಷಣೆಯಿಂದ ಅವರು ಬದುಕ್ತಾ ಇರ್ತಾರೆ. ಹಾಗಾಗಿ ಅವರುಗಳೆಲ್ಲ ಭಿಕ್ಷೆ ಕೊಡಬೇಕು ಅಥವಾ ಇವರು ಬ್ರಹ್ಮಚಾರಿಗಳೆಲ್ಲ ಸರಿಯಾದ ಜೀವನ ಮಾಡೋದಕ್ಕೆ ಇವನು ಅನುಕೂಲಗಳು ಮಾಡಬೇಕು. ಆಮೇಲೆ ಬೇಕಾದಷ್ಟು ಇದು ವೇದ ಪಾಠಶಾಲೆಗಳಿಗೆಲ್ಲ ಇವನು ಕೊಡಬೇಕು. ಆಮೇಲೆ ದೇವಸ್ಥಾನಗಳಿಗೆ ಕಟ್ಟಕ್ಕೆಲ್ಲ ಇವನು ಅದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಆಮೇಲೆ ಕೆರೆ ಕಟ್ಟೋದು, ಕೆರೆ ಇದು ನಿರ್ಮಾಣ ಮಾಡೋದು, ಒಂದು ಆರಾಮ ಅಂತ ಹೇಳ್ತಾರಲ್ಲ ಪಾರ್ಕ್ ಅಂತ ಹೇಳ್ತೀವಲ್ಲ, ಅಂಥದ್ದು ಮಾಡೋಕ್ಕೆ, ಸಾಲಾಗಿ ಗಿಡಗಳೆಲ್ಲ ಹಾಕೋಕ್ಕೆ, ಇದಕ್ಕೆಲ್ಲ ಕೊನೆ ಈ ಗೃಹಸ್ಥನಿಗಿರೋದು.
ಒಂದು ಅದ್ಭುತವಾದ ಒಂದು ಕಲ್ಪನೆ ನಮ್ಮ ಇದರಲ್ಲಿ ಮಾಡಿದ್ದಾರೆ. ಆ ಥರ ಮಾಡ್ತಾ ಮಾಡ್ತಾ ಅವನಿಗೇನಾಗುತ್ತೆ, ಒಳ್ಳೆ ಪುಣ್ಯ ಬರುತ್ತೆ, ಸತ್ಸಂಗದಲ್ಲಿ ಇರ್ತಾನೆ ಅವನು, ಅವನ ಮನಸ್ಸು ತುಂಬ ಶುದ್ಧವಾಗುತ್ತೆ. ಅದು ಯಾಕಂದರೆ ಅವನು ಯಾವುದೇ ಒಂದು ಸಂಪಾದನೆ ಮಾಡಿದ್ರೂ ಕೂಡ ಇದು ನನಗೆ ಅಂತ ಇಟ್ಕೊಳ್ಳದೆ ಅವನು ಏನು ಮಾಡ್ತಾನೆ, ಸಮಾಜಕ್ಕೆ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಒಂದು ರೀತಿಯಲ್ಲಿ ಅವನು ಅದನ್ನು ಮಾಡ್ತಾ ಇರ್ತಾನೆ. ಹಾಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವನಿಗೆ ಒಳ್ಳೆ ಒಳ್ಳೆ ಸಂಸ್ಕಾರಗಳು ಉಂಟಾಗುತ್ತೆ. ಆ ಸಂಸ್ಕಾರದಿಂದ ಅವನೇನಾಗುತ್ತೆ, ಒಂದು ಸಮಯದಲ್ಲಿ ಅವನಿಗೆ ಆ ತತ್ವದ ಕಡೆ ಒಂದು ದೃಷ್ಟಿ ತಿರುಗುತ್ತೆ. ತಿರುಗಿದಾಗ ಅವನೇನು ಮಾಡ್ತಾನೆ, ಈ ಕಡೆ ಜಾಸ್ತಿಯಾಗಿ ಅವನಿಗೆ ಒಲವು ಬರುತ್ತೆ. ಹೀಗೆ ಇದ್ಕೊಂಡು ಅವನು ಒಂದು ಸಮಯದಲ್ಲಿ ಇದರಿಂದ ಅವನು ಬಿಡುಗಡೆ ಮಾಡ್ಕೊಳ್ತಾನೆ. ಈ ಸಮಾಜದಲ್ಲಿ ಏನೇನು ಕೆಲಸ ಮಾಡಿದವಲ್ಲ ಸಾಕಪ್ಪ, ಇದು ಅವನ ಮಗನಿಗೆ ಕೊಡ್ತಾನೆ, ಅದಲ್ಲ ನೀನು ಮಾಡಪ್ಪ ಇನ್ನು ಮುಂದಕ್ಕೆ ಇದೆಲ್ಲ ಅಂತ ಹೇಳ್ಬಿಟ್ಟು ಇವನು ಅದರಿಂದ ನಿವೃತ್ತನಾಗಿ ಅವನು ಜಾಸ್ತಿಯಾಗಿ ಸಮಯವನ್ನು ಅವನು ಈ ಅಧ್ಯಾತ್ಮದಲ್ಲಿ ತೊಡಗುತ್ತಾನೆ, ತೊಡಗಿಸ್ಕೊಳ್ತಾನೆ ಅಂತ ಇದೆ. ಈ ಥರ ಒಂದು ಪದ್ಧತಿಯನ್ನು ಹಾಕ್ಕೊಟ್ಟಿದ್ದಾರೆ. ಈ ಥರ ರೀತಿಯಲ್ಲಿ ಒಬ್ಬ ಜೀವನ ಮಾಡಿದೆ ಅಂತ ಹೇಳಿದ್ರೆ ಅವನಿಗೆ ಈ ಥರ ಚೆನ್ನಾಗಿ ಸಾಗುತ್ತೆ ಅವನ ಜೀವನ ಅಂತ ಮಾಡಿದ್ದಾರೆ. ಸರಿಯಾಗಿ ಮಾಡಿದ್ರೆ ಅದನ್ನು ಅದನ್ನು ಎಲ್ಲವೂ ಮನಸ್ಸಲ್ಲಿಟ್ಕೊಂಡೇ ಇದನ್ನೆಲ್ಲ ಹೇಳಿದ್ದಾರೆ. ಸೊ ಸ್ವ ಅದೃಷ್ಟದ್ವಾರ ಜಗದುತ್ಪಾದನೇನ ಸರ್ವಲೋಕ ಪಾಲಕ ಜೀವ ಇತ್ಯರ್ಥ. ಲೋಕಪಾಲಕ ಯಾರು ಅಂತ ಹೇಳಿದ್ರೆ ನಾವು ವಿಷ್ಣುವನ್ನು ಹೇಳ್ತೀವಿ. ಆದರೆ ಲೋಕ ಸೃಷ್ಟಿ ಮಾಡಿದ್ದು ಬ್ರಹ್ಮ, ಲೋಕಪಾಲಕ ವಿಷ್ಣು, ಆಮೇಲೆ ಲೋಕವನ್ನೆಲ್ಲ ಸಂಹಾರ ಮಾಡೋದು ಶಿವ ಅಂತ ನಾವು ಹೇಳ್ತೀವಿ. ಆದರೆ ಈ ಲೋಕಪಾಲಕ ಅಂತ ಒಂದು ವಿಷ್ಣು ಅಂತ ಮಾಡೋ ಕೆಲಸವನ್ನು ಈ ಜೀವರುಗಳ ಮುಖಾಂತರನೇ ಅವನು ಮಾಡೋದು ಅಂತ ಹೇಳಿದ್ರು ಕೂಡ ಏನು ತಪ್ಪಿಲ್ಲ. ಅದು ಯಾಕಂದರೆ ಪ್ರತಿಯೊಂದು ಜೀವನಿಗೂ ಕೂಡ ಈ ಒಂದು ಕೆಲಸ ಒಂದು ಇದೆ, ಅವನು ಮಾಡ್ತಾ ಇರ್ತಾನೆ. ಅದನ್ನು ಅವನ ಮುಖಾಂತರ ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಈ ಭಗವಂತನೇ ಮಾಡ್ತಾನೆ. ಆದರೆ ಅದನ್ನು ಮಾಡೋದು ಯಾರು ಅಂತ ಹೇಳಿದ್ರೆ ಇವನು ಮಾಡ್ತಾ ಇದ್ದಾನೆ ಅಂತ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಇದರಲ್ಲಿ ಅಂತ ಈ ಶ್ಲೋಕದಲ್ಲಿ ಒಂದು ವಿವರಣೆ ಕೊಟ್ಟರು. ಇದಕ್ಕೆ ಮುಂದಕ್ಕೆ ಇದನ್ನೇ ಸ್ವಲ್ಪ ವಿವರಣೆ ಹೆಚ್ಚಾಗಿ ಕೊಡ್ತಾರೆ. ಈ ಸಪ್ತ ಅನ್ನಗಳು ಏನೇನು ಅನ್ನೋದನ್ನು ಕೊಡ್ತಾರೆ. ಇವಾಗ ನೋಡಿ, ಇವಾಗ ಈ ಮುಂದಿನ ಶ್ಲೋಕದಲ್ಲಿ ಅದೇ ಬರ್ತಾ ಇದೆ. ಮರ್ತ್ಯಾನ್ನಮೇಕಂ ದೇವಾನ್ನೇ ದ್ವೇ ಪಶ್ವನ್ನಂ ಚತುರ್ಥಕಂ ಅನ್ಯತ್ರತಯಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ. ಹೀಗೆ ಏಳು ಅನ್ನಗಳು, ಸಪ್ತ ಅನ್ನಗಳು ಅಂತ ಹೇಳಿದ್ರಲ್ಲ, ಅದು ಏನೇನು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಕ್ಕೆ ಮುಂದೆ ಪಡ್ತಾ ಇದ್ದಾರೆ. ಮರ್ತ್ಯಾನ್ನಂ ಏಕಂ ಅಂದರೆ ಮನುಷ್ಯರಿಗೆ ಇರೋ ಅನ್ನ ಅನ್ನೋದು ಒಂದು, ದೇವರುಗಳಿಗೆ ದೇವತೆಗಳಿಗೆ ಇರೋ ಅನ್ನ ಅನ್ನೋದು ಎರಡು, ಪಶುವನ್ನಂ ಅಂತ ಹೇಳಿದ್ರೆ ಪಶುಗಳಿಗೆ ಇರೋದು ಅಂತ ಒಂದು, ಅದು ನಾಲ್ಕನೇದಾಯ್ತಲ್ವಾ, ಒಂದು ಎರಡು ಮೂರು ಅಂತ ಹೇಳಿದ್ಮೇಲೆ ಇದು ನಾಲ್ಕನೇದು ಪಶುವನ್ನಂ. ಆಮೇಲೆ ಮೂರು ಯಾವುದು ಅಂತ ಕೇಳಿದ್ರೆ ಇವನಿಗೆ ತನಗಾಗಿ ಮೂರು ಅನ್ನಗಳನ್ನ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಆ ಮೂರು ಏನು ಅನ್ನೋದನ್ನ ಕೂಡ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳಿದ್ದು ಏಳಕ್ಕೆ ಅಕೌಂಟ್ ಮಾಡಿಬಿಟ್ರಿ. ಇವಾಗ ಮನುಷ್ಯರಿಗೆ ಇರೋ ಒಂದು ಅನ್ನ, ದೇವತೆಗಳಿಗೆ ಎರಡು, ಪಶುಗಳಿಗೆ ಒಂದು, ತನಗಾಗಿ ಮೂರು ಅಂತ ಹೇಳ್ಬಿಟ್ಟು ಏಳಾಯ್ತು. ಇದನ್ನು ಹೀಗೆ ಅವನು ಇದಕ್ಕೆ ಏಳು ಅನ್ನಕ್ಕೆ ಹೀಗೆ ವಿನಿಯೋಗ ಅಂತ ಹೇಳಿದರು. ಅದಕ್ಕೆ ವ್ಯಾಖ್ಯಾತ ನಾಮತೀರ್ಥರು ಏನು ಹೇಳ್ತಾರೆ ನೋಡೋಣ. ನಾನು ಅನ್ನಸಪ್ತಕ ಸರ್ಜನಂ ಕಿಮರ್ಥಂ ಇತ್ಯಾಶಂಕ್ಯ ತದ್ ವಿನಿಯೋಗೋ ಅಪಿ ಏಕ ವಿನಿಯೋಗೋಪಿ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅನ್ನಸೃಷ್ಟವಾದ ಇವನು ಏಳು ಅನ್ನಗಳು ಮಾಡಿದ್ದಾನಲ್ಲ, ಯಾತಕ್ಕಾಗಿ ಮಾಡಿದ್ದಾನೆ, ಯಾರಿಗಾಗಿ ಮಾಡಿದ್ದಾನೆ, ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಅದನ್ನ ಇವಾಗ ಏಳಕ್ಕೆ ಲೆಕ್ಕ ಬಂತಲ್ವಾ ನಿನಗೆ? ಅದೇ ಕರೆಕ್ಟ್. ಇಲ್ಲ ಅದು ಮನುಷ್ಯನ ಬಿಟ್ಟು ತನಗೆ ಮನುಷ್ಯರಿಗೆ ಸಾಮಾನ್ಯವಾಗಿ ಇರೋದು ಒಂದು, ಇವನಿಗೆ ಬಾಕಿ ಮೂರು ಅಂತ ಹೇಳ್ತಾರೆ. ಇದು ಈ ಮೂರು ತಿನ್ನೋ ಅನ್ನ ಅಲ್ಲ, ಇದು ಇವನಿಗೆ ಇರೋ ಮೂರು ಇದೆಯಲ್ಲ ಅದು ತಿನ್ನೋ ಅನ್ನ ಅಲ್ಲ, ಅದು ಮನಸ್ಸು ಪ್ರಾಣ ವಾಕ್ ಅಂತ ಹೇಳ್ಬಿಟ್ಟು ಆ ತರ ಒಂದು ಮಾಡ್ತಾರೆ. ಹಾಗಿರುತ್ತೆ ಅದು ತಿನ್ನೋ ಅನ್ನ ಅಲ್ಲ, ಅದು ಸಾಮಾನ್ಯವಾಗಿ ತಿನ್ನೋ ಅನ್ನ ಅಂತ ಹೇಳ್ಬಿಟ್ಟು ಮನುಷ್ಯರಿಗೆ ಅಂತ ಒಂದು, ಅದು ಯಾವನ್ನ ನಾವೆಲ್ಲರಿಗೂ ಪ್ರಸಿದ್ಧವಾಗಿ ಅನ್ನ ಅಂತ ಹೇಳ್ತೇವಲ್ಲ ಅದೇನೇ ಅದು. ದೇವತೆಗಳಿಗೆ ಇರೋ ಅನ್ನ ಯಾವುದು ಅಂತ ಹೇಳಿದ್ರೆ ಈ ದಶಪೂರ್ಣ ಮಾಸಗಳಲ್ಲಿ ಅವನು ಕೊಡೋ ಇಷ್ಟಿಗಳಂತ ಇರ್ತಲ್ಲ ಅದ್ರ ಮುಖಾಂತರ ಹೋಗೋ, ಇವನು ಮಾಡೋ ಯಾಗಗಳಿಂದ ಹೋಗೋದು ಅನ್ನ, ದೇವತೆಗಳಿಗೆ ಹೋಗೋ ಅನ್ನ ಅಂತ. ಪಶುಗಳಿಗೆ ಕ್ಷೀರ ಅನ್ನ ಹಾಲು ಅಂತ ಒಂದು ಉಪನಿಷತ್ತಲ್ಲಿ ಬರೋದು ಹಾಗೇನೆ ಬರುತ್ತೆ ಅದು, ಮುಂದಕ್ಕೆ ಹೇಳ್ತಾರೆ ಅದನ್ನು. ಸೊ ಇಲ್ಲಿ ಇದು ಯಾವುದು ಅಂತ ಕೇಳಿದಾಗ ಇದಕ್ಕೆ ಹೇಳ್ತಾ ಇದ್ರೆ ಏಕಂ ಅಸ್ಯ ಸಾಧಾರಣಂ ಅಂತ. ಸಾಧಾರಣ ಅನ್ನ ಅಂದರೆ ಏನು, ಎಲ್ಲರಿಗೂ ಗೊತ್ತಿರೋ ಪ್ರಸಿದ್ಧವಾದ ಅನ್ನ ಏಕಂ ಅದು ಒಂದೇ. ಮೊದಲನೇದು ದ್ವೇ ದೇವಾನ್ ಅಭಾಜಯತೆ, ದೇವತೆಗಳಿಗೆ ಎರಡನ್ನ, ತ್ರೀಣಿ ಆತ್ಮನೇ ಅಕುರುತ, ಮೂರು ತನಗಾಗಿ ಮಾಡ್ಕೊಂಡ ಇವನು. ಪಶುಭ್ಯಃ ಏಕಂ ಪ್ರಾಯಚತೆ, ಪಶುಗಳಿಗಾಗಿ ಒಂದನ್ನ ಇವನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇದು ನಾಲ್ಕಕ್ಕೆ ಉಪನಿಷತ್ ವಾಕ್ಯವನ್ನೇ ಹೇಳಿದ್ರು. ಇದು ಈ ವಾಕ್ಯಕ್ಕೆ ಇದು ಬೇಕಾದಷ್ಟು ವಿವರಣೆ ಶಂಕರಾಚಾರ್ಯರು ಆ ಉಪನಿಷತ್ದಲ್ಲಿ ಕೊಟ್ಟಿದ್ದಾರೆ, ಉಪನಿಷತ್ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ಬೇರೆ ಸಂದರ್ಭದಲ್ಲಿ ಯಾವಾಗಲೂ ನೋಡ್ಬೋದು, ಬಟ್ ಇವಾಗ ಅದು ಬೇಕಿಲ್ಲ ಅಂತ ಇವರು ಕೂಡ ಜಾಸ್ತಿ ವಿವರಣೆ ಅದ್ರ ಬಗ್ಗೆ ಕೊಡ್ತಾ ಇಲ್ಲ. ಇದು ವಾಕ್ಯನ ಉಕ್ತಃ ಇತಿಹಾಸ ಮರ್ತ್ಯಾನ್ನಮಿತಿ ವಿನಿಯೋಜನಂ ಉಕ್ತಮಿತಿ ಶೇಷ. ಸೊ ವಿನಿಯೋಗ ಹೇಗೆ ಅಂತ ಹೇಗಾಯಿತು ಅಂತ ಹೇಳಿದ್ರೆ ಅದನ್ನು ಹೇಳಿಬಿಟ್ರು. ಇವಾಗ ಮುಂದಿನದರಲ್ಲಿ ಮುಂದಿನ ಶ್ಲೋಕದಲ್ಲಿ ಅದು ಏನೇನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದು ವ್ರೀಹ್ಯಾಧಿಕಂ ದರ್ಶ ಪೂರ್ಣಮಾಸೌ
ಕ್ಷೀರಂ ತಥಾ ಮನಃ ವಾಕ್ ಪ್ರಾಣಶ್ಚೇತಿ ಸಪ್ತತ್ವಂ ಅನ್ನಾನಾಂ ಅವಗಮ್ಯತಾಂ. ಇಲ್ಲಿ ಹೆಚ್ಚಿನ ವಿವರಣೆ ಕೊಡ್ತಾ ಇದ್ದಾರೆ. ಏಳು ಅನ್ನಗಳು ಯಾವ್ದ್ಯಾವ್ದು ಅಂತ ತೋರಿಸ್ತಾ ಇದ್ದಾರೆ. ವ್ರೀಹ್ಯಾಧಿಕಂ ಅಂತ ಹೇಳಿದ್ರೇನು, ಈ ಭತ್ತ ಗೋಧಿ ಅಂತೆಲ್ಲ ಹೇಳ್ತೀವಲ್ಲ, ಅಕ್ಕಿ ಭತ್ತ ಅಂತೆಲ್ಲ ಹೇಳ್ತೀವಲ್ಲ, ಧಾನ್ಯಗಳು, ಇದು ವ್ರೀಹ್ಯಾಧಿಕಂ. ಅದು ಅವುಗಳೆಲ್ಲ ಸೇರಿ ಅವುಗಳೆಲ್ಲ ಒಂದು ಅನ್ನ. ಅದು ದಶಪೂರ್ಣ ಮಾಸ ಅಂತ, ದಶಪೂರ್ಣ ಮಾಸ ಅಂತ ಹೇಳಿದ್ರೆ ಇವನು ಈ ಗೃಹಸ್ಥ ಮಾಡ್ತಾ ಇರೋ ಒಂದು ಇದು ಅಗ್ನಿಹೋತ್ರ ಕರ್ಮ ಎಲ್ಲ ಇದೆಯಲ್ಲ, ಅದರಲ್ಲಿ ದರ್ಶಾಗ್ನಿ ದಶಪೂರ್ಣ ಮಾಸ ಅಂತ ಅವನು ತಿಂಗಳಲ್ಲಿ ಎರಡು ಸತಿ ಪೂರ್ಣ ಮಾಸ ಅಂತ ಹೇಳಿದ್ರೆ ಹುಣ್ಣಿಮೆ ಸಮಯದಲ್ಲಿ ಅಮಾವಾಸ್ಯ ಸಮಯದಲ್ಲಿ ಅಂತ ಹೇಳಿಬಿಟ್ಟು ಅವನು ಅದು ಅಲ್ಲಿ ಸ್ಪೆಷಲ್ ಆಗಿ ಒಂದು ಕರ್ಮನ ಮಾಡಬೇಕಾಗುತ್ತೆ ಅವನು, ಅದನ್ನು ಹೇಳ್ತಾ ಇದ್ದಾರೆ. ಕ್ಷೀರಂ ಅಂತ ಹೇಳೋದು ಹಾಲು ಅನ್ನೋದು. ತಥಾ ಮನಃ ಪ್ರಾಣ ವಾಕ್ ಪ್ರಾಣಶ್ಚ, ಮನಸ್ಸು ವಾಕ್ ಪ್ರಾಣ ಅಂತ ಇದೆಯಲ್ಲ ಮೂರು, ಅದು ಮೂರು ತರವಾದ ಅನ್ನಗಳು ಅಂತ ತೋರಿಸ್ತಾರೆ. ಅದು ಯಾತಕ್ಕೆ ಮೂರು ತರವಾದ ಅನ್ನಗಳು ಅಂತ ಹೇಳಿದ್ರೆ, ಇವನಿಗೆ ಬೇಕಾದ ಅನುಭವಗಳನ್ನೆಲ್ಲ ಅದೇ ಕೊಡ್ತಾ ಇರುತ್ತೆ. ಇವನಿಗೆ ವಾಕು ಪ್ರಾಣ ಮನಸ್ಸು ಅನ್ನೋದು ಇವನಿಗೆ ಅನುಭವಿಸಕ್ಕೆ, ಪ್ರಪಂಚದಲ್ಲಿ ಅನುಭವಿಸಕ್ಕೆ ಇರೋ ಇದಿಲ್ಲ, ಅದನ್ನೆಲ್ಲ ಇವತ್ತು ಕೊಡ್ತಾ ಇರುತ್ತೆ ಅನ್ನೋ ಕಾರಣದಿಂದ ಇವನು ಅದನ್ನ ಇಟ್ಕೊಂಡೇ ಇವನು ಏನೋ ಒಂದು ಭೋಗವು ಮಾಡೋಕ್ಕಾಗುತ್ತೆ ಅವನು. ಹಾಗಾಗಿ ಅದರಲ್ಲ ಸಂಕೇತ ವಾಕ್ ಅನ್ನೋದು ಬಾಕಿ ಇಂದ್ರಿಯಗಳಿಗೆಲ್ಲ ಸಂಕೇತ ಅದು. ಆಮೇಲೆ ಮನಸ್ಸು ಅನ್ನೋದು ಬುದ್ಧಿಗೆ ಅಹಂಕಾರಕ್ಕೆಲ್ಲ ಸಂಕೇತವಾಗುತ್ತೆ. ಪ್ರಾಣ ಅನ್ನೋದು ಐದು ಪ್ರಾಣಗಳೆಲ್ಲ ಇರ್ತಲ್ಲ, ಪ್ರಾಣ ಅಪಾನ ಅನ್ನೋದು ಇವುಗಳೆಲ್ಲ ಸೇರಿಕೊಂಡು ಸಪ್ತತ್ವಂ ಏಳು ಬರುತ್ತೆ, ಏಳು ಅನ್ನವಾಗುತ್ತೆ ಅಂತ ಹೇಳ್ಬಿಟ್ಟು ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ರಾಮತೀರ್ಥರ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ, ತಾನಿಚ ಸಪ್ತ ಅನ್ನಾನಿ, ಅದಕ್ಕೆ ಮಂತ್ರದ ಉಪನಿಷತ್ ಮಂತ್ರವನ್ನೇ ಉದಾಹರಣೆ ಮಾಡ್ತಾ ಇದ್ದಾರೆ. ಏಕಮಸ್ಯ ಸಾಧಾರಣಂ ಇತಿ ಇದಂ ಏವ ಅಸ್ಯ ತತ್ ಸಾಧಾರಣಂ ಅನ್ನಂ ಯದ್ ಇದಂ ಅಧ್ಯತೆ. ಯಾವುದನ್ನ ಇವನು ಊಟ ಮಾಡ್ತಾನೋ ಅದೇ ಸಾಧಾರಣಂ ಅನ್ನಂ ಅಂತ ಉಪನಿಷತ್ತೆ ವ್ಯಾಖ್ಯಾನ ಕೊಡುತ್ತೆ, ವ್ಯಾಖ್ಯಾನ ಮಾಡಿದೆ ಅಲ್ಲಿ. ಇತ್ಯಾದಿನ ಅಯಮಾತ್ಮ ವಾಂಗ್ಮಯೋ ಮನ ವಾಂಗ್ಮಯ ಮನೋಮಯ ಪ್ರಾಣಮಯ ಅಂತ ಹೇಳ್ಬಿಟ್ಟು, ಈ ಅಯಮಾತ್ಮ ಅಂತ ಹೇಳಿದ್ರೆ ಈ ಮನುಷ್ಯ, ಈ ಇದನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ ಈ ಮನುಷ್ಯ, ವಾಂಗ್ಮಯನಾಗಿದ್ದಾನೆ, ಪ್ರಾಣಮಯನಾಗಿದ್ದಾನೆ, ಮನೋಮಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನು ಪ್ರಧಾನ, ಅವನು ಏನ್ ಪ್ರಧಾನವಾಗಿದ್ದಾನೆ ಅಂತ ಹೇಳಿದ್ರೆ ಅವನು ವಾಕ್ ಪ್ರಧಾನವಾಗಿದ್ದಾನೆ, ಮನಸ್ಪ್ರಧಾನವಾಗಿದ್ದಾನೆ, ಒಂದೊಂದು ವಿಷಯಗಳನ್ನ ತಿಳ್ಕೊಳ್ತಾನೆ, ತಿಳ್ಕೊಂಡಿದ್ದನ್ನ ಇಟ್ಕೊಂಡು ಅದನ್ನ ಅನಲೈಸ್ ಮಾಡಿಕೊಂಡು ಈ ಬೇರೆ ಏನಾದರೂ ಮಾಡೋಣ ಅಂತ ನೋಡ್ತಾನೆ ಅವನು. ಆಮೇಲೆ ಪ್ರಾಣಮಯ, ಅವನಿಗೆ ಪ್ರಾಣ ಅಂತ ಹೇಳಿದ್ರೆ ಏನು, ಈ ಪಂಚಪ್ರಾಣಗಳು ಇಂದ್ರಿಯಗಳೆಲ್ಲ ಕೂಡ ಸೇರಿಸ್ಕೋಬೋದು ಬೇಕಾದ್ರೆ, ಇದೆಲ್ಲ ಅವನಿಗಿರುತ್ತೆ. ಅದರಿಂದ ಅವನು ಇಂಥ ಒಂದು ಮನುಷ್ಯನಾಗಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅದೆಲ್ಲ ಕೂಡ ಇವನಿಗೆ ಅನ್ನಗಳಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ಭೋಗಕ್ಕೆ ಪ್ರಯೋಜನವಾಗುತ್ತೆ ಅನ್ನೋ ಕಾರಣದಿಂದ ಅನ್ನವಾಗುತ್ತೆ ಅಂತ ನೋಡಿ. ಇವಾಗ ಈ ದೇಹವನ್ನೇ ಕೂಡ ನಾವು ಭೋಗ್ಯ ಪದಾರ್ಥವಾಗಿ ಕೂಡ ನೋಡ್ಬೋದು, ಹಾಗೆ ಎಲ್ಲರೂ ನೋಡೋದು ಈ ದೇಹವೇ ಇನ್ನೇ ಕೂಡ ಯಾತಕ್ಕೆ ಒಂದು ಭೋಗ್ಯ ಪದಾರ್ಥವಾಗಿ ನೋಡ್ತಾರೆ ಅಂತ ಹೇಳಿದ್ರೆ, ಭೋಗಕ್ಕೆ ಸುಖ ದುಃಖಗಳಿಗೆ ಇದೊಂದು ಕಾರಣಭೂತವಾಗಿರುತ್ತೆ ದೇಹ. ಇಲ್ಲದೆ ದೇಹ ಅನ್ನೋದು ಇಲ್ಲದೆ ಹೋದ್ರೆ ಸುಖ ದುಃಖ ಯಾವುದನ್ನು ಪಡೆಯೋಕೆ ಆಗೋದೇ ಇಲ್ಲ. ಏನೇನು ಸುಖ ದುಃಖ ಪಟ್ಟುಕೊಂಡ್ರು ಕೂಡ ಅದು ದೇಹ ಮುಖಾಂತರನೇ ನಿಮಗೆ ಬರ್ತಾ ಇದೆ. ಒಂದು ಒಳ್ಳೆ ಸೋಫಾ ತಗೊಂಡ ಅಂತ ಹೇಳಿದ್ರೆ ಅದ್ರಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೆ ತಗೊಳ್ತಾನೆ ಇವನು ಅಲ್ವಾ? ಅದ್ರಲ್ಲಿ ಕೂತ್ಕೊಳ್ತೀವಿ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಸುಸ್ತಾದ್ರೆ ಮಲ್ಕೊಳ್ತೀವಿ ಆ ಸೋಫಾದಲ್ಲಿ ಅಂತ ಹೇಳಿದ್ರೆ ಇವನ್ ಅನ್ಕೊಂಡ್ರೇನೆ ಅದು ಸೋಫಾ ಅಂತ ತಗೊಳ್ತಾನೆ. ಹಾಗಾಗಿ ಏನಾಯ್ತು, ಈ ದೇಹಕ್ಕೆ ಅದೊಂದು ಸುಖವನ್ನು ಕೊಡ್ತಾ ಇದೆ. ಅದು ಒಂದು ಒಳ್ಳೆ ಚಿತ್ರ ನೋಡೋಣ, ಒಂದು ಒಳ್ಳೆ ದೃಶ್ಯ ಹೋಗಿ ನೋಡೋಣ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಕಡೆ ಎಲ್ಲೆಲ್ಲ ಇದೆಯಲ್ಲ, ಜೋಗ ಫಾಲ್ಸ್ ಅಂತ ಇದೆ, ಇನ್ನೊಂದು ಕಡೆ ಬೇರೆ ಏನೋ ಒಂದು ಬೀಚ್ ಅಂತ ಇದೆ, ಅದೆಲ್ಲ ಹೋಗಿ ನೋಡೋಣ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ಆನಂದ ಸಿಗ್ತಾ ಇದೆ ಅಂತ. ಹೀಗೇನೆ ಎಲ್ಲದಕ್ಕೂ ಕೂಡ ಅವನಿಗೆ ಒಂದು ಊಟ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ ಅವನ ಪ್ರಾಣದ ಒಂದು ಕಾರ್ಯ ಅಂತ ಹೇಳಿದ್ದಾರೆ. ಅದನ್ನ ಅದರದೊಂದು ಸಂಕೇತ, ಅವನಿಗೆ ಪ್ರಾಣಮಯನಾಗಿ ಇದ್ದಾನೆ ಅನ್ನೋದು ಸಂಕೇತ. ಅವನಿಗೆ ಹಸಿವು ಬಾಯಾರಿಕೆ ಎಲ್ಲ ಆಗುತ್ತಲ್ಲ, ಅದು ಪ್ರಾಣಮಯ ಕೋಶದ ಒಂದು ಕೆಲಸ ಅಂತ ಹೇಳಿದ್ದಾರೆ. ಅದರಿಂದ ಆ ಭೋಗಗಳೆಲ್ಲ ಕೂಡ ಅವನು ಅದಕ್ಕಾಗಿ ಪಡಿತಾನೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ವಾಂಗ್ಮಯ ಮನೋಮಯ ಪ್ರಾಣಮಯ ಅಂತ ಹೇಳುತ್ತೆ ಉಪನಿಷತ್ತೆ ಹೇಳುತ್ತೆ ಅದನ್ನ. ಇತ್ಯಂತೇನೆ ವಾಕ್ಯದ ಸಂದರ್ಭೇಣ ಈಶದ್ ಊನ ಖಂಡಿಕಾ ದ್ವಯದ್ವಾರೇಣ, ಎರಡು ಸೆಕ್ಷನ್ಸ್ ಇಂದ ಸುಮಾರು ಎರಡು ಸೆಕ್ಷನ್ಸ್ ಇಂದ ಇದು ಹೇಳ್ತಾ ಇದೆ. ದರ್ಶತಾನಿ ಇತ್ಯಾಹ ವ್ರೀಹ್ಯಾಧಿಕಂ ಇತಿ ಅಂತ ಈ ಶ್ಲೋಕದಲ್ಲಿ ಇಷ್ಟನ್ನೇ ಹೇಳಿದ್ರು. ಇವಾಗ ಮುಂದಕ್ಕೆ ಈಶೇನ ಯದ್ಯಪ್ಯೇತಾನಿ ನಿರ್ಮಿತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋಕಾರ್ಷಿ ತದನ್ನತಾಂ. ಅಂದ್ರೆ ಅದೇ ಹೇಳ್ತಾ ಇದ್ದಾರೆ, ಈಶೇನ ಯದ್ಯಪಿ ಏತಾನಿ ನಿರ್ಮಿತಾನಿ ಈಶೇನ ಸ್ವರೂಪತಃ, ಇವುಗಳೆಲ್ಲ ವಾಸ್ತವವಾಗಿ ಈಶ್ವರನಿಂದನೇ ಸ್ವರೂಪತಃ, ಇವುಗಳ ಸ್ವರೂಪತಃ ಅವನೇ ನಿರ್ಮಾಣ ಮಾಡಿರೋದು. ಹಾಗಿದ್ರು ಕೂಡ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋ ಅಕಾರ್ಷೀತ್, ಇವನ ಉಪಾಸನೆ ಮತ್ತು ಕರ್ಮಗಳ ಮುಖಾಂತರ ಇವನೇ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಶ್ವರ ಕೂಡ ಸುಮ್ಮನೆ ಸೃಷ್ಟಿ ಮಾಡಲ್ಲ, ನಿರ್ನಿಮಿತವಾಗಿ ಸೃಷ್ಟಿ ಮಾಡಲ್ಲ, ಅವನಿಗೆ ನಿಮಿತ್ತ ಇದೆ. ಏನು ನಿಮಿತ್ತ ಅಂತ ಹೇಳಿದ್ರೆ ಜೀವರುಗಳ ಕರ್ಮ ನಿಮಿತ್ತ, ಯಾವ್ಯಾವ ಜೀವ ಏನೇನು ಕರ್ಮ ಮಾಡಿದ್ದಾನೋ ಅವನಿಗೆ ಅನುಸಾರವಾಗಿ ಅವನಿಗೆ ಒಂದು ಭೋಗ ಕೊಡಬೇಕು. ಹಾಗಾಗಿ
ಹೀಗೆ ಹೀಗೆ ನೋಡಿ, ಇವಾಗ ನಮಗೆ ಈ ಸಮಷ್ಟಿಯಾಗಿ ಮಾಡ್ಕೊಳ್ಳೋದು ಕೂಡ ಒಂದು ನಮಗೆ ನೋಡ್ತೀವಿ ನಾವು. ಇವಾಗ ಉದಾಹರಣೆ, ಒಂದು ಜಾಗದಲ್ಲಿ ಒಂದು ಆಫೀಸಲ್ಲಿ ತುಂಬ ಜನ ಒಂದು 200 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ 200 ಜನನೂ ಸೇರಿ ನಾವು ಒಂದು ಕಡೆ ಒಂದು ದೊಡ್ಡ ಬಡಾವಣೆ ಮಾಡೋಣ ನಾವೇ ಅಂತ ಒಂದು ಮಾಡ್ತಾರೆ. ಎಷ್ಟೋ ಆಫೀಸ್ಗಳಿರ್ತಾರೆ ನಡೀತಾರೆ, ಒಂದು ಹೌಸಿಂಗ್ ಸೊಸೈಟಿ ಒಂದು ಮಾಡ್ತಾರೆ, ಮಾಡಿ ಎಲ್ಲರೂ 800 ಜನಕ್ಕೂ ಸೇರಿಕೊಂಡು ಅವ್ರು ಏನು ಮಾಡ್ತಾರೆ, ಒಂದೊಂದು ಬಡ ಒಂದು ಎಕ್ಸ್ಟೆನ್ಷನ್ಲ್ಲಿ ಒಂದು ಜಾಗ ತಗೊಳ್ತಾರೆ. ತಗೊಂಡು ಯಾರ್ಯಾರಿಗೆ ಏನೇನು ಯೋಗ್ಯತಾನುಸಾರವಾಗಿ ಅವ್ರಿಗೆ ಬೇಕಾಗಿರೋ ಥರ ಪ್ಲಾಟ್ಸ್ ಅಲಾಟ್ ಮಾಡ್ಕೊಳ್ತಾರೆ. ಎಲ್ಲರಿಗೂ ಸೇರಿಸಿ ಒಂದು ಬಿಲ್ಡರ್ನ ಅಪಾಯಿಂಟ್ ಮಾಡಿಬಿಟ್ಟು ಎಲ್ಲರನ್ನೂ ಕಟ್ಕೊಡಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಹೀಗೆ ಮಾಡೋದು ಸಮಷ್ಟಿಯಾಗಿ ಮಾಡ್ತಾ ಇರ್ತಾರೆ ಅವರು. ಹೀಗೆ ಕೂಡ ಸಮಷ್ಟಿಯಾಗಿ ಆಗಿದೆ ಈ ಪ್ರಪಂಚ ಅಂತ ಕೂಡ ನಾವು ತಿಳ್ಕೊಬೋದು. ಎಂತ ತಪ್ಪಿಲ್ಲ ಅದರಲ್ಲಿ, ಆ ಬುದ್ಧಿಪೂರ್ವಕವಾಗಿ ಮಾಡದೇ ಹೋದ್ರೂ ಕೂಡ ಒಬ್ಬೊಬ್ಬನು ಮಾಡ್ಕೊಂಡಿರೋದು ಏನಾಗುತ್ತೆ, ಎಲ್ಲ ಗುಂಪುಗಳಿಗೂ ಜನಗಳಿಗೆಲ್ಲ ಸಿಗ್ತಾ ಇದೆ. ಒಂದು ದೊಡ್ಡ ಮಳೆ ಬೀಳಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸಿಗುತ್ತಲ್ವ ಅದು. ಆ ಮಳೆ ಅತಿವೃಷ್ಟಿ ಆಗೋಗಿ ಅಲ್ಲಿ ತುಂಬ ಹಾನಿಯಾಗಬೇಕು ಅಂತ ಹೇಳಿದ್ರೆ, ಇವಾಗ ವಿಶಾಖಪಟ್ಟಣಮ್ನಲ್ಲ ಆಯ್ತಲ್ಲ, ಆ ಥರ ಒಂದು ಕರ್ಮ ಅವ್ರಿಗಿದ್ರೆ ಅದನ್ನು ಕೂಡ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದನ್ನು ಅವ್ರ ಕರ್ಮದಿಂದಲೇ ಅವರೆಲ್ಲ ಆ ಸಮಯದಲ್ಲಿ ಇಂಥ ಒಂದು ದೊಡ್ಡ ಅತಿವೃಷ್ಟಿಯಾಗಿ ನಮ್ಗಳಿಗೆಲ್ಲ ಒಂದು ಕಷ್ಟ ಬರಬೇಕು ಅಂತ ಒಂದು ಸ್ಥಿತಿ ಅವರಿಗೆ ಮುಂಚೆ ಅವ್ರು ಪ್ಲಾನ್ ಮಾಡ್ಕೊಂಡೇನು ಮಾಡಲಿಲ್ಲ. ಆದರೆ ಅವ್ರು ಮಾಡಿದ ಕರ್ಮ ಅಂತ ಒಂದು ಫಲವನ್ನು ಅವರಿಗೆ ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಹೀಗಾಗಿ ಅದು ಕೂಡ ಭೋಗ್ಯ ತಾನೇ ಅದು. ಹಾಗಾಗಿ ಈ ಥರ ಒಂದು ಭೋಗ್ಯವನ್ನು ಇವನೇ ಸೃಷ್ಟಿ ಮಾಡ್ಕೊಳ್ತಾನೆ. ಅವನಿಗೆ ಒಳ್ಳೆಯದೋ ಕೆಟ್ಟದೋ ಯಾವುದೋ ಒಂದು ಭೋಗ್ಯವನ್ನು ಕೂಡ ಇವನೇ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಅದು ಹೇಗೆ ಅಂತ ಹೇಳಿದ್ರೆ, ಜ್ಞಾನಕರ್ಮ ಭ್ಯಾಮ್, ಅವನ ಕರ್ಮ ಮತ್ತು ಅವನ ಉಪಾಸನೆಗಳಿಂದ ಈ ಥರ ಒಂದು ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಹೇಳೋದ್ರೆ ನಮಗೆ ಅರ್ಥ ಮಾಡ್ಕೊಳ್ಬೋದು ಖಂಡಿತ. ಏನು ತಪ್ಪಿಲ್ಲ ಅಲ್ವಾ ಅದರಲ್ಲಿ. ಹಾಗಾಗಿ ಆದರೆ ಅಂಥ ಒಂದು ಭೋಗ್ಯ ಪದಾರ್ಥಗಳನ್ನ ಅಂದರೆ ಆಮೇಲೆ ಆ ಭೋಗ್ಯಕ್ಕೆ ವ್ಯವಸ್ಥಿತವಾಗದಾಗಬೇಕು ಅಂತ ಹೇಳೋದನ್ನ ಅದು ಈಶ್ವರ ಮಾಡ್ತಾನೆ. ಯಾಕಂದರೆ ಈ ಒಬ್ಬನಾಗಿರೋ ಜೀವನಿಗೆ ಸಮಷ್ಟಿಯಾಗಿರೋ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಅವನಿಗೆ ಕರ್ಮಗಳು ಮಾತ್ರ ಮಾಡಿಬಿಟ್ಟು ಬಿಡ್ತಾನೆ. ಆದರೆ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಇಷ್ಟಿಷ್ಟು ಜನಗಳಿಗೆ ಇಂಥ ಜನಗಳೆಲ್ಲ ಇಂಥ ಕಡೆ ಹುಟ್ಟಬೇಕವರು, ಇಂಥ ಕಡೆ ಬೆಳಿಬೇಕವರು, ಇಂಥ ಕಡೆ ಅವರಿಗೆ ಅವ್ರಿಗಳಿಗೆಲ್ಲ ಇಂಥ ವಯಸ್ಸಿದ್ದಾಗ ಅವ್ರಿಗೆ ಇಂಥ ಒಂದು ಕಷ್ಟ ಬರಬೇಕು ಅವರಿಗೆ ಅಂತ ಅವ್ರ ಕರ್ಮ ಪ್ರಕಾರ ಇದ್ದರೆ ಭಗವಂತನೇ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಅದರಿಂದನೇ ಈಶ್ವರ ಅಂತ ನಾವು ಒಪ್ಪಬೇಕು. ಬರೀ ಕರ್ಮಗಳೆಲ್ಲ ಇದನ್ನು ಮಾಡೋಕ್ಕಾಗಲ್ಲ, ಕರ್ಮಗಳೆಲ್ಲ ಜಡವಾಗಿರುತ್ತೆ. ಆದರೆ ಅವುಗಳನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಅವನಿಗೆ ಭೋಗ ಕೊಡೋಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಈಶ್ವರ ಅಂತ ಒಂದು ಚೇತನ ಬೇಕು ನಮಗೆ ಅಂತ ಮಾಡಿನೇ ನಮ್ಮ ಆಸ್ತಿಕ ದರ್ಶನದ ವೇದಾಂತದಲ್ಲಿ ಅದನ್ನು ಒಪ್ಪಿಕೊಂಡಿದ್ದಾರೆ. ಸಾಂಖ್ಯರು ಅಂತ ಒಬ್ಬರು ಇದ್ದಾರಲ್ಲ, ಅವರು ಈಶ್ವರನ ಒಪ್ಪಲೇ ಇಲ್ಲ, ಬೇಕೇ ಇಲ್ಲ ಅದನ್ನು, ಈಶ್ವರ ಇಲ್ಲದೇನೆ ಎಲ್ಲ ನಡೆಯುತ್ತೆ ಅಂತ ಅವರು ಹೇಳಿದ್ರು. ಆದರೆ ಉಪನಿಷತ್ ಇವರು ಅನುಯಾಯಿಗಳು ಅದನ್ನು ಒಪ್ಕೊಳ್ಳಿಲ್ಲ. ಅದು ಈಶ್ವರ ಅಂತ ಒಬ್ಬನ ಚೇತನ ಒಪ್ಪಾದ ವ್ಯಕ್ತಿ ಅಂತ ಒಬ್ಬ ಇದ್ರೇ ಈ ಥರ ವ್ಯವಸ್ಥಿತವಾಗಿ ಆಗೋದು, ಬರೀ ಜಡವಾದ ಕರ್ಮದಿಂದ ಏನು ಆಗೋಲ್ಲ ಅಂತ ಇವರು ವಾದ ಮಾಡಿ ಅದನ್ನು ಸಮರ್ಥನೆ ಮಾಡಿದ್ರು. ಇವರು ನಮಗೆ ಏನು ಪ್ರಮಾಣ ಅಂತ ಹೇಳಿದ್ರೆ ನಮಗೆ ಉಪನಿಷತ್ ಪ್ರಮಾಣ. ಈಶ್ವರನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಅಂತ ನಮಗೆ ಇವರೇ ಕೊಟ್ಟಿರಲ್ಲ, ಬೇಕಾದಷ್ಟು ಉಪನಿಷತ್ ಪ್ರಮಾಣಗಳು ಕೊಟ್ಟಿರಲ್ಲ. ಈ ಅಧ್ಯಾಯದಲ್ಲೇ ತೈತಿರಿಯ ಕೊಟ್ಟರು, ಚಾಂದೋಗ್ಯ ಕೊಟ್ಟರು, ಆಮೇಲೆ ಇದೆಲ್ಲ ಮುಂಡಕ ಉಪನಿಷತ್ ಕೊಟ್ಟರು, ಇದೆಲ್ಲ ಕೊಟ್ಟಿರಲ್ಲ ಅವರು. ಹಾಗಾಗಿ ನಮಗೆ ಬೇಕಾದಷ್ಟು ಪ್ರಮಾಣ ಇದೆ ಅಂತ ಹೇಳಿಬಿಟ್ಟು ಇವರು ಈ ಥರ ಸಮರ್ಥನೆ ಮಾಡಿದ್ರು. ಇವಾಗ ಈಶೇನ ಯದ್ಯಪಿ ಏತಾನಿ ನಿರ್ಮಿತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋ ಅಕಾರ್ಷೀತ್, ಜೀವನೇ ಇದನ್ನೆಲ್ಲ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ತದನ್ನ ತಾಮ್, ಅದನ್ನು ಅನ್ನ ರೂಪೇಣ ಇವನೇ, ಅದನ್ನು ಭೋಗ್ಯ ರೂಪೇಣ ಇವನೇ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಇವಾಗ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ ರಾಮತೀರ್ಥರು. ನಾನು ಉಕ್ತ ಸಪ್ತಾನ್ನಾಂ ಜಗದಂತಃಪಾತಿತ್ವೇನ ಈಶ್ವರ ನಿರ್ಮಿತತ್ವಾತ್ ಜೀವ ನಿರ್ಮಿತತ್ವ ಅಭಿಧಾನಂ ಅಯುಕ್ತಂ ಇತ್ಯಾಶಂಕ್ಯ ತತ್ ಸ್ವರೂಪಸ್ಯ ಈಶ್ವರ ನಿಮಿತ್ತತ್ವೇ ಅಪಿ ಭೋಗ್ಯತ್ವಾಕಾರಸ್ಯ ಜೀವ ನಿರ್ಮಿತತ್ವಾತ್ ಮೈವಮಿತ್ಯಾಹ. ನೀವು ಜೀವ ಸೃಷ್ಟಿ ಅಂತ ಒಂದು ಹೇಳಿದ್ದು, ಒಂದು ಹೆಸರು ಹೇಳಿದ್ದೆ ತಪ್ಪು, ಯಾಕಂದರೆ ಎಲ್ಲವನ್ನೂ ಈಶ್ವರ ತಾನೇ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಒಂದು ಪ್ರಶ್ನೆ ಯಾರಾದರೂ ಮಾಡಿದರೆ, ಆ ಥರ ಇಲ್ಲ, ಈಶ್ವರ ಎಲ್ಲವನ್ನೂ ಸೃಷ್ಟಿ ಮಾಡಿದರೂ ಕೂಡ ಸ್ವರೂಪತಃ ಅದನ್ನು ಭೋಗ್ಯ ರೂಪೇಣ ಇವನೇ ಸೃಷ್ಟಿ ಮಾಡಿದ್ದಾನೆ ಇವನ ಕರ್ಮಗಳಿಂದ ಅಂತ ಇರೋದ್ರಿಂದ ಈ ಅಬ್ಜೆಕ್ಷನ್ಗೇನು ದಾರಿ ಇಲ್ಲ ಇಲ್ಲಿ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ಇವರು ತಿಳಿಸ್ತಾ ಇದ್ದಾರೆ ರಾಮತೀರ್ಥರು. ಈಶೇನೇತಿ ಜ್ಞಾನಕರ್ಮಭ್ಯಾಮ್ ಅನ್ನೋದಕ್ಕೆ ಶಬ್ದ ಇದೆಯಲ್ಲ ಶ್ಲೋಕದಲ್ಲಿ ಎರಡನೇ ಲೈನಲ್ಲಿ, ಅದಕ್ಕೆ ಅರ್ಥ ಕೊಡ್ತಾ ಇದ್ದಾರೆ. ಜ್ಞಾನಂ ಅನ್ನೋದು ಯಾವುದು? ವಿಹಿತಂ ಅಂದರೆ ಪ್ರತಿಷಿದ್ಧಂ ಚ ದೇವತಾ ಪರಯೋಷಿದಾದಿ ವಿಷಯ ಧ್ಯಾನಂ ಕರ್ಮಚ ವಿಹಿತಂ ಯಜ್ಞಾದಿ ರೂಪಂ ಅಂತ. ಅಂದರೆ ಜ್ಞಾನಂ ಅನ್ನೋದು ಯಾವುದು ಅಂತ ಕೇಳಿದ್ರೆ, ಮನಸ್ಸಿಲ್ಲ ಇವನು ಮಾಡ್ಕೊಳ್ಳೋದು, ಮನಸ್ಸಿಗೆ ಒಂದು ಸಂಸ್ಕಾರ ತಂದ್ಕೊಳ್ತಾನೆ ವಿಷಯವನ್ನು ಯೋಚನೆ ಮಾಡಿ ಅಂತೆಲ್ಲ ಇದೆಯಲ್ಲ, ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ವಿಹಿತವಾದ್ದು ಪ್ರತಿಷ್ಠಿತವಾದ ಅಂತ ಎರಡು ಥರ ಇರುತ್ತೆ. ಅದು ಅದನ್ನು ಎರಡಕ್ಕೂ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ದೇವತಾ ಅನ್ನೋದು ವಿಹಿತವಾದ್ದು, ದೇವತಾ ವಿಷಯವಾದ ಒಂದು ಉಪಾಸನೆ ಮಾಡಬೇಕು, ಒಂದು ಹನುಮಂತನ ಉಪಾಸನೆ ಮಾಡು ನೀನು ಅಥವಾ ಒಂದು ದೇವಿ ಉಪಾಸನೆ ಮಾಡು ಅಂತ ಒಂದು ವಿಹಿತವಾಗಿರುತ್ತೆ ಅದು. ಅದನ್ನು ಇವನು ಮಾಡ್ತಾನೆ, ಅದನ್ನು ಯಾರು ಮಾಡಬಾರ್ದು ಅಂತ ಯಾರು ಹೇಳಿಲ್ಲ. ಹಾಗಾಗಿ ಅದನ್ನು ಮಾಡ್ತಾನೆ, ಮಾಡೋದ್ರಿಂದ ಇವನಿಗೊಂದು ಸಂಸ್ಕಾರ ಆಗಿರುತ್ತೆ. ಮಾಡಬಾರ್ದು ಅನ್ನೋದು ಯಾವುದು? ಯಾವುದ್ರ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತ ಹೇಳಿದ್ರೆ, ಪರಯೋಷಿದಾದಿರಿ ಪರಸ್ತ್ರೀಯನ್ನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಇದೆಯಲ್ಲ, ಅದು ಪ್ರತಿಷಿದ್ಧಮ್ ಅನ್ನೋದಕ್ಕೆ ಸೇರುತ್ತೆ ಅದು. ಅದು ವಿಷಯ ಧ್ಯಾನ, ಅಂಥ ವಿಷಯಗಳನ್ನೆಲ್ಲ ಧ್ಯಾನ ಮಾಡೋದು ಅಂತ ಇದೆಯಲ್ಲ, ಅದೇ ವಿಹಿತ ಮತ್ತು ಪ್ರತಿಷಿದ್ಧ ಅಂತ ಹೇಳೋದು. ಜ್ಞಾನಂ ಅನ್ನೋದಕ್ಕೆ ಅದೇ ಜ್ಞಾನಂ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ವಿಷಯವನ್ನು ಯೋಚನೆ ಮಾಡಿ ಮಾಡೋದು. ಫಾರ್ ಎಕ್ಸಾಂಪಲ್, ನಮಗೆ ಶಂಕರಾಚಾರ್ಯರು ಇಲ್ಲಿ ಇವರು ಜ್ಞಾನಂ ಅನ್ನೋದು ವಿಹಿತ ಪ್ರತಿಷಿದ್ಧ ಅಂತ ಮಾತ್ರ ಹೇಳಿದ್ರು. ಶಂಕರಾಚಾರ್ಯರು ಆ ಭಾಷೆಯಲ್ಲಿ ಅಲ್ಲಿ ಬೇರೆ ಕಡೆ ಭಾಷೆಯಲ್ಲಿ ಅವಿಹಿತ ಅಪ್ರತಿಷಿದ್ಧ ಅನ್ನೋದನ್ನು ಸೇರಿಸ್ಕೊಂಡಿದ್ದಾರೆ ಅಲ್ಲಿ.
ಅಂದರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ, ಆನಂದಗಿರಿಗಳು ಕೊಡ್ತಾರೆ, ಚೆನ್ನಾಗಿ ಸ್ವಾರಸ್ಯವಾಗಿದೆ ಅದು. ಅಂದರೆ ಅವಿಹಿತವಾದ ಧ್ಯಾನ ಯಾವುದಂತ ಕೇಳಿದ್ರೆ ಒಂದು ಘಟ ವಿಷಯ, ಒಂದು ಘಟ ಅಂತ ಇದೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿದ್ರೆ ಅಥವಾ ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಅಂತ ಹೇಳಿದ್ರೆ ಅದೇನು ನೀನು ಪಡ್ಕೊಳ್ಳೇಬೇಕು ಅಂತ ಯಾವ ಶಾಸ್ತ್ರ ಏನು ಉಪನಿಷತ್ತು ಏನೋದನ್ನ ವೇದ ಏನೋದನ್ನ ವಿಹಿತ ಇದು ಮಾಡಲಿಲ್ಲ, ವಿಧಿ ಮಾಡಲಿಲ್ಲ ಅದನ್ನ. ಅದನ್ನ ಅದೇ ಅದೇ ಸಮಯದಲ್ಲಿ ಅದು ಪ್ರತಿಷ್ಠಿತವೇನಲ್ಲ ಅದು ಅಲ್ವಾ, ಅದನ್ನ ಯಾರು ಮಾಡ್ಕೊಡ್ದು ಅಂತ ಇನ್ನೂ ಏನು ಹೇಳಿಲ್ಲ ಅದನ್ನ. ಹಾಗಾಗಿ ಅದನ್ನು ತಿಳ್ಕೊಳ್ತಾನೆ, ತಿಳ್ಕೊಂಡಿದ್ದು ಅವನಿಗೆ ಏನೋ ಒಂದು ಪ್ರಯೋಜನ ಬರುತ್ತೆ ಅದು. ಆ ಥರ ಒಂದಿದೆ. ಆಮೇಲೆ ಇವಾಗ ದಾರಿಯಲ್ಲಿ ಹೋಗ್ತಾ ಇದ್ದಾವಾಗ ಅಕ್ಕಪಕ್ಕದಲ್ಲೆಲ್ಲ ಏನಾದರೂ ಹುಲ್ಲು ಕಡ್ಡಿ ಇದು ಕಲ್ಲು ಗಿಲ್ಲೋ ಏನಾದರೂ ಇರುತ್ತೆ, ಬೇರೆ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ ಅದು, ಅದೆಲ್ಲ ನೋಡಿದ್ರೆ ಏನು ತಪ್ಪಿಲ್ಲ ಅದರಲ್ಲಿ. ಆದರೆ ಅದನ್ನೆಲ್ಲ ನೀನು ನೋಡಬಾರ್ದು ಅಂತ ಯಾರು ಕೂಡ ಅದನ್ನು ಪ್ರತಿಷ್ಠೆ ಮಾಡಲಿಲ್ಲ ಅದನ್ನು. ಆ ಥರ ಇವನೇನಾದರೂ ಒಂದು ವಿಷಯಗಳನ್ನ ನೋಡಿದ್ರೆ ಕೂಡ ಇವನಿಗೇನು ತಪ್ಪಿಲ್ಲ ಅದರಲ್ಲಿ ಅಂತ ಬರುತ್ತೆ ಅದು. ಇಂಥ ಅದನ್ನೆಲ್ಲ ಸೇರಿಸಿದ್ದಾರೆ ಅದರಲ್ಲಿ, ಅವಿಹಿತ ಅಪ್ರತಿಷ್ಠಿತ ಅಂತ ಧ್ಯಾನಕ್ಕೂ ಕರ್ಮಕ್ಕೂ ಎರಡಕ್ಕೂ ಹೇಳಿದ್ದಾರೆ ಅದನ್ನು. ಇವಾಗ ಕರ್ಮ, ಇವಾಗ ವಿಹಿತ ಕರ್ಮ ಯಾವುದು, ನೀನು ಸಂಧ್ಯಾವಂದನೆ ಮಾಡಬೇಕು ಅಥವಾ ಅಗ್ನಿಹೋತ್ರ ಮಾಡಬೇಕು, ದೇವರ ಪೂಜೆ ಮಾಡಬೇಕು ಅನ್ನೋದೆಲ್ಲ ವಿಹಿತ ಕರ್ಮವಾಗಿರುತ್ತೆ ಅದು. ಆದರೆ ನಡೆಯೋದು ಅಂತ ಎಲ್ಲರೂ ನಡೀತಾರೆ, ಊಟ ಮಾಡ್ತಾರೆ, ಇದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಏನು ವಿಧಿ ಮಾಡಿಲ್ಲ. ನೀನು ನಡಿಬಾರ್ದು ಅಂತನೋ ಅಥವಾ ನಡಿಬೇಕು ಅಂತನೋ ಏನು ವಿಧಿ ಏನು ಕೊಟ್ಟಿಲ್ಲ, ಅದು ಪ್ರತಿಷೇಧನ ಮಾಡಿಲ್ಲ. ಅಂಥದ್ದೆಲ್ಲ ಆ ಗುಂಪಲ್ಲಿ ಸೇರುತ್ತೆ ಅಂತ ನಮಗೆ ಎಲ್ಲದಕ್ಕೂ ಒಂದೊಂದು ಹೇಳ್ಬೋದು. ಉದಾಹರಣೆಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಆನಂದಗಿರಿಯವರು. ಇಲ್ಲಿ ಅವ್ರಿಗೆ ಹೇಳ್ತಾ ಇರೋದು ವಿಹಿತ ಪ್ರತಿಷ್ಠಿತ ಮಾತ್ರ ಜ್ಞಾನಕ್ಕೆ ಹೇಳಿದ್ರು. ಕರ್ಮಕ್ಕೆ ಹೇಳ್ತಾ ಇದ್ದಾರೆ ವಿಹಿತಂ ಯಾಗಾದಿರೂಪಂ ಪ್ರತಿಷಿದ್ಧಂ ಹಿಂಸಾದಿರೂಪಂ ತಾಭ್ಯಾಮ್ ಇತ್ಯರ್ಥ. ಕರ್ಮಕ್ಕೆ ಯಾವುದು ವಿಹಿತ ಅಂತ ಹೇಳಿದ್ರೆ ಯಾಗಾದಿ ಯಜ್ಞಾದಿಗಳು, ಯಜ್ಞವನ್ನು ಮಾಡಬೇಕು ನೀನು ಇಂತಹ ಸಮಯದಲ್ಲಿ, ಇಂತಹ ಯಜ್ಞ ಮಾಡಬೇಕು ನೀನು ಅಂತ ಹೇಳಿದಾಗ ಅದು ವಿಹಿತವಾಗಿರುತ್ತೆ, ಅದು ಶಾಸ್ತ್ರದಲ್ಲಿ ವಿಹಿತವಾಗಿರುತ್ತೆ. ಪ್ರತಿಷಿದ್ಧ ಮಾಡೋದು ಯಾವುದು ಅಂತ ಹೇಳಿದ್ರೆ ಯಾರಿಗೂ ನೀನು ಹಿಂಸೆ ಮಾಡಬಾರ್ದು. ನ ಸುರಾಂ ಪಿಬೇತ್ ನಾನೃತಂ ವದೇತ್, ಸುಳ್ಳು ಹೇಳಬಾರ್ದು, ಸುರ ಅನ್ನೋದನ್ನು ಪಾನ ಮಾಡಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ನೀನು ಅಂತ, ನ ಹಿಂಸೆ ಸರ್ವಭೂತಾನಿ ಅಂತ ಇರುತ್ತೆ. ಇಂಥ ವಾಕ್ಯಗಳಿಗೆಲ್ಲ ನಮಗೆ ಪ್ರತಿಷಿದ್ಧ ಮಾಡುತ್ತೆ ಅದು ಕರ್ಮಗಳನ್ನ, ಇಂಥ ಕರ್ಮ ನೀನು ಮಾಡಬಾರ್ದು ಅಂತ. ಇದು ಇವುಗಳೇ ಇದು ಕರ್ಮ ಜ್ಞಾನಗಳಿಂದ ಇವನು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ, ಅದು ಯಾವ ಕರ್ಮ ಯಾವ ಜ್ಞಾನ ಅಂತ ಕೇಳಿದ್ರೆ ಇವುಗಳೇ ಅದು. ವಿಹಿತವಾದ ಧ್ಯಾನ, ಅವಿಹಿತವಾದ ಪ್ರತಿಷ್ಠಿತವಾದ ಧ್ಯಾನ, ವಿಹಿತವಾದ ಕರ್ಮ, ಪ್ರತಿಷ್ಠಿತವಾದ ಕರ್ಮ, ಇವುಗಳೆಲ್ಲ ಅವನು ಮಾಡಿದ ಅಂತ ಹೇಳಿದ್ರೆ ಅದ್ರ ಫಲವನ್ನು ಅನುಭವಿಸಲೇಬೇಕು. ಆ ಫಲವೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ತರ ಭೋಗ್ಯ ವಸ್ತುಗಳಾಗಿ ಬರುತ್ತೆ, ಭೋಗ್ಯ ಪರ್ವ ಆ ಕಾಲ ಇದೆಲ್ಲ ಬರಬೇಕು ನೋಡು. ಅದೆಲ್ಲ ಕೂಡ ನೋಡು, ಇವಾಗ ಜೀವನೇ ಅವನು ಭೋಗ್ಯ ಅವನು ಒಂದು ಕರ್ಮ ಮಾಡಿದ ಅಂತ ಹೇಳಿದ್ರೆ ನೋಡಿ. ಇವಾಗ ಉದಾಹರಣೆಗೆ ನಮಗೆ ಒಂದು, ನಾನು ಇವಾಗ ಅವಾಗಲೇ ಹೇಳಿದ್ನಲ್ಲ, ಒಂದು ಕೆಲಸಕ್ಕೆ ಸೇರಿದವನು 60 ವಯಸ್ಸು ತನಗೆ ಆದಮೇಲೆ ಏನೇನು ಆಗಬೇಕು ಅನ್ನೋದಕ್ಕೆ ಇವಾಗಲೇ ಪ್ಲಾನ್ ಮಾಡ್ಕೊಳ್ತಾನೆ ಅಂತ. ಇವನಿಗೆ ಪ್ರಾರಬ್ಧ ಎಲ್ಲ ಚೆನ್ನಾಗಿದ್ರೆ ಆ 60ನೇ ವಯಸ್ಸು ಬರುತ್ತೆ, ಬಂದಮೇಲೆ ಇವನು ಅದು ಆ ಟೈಮ್ ಬಂದಾಗ ಏನು ಮಾಡ್ತಾನೆ, ಇವನು ಜಾಗ ಹೋಗ್ತಾನೆ, ಅದಕ್ಕೆ ಕೊಡಬೇಕಾದ ಹಣವನ್ನು ಕೊಡ್ತಾನೆ, ಅಲ್ಲಿ ಹೋಗಿ ಸೇರ್ಕೊಳ್ತಾನೆ ಅದಾಗುತ್ತೆ. ಅಥವಾ ಈ ಇನ್ನೊಂದು ಹೇಳಿದ್ನಲ್ಲ ನಾನು, ಸೊಸೈಟಿ ಮಾಡ್ಕೊಂಡು ಎಲ್ಲರೂ ಒಂದು ಇದು ತಗೊಳ್ತಾರೆ ಅಂತ, ಅದಕ್ಕೊಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಹಣ ಕಟ್ಟಿದ ಮೇಲೆ ಆ ಒಂದು ಜಾಗಕ್ಕೆ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ಮೇಲೆ ಗೌರ್ಮೆಂಟ್ ಇವರಿಗೆ ಸ್ಯಾಂಕ್ಷನ್ ಮಾಡಬೇಕು, ಆ ಸ್ಯಾಂಕ್ಷನ್ ಮಾಡುವ ಟೈಮು ಅದೆಲ್ಲ ಬರ್ತಲ್ಲ, ಅದೆಲ್ಲ ಕೂಡ ಯಾರು ಆ ಟೈಮು ಆ ಜಾಗ ಅದೆಲ್ಲ ಕೂಡ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಇವರು ಎಫರ್ಟ್ಸ್ ಮಾಡ್ಕೊಂಡೇ ಸೃಷ್ಟಿ ಮಾಡಿದ್ದಾರೆ ಅದನ್ನು. ನಾವು ಮಾಡಿದ್ದಪ್ಪ ಇದೆಲ್ಲ ಅಂತ ಅವ್ನು ಕೊನೆಯಲ್ಲಿ ಹೆಜ್ಜೆ ತರ್ಕೊಂಡು ಹೇಳ್ತಾರಲ್ವ ಅವರು, ಈ ಸೊಸೈಟಿ ನಾವೇ ಮಾಡಿದ್ವಪ್ಪ, ಕಷ್ಟಪಟ್ಟು ಮಾಡಿದ್ವಿ, 10 ವರ್ಷ ಕಷ್ಟಪಟ್ಟಿವಿ ನಾವು ಎಲ್ಲರೂ ಸೇರಿಕೊಂಡು, ಆಮೇಲೆ ಕೊನೆಯಲ್ಲಿ ಇದು ಅಲಾಟ್ಮೆಂಟ್ ಎಲ್ಲ ಆಗಿ ನಾವು ಇವಾಗೆಲ್ಲ ಸುಖವಾಗಿದ್ದೀವಿ ಅಂತ ಹೇಳ್ತಾನೆ ಅವನು. ಎಲ್ಲ ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ಕನೆಕ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಮನೆಗಳೆಲ್ಲ ಬಂದಾಯಿತು, ಎಲ್ಲರೂ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಂದಮೇಲೆ ಏನು ಮಾಡ್ತಾರೆ, ಅಲ್ಲೊಂದು ಸೊಸೈಟಿ ಮಾಡ್ತಾರೆ ಅವರು, ರೆಸಿಡೆನ್ಸ್ ಸೊಸೈಟಿ ಅಂತ ಒಂದು ಮಾಡ್ಕೊಳ್ತಾರೆ. ಸೊ ಮುಂಚೆ ಒಂದು ಹೌಸಿಂಗ್ ಸೊಸೈಟಿ ಅಂತ ಮಾಡ್ಕೊಂಡವರು, ಆಮೇಲೆ ಎಲ್ಲ ಸೇರ್ಕೊಂಡ ಮೇಲೆ ರೆಸಿಡೆನ್ಸ್ ವೆಲ್ಫೇರ್ ಸೊಸೈಟಿ ಅಂತ ಒಂದು ಮಾಡ್ಕೊಳ್ತಾರೆ. ಸೊ ಇದೆಲ್ಲ ನಿರ್ಮಾಣ ಮಾಡೋದು ಯಾರು ಅಂತ ಕೇಳಿದ್ರೆ, ಇವರೇ ಆ ಕಾಲ ದೇಶವನ್ನೆಲ್ಲ ಈ ಜೀವನೇ ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ತನ್ನ ಕರ್ಮ ಮೂಲಕ ಮಾಡಿದ್ದಾನೆ. ಆದರೆ ಒಂದು ರೀತಿಯಲ್ಲಿ ನಾವು ದೇಶಕಾಲ ಇದನ್ನೆಲ್ಲ ಈಶ್ವರ ತಾನೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಹೌದು, ಆದರೆ ಇದು ಹೌದು. ಯಾಕಂದರೆ ಅವನು ಹೇಗೆ ಮಾಡಿದಾನೆ, ಅವನೇನು ಸುಮ್ಮನೆ ಏನು ಇಷ್ಟಪಟ್ಟುಕೊಂಡು ಏನು ಮಾಡಲಿಲ್ಲ, ಅವನು ಕಂಡಪಟ್ಟೆ ಏನು ಮಾಡಲಿಲ್ಲ, ಅವನು ಅವನೆಲ್ಲ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಂಡೇ ಅವನು ಮಾಡಿದ್ದಾನೆ. ನಿರ್ನಿಮಿತವಾದ ಸೃಷ್ಟಿ ಅನ್ನೋದನ್ನು ಯಾರು ಒಪ್ಪೋದೇ ಇಲ್ಲ, ನಿಮಿತ್ತ ಇದೆ ಅದಕ್ಕೆ, ಈ ದೇವರುಗಳೆಲ್ಲ ಒಂದು ಭೋಗ ಕೊಡೋದಕ್ಕೆ ಸೃಷ್ಟಿ ಇದೆ ಅಂತ ಎಲ್ಲರೂ ಒಪ್ಪೇ ಇದ್ದಾರೆ ಅದನ್ನು. ಅದರಿಂದ ಇವನ ಪಾಲು ಇದೆ ಅಂತ ನೋಡಿ, ಸ್ವಾರಸ್ಯವಾಗಿದೆ ಅಲ್ವಾ ಇದು. ನಮಗೆ ಎಷ್ಟೋ ವಿಷಯ ತಿಳಿದೇ ಇರಲ್ಲ ನಮಗೆ, ಏನೋ ನಾವು ಹುಟ್ಟಿದ್ದೀವಿ ಇಲ್ಲೆಲ್ಲ ಇದ್ಕೊಂಡಿದ್ದೀವಿ ನಾವು ಏನೇನೋ ಇದೆಯಪ್ಪ ಅಂತ ನಾವು ಸುಮ್ಮನೆ ಅನ್ಕೊಂಡ್ಬಿಡ್ತೀವಿ. ಆದರೆ ಅದಕ್ಕೆಲ್ಲ ಹಿನ್ನೆಲೆ ಒಂದಿದೆ, ಅದಕ್ಕೊಂದು ಕರ್ಮ ಅಂತ ಒಂದಿದೆ ಅನ್ನೋದನ್ನೆಲ್ಲ ಇವರು ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅದು ನಮಗೆ ಚೆನ್ನಾಗಿದೆ ಕೇಳಕ್ಕೆ. ಈಶೇನ ಯದ್ಯಪಿ ಏತಾನಿ ನಿರ್ಮಿತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋ ಅಕಾರ್ಷೀತ್ ತದನ್ನತಾಮ್ ಅಂತ ಹೇಳಿದಾಗ, ತದನ್ನತಾಮ್ ಅನ್ನೋ ವಾಕ್ಯಕ್ಕೆ ಇವರು ಹೇಳ್ತಾ ಇದ್ದಾರೆ ರಾಮತೀರ್ಥರು, ತೇಷಾಂ ವ್ರೀಹ್ಯಾದಿ ಪ್ರಾಣಾಂತಾನಾಂ ಸ್ವಭೋಗೋಪಕರಣತ್ವಂ ಇತ್ಯರ್ಥ. ತನಗೆ ಭೋಗಕ್ಕೆ ಉಪಕರಣವಾಗಿರೋದು ಎಲ್ಲವನ್ನು ಕೂಡ ಇವನ್ನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಇದು ತುಂಬ ಆಶ್ಚರ್ಯವಾಗಿದೆ ಅಲ್ವಾ. ನೋಡು, ನಮಗೆ ವಾಸ್ತವವಾಗಿ ಒಂದು 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 ಮ್ಯೂಸಿಕ್ ಸಿಸ್ಟಮ್ ಅಂತ ಒಂದು ತಗೊಂಡ್ರೆ, ಆ ಮ್ಯೂಸಿಕ್ ಸಿಸ್ಟಮಲ್ಲಿ ಬೇಕಾದಷ್ಟು ಇರುತ್ತೆ, ಅಂದರೆ ಮೇಯ್ನಾಗಿ ಒಂದಿರುತ್ತೆ, ಆಮೇಲೆ ಅದಕ್ಕೆ ಸ್ಪೀಕರ್ಸ್ ಅಂತ ಎಲ್ಲ ಒಂದಿರುತ್ತೆ, ಅದೆಲ್ಲ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ.
ಒಂದು ಮನೆಯಲ್ಲಿ ತಾಯಿಯೋ ತಂದೆಗೋ ಯಾರಿಗೋ ಸ್ವಲ್ಪ ಕಿವಿ ಕೇಳಿಸೋ ಸ್ವಲ್ಪ ಕಷ್ಟವಾಗಿದೆ ಅಂತ ಹೇಳಿ ತಕ್ಷಣ ನಾವೇನು ಮಾಡ್ತೀವಿ, ಈ ಮ್ಯೂಸಿಕ್ ಸಿಸ್ಟಮ್ ತಗೊಳ್ಳೋವಾಗ್ಲೇ ಅವ್ರನ್ನ ಕರ್ಕೊಂಡೋಗಿ ಒಂದು ಹಿಯರಿಂಗ್ ಸೆಂಟರ್ಗೆ ಕರ್ಕೊಂಡೋಗಿ, ಇವ್ರ ಮನೆ ಮುಂದೆ ಒಂದು ಹಿಯರಿಂಗ್ ಸೆಂಟರ್ ಬಂದಿದೆ ಇವಾಗ ಅಲ್ವಾ, ಸಂಜೀವಿನಿ ENT ಅಂದರೆ ಅಂಡ್ ಹಿಯರಿಂಗ್ ಸೆಂಟರ್ ಅಂತ ಒಂದು ಹಾಕಿದ್ದಾರೆ ಅವ್ರ ಪಕ್ಕದಲ್ಲೇ. ಸರ್, ಕಿವಿ ಯಾರಾದರೂ ಸ್ವಲ್ಪ ಕಷ್ಟವಾಗಿದ್ದರೆ ಅಲ್ಲಿ ಹೋದರೆ ಅಲ್ಲಿ ಇಟ್ಕೊಂಡಿರ್ತಾರೆ, ಅವ್ರು ಬೇಕಾದಷ್ಟು ತೋರಿಸ್ತಾರೆ ಅದರಲ್ಲಿ ಇಂಪಾರ್ಟೆಂಟ್. ಸರ್, ಇದು ಇದೆಲ್ಲ ಲೋಕಲ್ ಅಂತ ತೋರಿಸ್ಬಿಟ್ಟು ಎರಡಕ್ಕೂ ಬೇರೆ ಬೇರೆ ಬೆಲೆ ಹೇಳ್ತಾರೆ. ಇವನು ಸಕ್ಸಿ ನರ್ಸರಾಗಿ ಏನು ಮಾಡ್ತಾನೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ತೊಗೊಂಡಿದ್ದೀವಿ ಆದರೆ ಅಮ್ಮನಿಗೆ ಪಾಪ ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ಒಂದು ಕೊಡಿಸ್ತಾನೆ, ಇವನು ಹಿಯರಿಂಗ್ ಸೆಂಟರ್ಗೆ ಒಂದು ಹಿಯರಿಂಗ್ ಏಡ್ ಒಂದು ಕೊಡಿಸ್ತಾನೆ. ಅವಳು ಪಾಪ ಕೂತ್ಕೊಂಡು ಸೋಫಾಲ್ ಕೂತ್ಕೊಂಡು ಅದೆಲ್ಲ ಕೇಳ್ತಾಳೆ ಅಂತ ಒಂದು ಆಸೆಯಿಂದ. ಅವಾಗ ಇದೆಲ್ಲ ಇವನ್ ತಾನೆ ಸೃಷ್ಟಿ ಮಾಡ್ತಾನೆ, ಅದು ಗೊತ್ತಾಗುತ್ತಲ್ಲ ನಮಗೆ. ಅವ್ರಿಗೆ ಬೇಕಾಗಿರೋ ಭೋಗ್ಯ ಪದಾರ್ಥ, ಆ ಭೋಗಕ್ಕೆ ಉಪಕರಣಗಳು ಅಂತ ಎಲ್ಲ ಸೃಷ್ಟಿ ಮಾಡ್ತಾನೆ ಇವನು. ಹೀಗೇನೆ ನೋಡಿ, ಇವಾಗ ಕರ್ಮ ಅಂತ ಬಂದಾಗ ಏನಾಗುತ್ತೆ, ಒಬ್ಬ ಯುವಕನಾಗಿ ಚೆನ್ನಾಗಿ ಒಂದು ಕರ್ಮವನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಅವನಿಗೆ ಪುಣ್ಯ ಬೇಕಾಗುತ್ತೆ ಖಂಡಿತ. ಅವನೇ ಸಂಪಾದನೆ ಮಾಡ್ಕೊಂಡಿದ್ದಾನಲ್ಲ, ಯಾಕಂದ್ರೆ ಆ ಭೋಗ್ಯವನ್ನು ಅವನು ಚೆನ್ನಾಗಿ ಭೋಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ದೇಹ ಚೆನ್ನಾಗಿರ್ಬೇಕು ಅವನಿಗೆ, ಅವನಿಗೆ ಇಂದ್ರಿಯಗಳೆಲ್ಲ ಚೆನ್ನಾಗಿರ್ಬೇಕು, ಅದಿಲ್ಲದೆ ಅವರೇ ಭೋಗ ಏನು ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಏನೇ ಒಂದು ಭೋಗ ಇದ್ರೂ ಕೂಡ ಅವನಿಗೆ ಆ ಭೋಗಕ್ಕೆ ಬೇಕಾಗಿರೋ ಭೋಗ್ಯ ಪದಾರ್ಥ ಮತ್ತು ಭೋಗಕ್ಕೆ ಬೇಕಾಗಿರೋ ಉಪಕರಣಗಳು ಅಂತ ಹೇಳಿದ್ರು ಅವನಿಗೆ ಬೇಕಾಗಿರೋ ಇಂದ್ರಿಯ ಮನಸ್ಸು ಇದೆಲ್ಲ ಕೂಡ ಅವನಿಗೆ ಚೆನ್ನಾಗಿ ಬೇಕಾಗುತ್ತೆ, ಇರಬೇಕಾಗುತ್ತೆ. ಅದನ್ನೆಲ್ಲ ಕೂಡ ಯಾರು ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವನ ಕರ್ಮದಿಂದಲೇ ಎಲ್ಲವೂ ತಯಾರಾಗಿದೆ ಅಂತ ನಾವು ನಮ್ಮ ಉಪನಿಷತ್ತುಗಳೆಲ್ಲ ವೇದಗಳೆಲ್ಲ ಅದನ್ನೇ ಹೇಳೋದು. ಬೇರೆ ಯಾರೋ ಮಾಡಿದ್ದು ಅಂತ ಅನ್ಕೋಬೇಡ, ನೀನೇ ನೀನು ಮಾಡಿದ್ದಕ್ಕೆ ಎರಡಕ್ಕೂ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎರಡಕ್ಕೂ ನೀನೇ ಹೊಣೆ ಅಂತ ಅದನ್ನು ತೋರಿಸುತ್ತೆ ಅದು. ಅದಕ್ಕೆ ವಿವೇಕಾನಂದರೆಲ್ಲ ಒಂದು ಪಿತಿ ಸೆಂಟೆನ್ಸ್ ಒಂದು ಹೇಳಿದ್ದಾರೆ, ಮ್ಯಾನ್ ದಿ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂತ ಹೇಳಿದಾರಲ್ವಾ. ಸೊ ಅದೇನೆ, ಮನೆಯೇವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷಯೋಹೋ, ಅದರೆಲ್ಲ ಕೂಡ ಇದೇ ಅರ್ಥಾನೇ ಬರುತ್ತೆ. ಅವನನ್ನೇ ಸೃಷ್ಟಿ ಮಾಡ್ಕೊಳ್ತಾನೆ, ಅವನು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಕೂಡ ಅವನೇ ಕಾರಣ ಆಗ್ತಾನೆ. ನೀನು ಬೇರೆ ಯಾರನ್ನು ಬೆರಳಿಟ್ಟು ತೋರಿಸ್ಬೇಡ ಅವ್ರ ಕಾರಣ ಅಂತ, ನೀನೇ ಕಾರಣ ಅಂತ ತೋರಿಸ್ತಾರೆ. ಕೆಲವರಿಗೆ ಒಳ್ಳೊಳ್ಳೆ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಲಭಿಸ್ತಾರೆ, ಅದೆಲ್ಲ ಒಳ್ಳೆ ಪುಣ್ಯಕರ್ಮ ಅಂತ ಹೇಳ್ತಾರೆ. ಅದೇ ಥರ ಒಬ್ಬೊಬ್ಬರಿಗೂ ಒಳ್ಳೆ ಟೆನೆಂಟ್ ಸಿಗ್ಬೋದು ಅನ್ನೋದೆಲ್ಲ ಕೂಡ ಒಂದು ಪುಣ್ಯಕರ್ಮ. ಒಳ್ಳೆ ಹೆಂಡತಿ ಸಿಕ್ಕೋದು, ಒಳ್ಳೆ ಮಾವನವ್ರು ಸಿಕ್ಕೋದು, ಎಲ್ಲ ಕೂಡ ಪುಣ್ಯಕರ್ಮನೇ. ಅದೇ ಇದೆಲ್ಲ ಕೂಡ ಬದಲಾಯಿಸೋಗಿರೋ ಸಿಚುವೇಶನ್ಸ್ ಎಲ್ಲ ಕೂಡ ಇದೆಯಲ್ಲ, ಕಟ್ಕೊಂಡಿದ್ದ ಸಮಯದಿಂದನೇ ಕಷ್ಟ, ಹೆಂಡತಿನ ಅಥವಾ ಮಾವನರಿಂದ ಕಷ್ಟ, ಏನೇನೋ ಕಷ್ಟ. ಅದಕ್ಕೆ ಹೇಳ್ತಾರೆ ಜಾಮಾತ ದಶಮೋಗ್ರಹ ಅಂತ ಹೇಳ್ತಾರೆ. ಜಾಮಾತ ಅವನು ಅಳಿಯ, ಅವನು ನೀನು ಇವಾಗ ಜ್ಯೋತಿಷ್ಯ ನೀನು ಓದ್ತಾ ಇದೆಯಲ್ಲ, ಅದರಿಂದ ನಿನಗೆ ದಶಮೋಗ್ರಹ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, 9 ಗ್ರಹಗಳೇ ಇರೋದು, ಗ್ರಹಗಳೇ ಇರೋದು. ಆದರೆ ಈ ದಶಮೋಗ್ರಹ ಜಾಮಾತ ಅದೇ ಅಳಿಯನೇ 10 ಗ್ರಹ ಅಂತ ಹೆಣ್ಣು ಕೊಟ್ಟಿದ್ದಾನಲ್ಲ, ಹೆಣ್ಣು ಕೊಟ್ಟಿದ್ಮೇಲೆ ಅವನಿಗೆ ಕಾಟ ತಡೀಕ್ ಆಗ್ತಾ ಇಲ್ಲ, ಅಳಿಯನ ಕಾಟ ತಡೀಕ್ ಆಗ್ತಾ ಇಲ್ಲ ಅವನಿಗೆ, ಅದರಿಂದ ಈ ಥರ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಹೀಗೆ ಅದೆಲ್ಲ ಕೂಡ ಅವನೊಂದು ಕರ್ಮನೇ ಅದು. ನೋಡಿ ಅವಾಗ ಏನಾಗುತ್ತೆ, ಎಷ್ಟು ಜನದ ಕರ್ಮ ಅಲ್ಲಿ ಸೇರುತ್ತೆ ಅಂತ, ಒಂದು ಟ್ರಬಲ್ ಅಂತ ಹೇಳಿದಾಗ ಆ ಟ್ರಬಲ್ ಕ್ರಿಯೇಟರ್ ಒಬ್ಬ ಇರಬೇಕು, ಅದನ್ನೆಲ್ಲ ಅನುಭವಿಸಿರ್ಬೇಕಲ್ಲ, ಎಲ್ಲವೂ ಕೂಡ ಅವ್ರವ್ರ ಕರ್ಮಗಳಿಂದ ಅಲ್ಲಿ ಬಂದು ಸೇರ್ಕೊಳ್ತಾರೆ ಅವರು ಅಂತಾಗುತ್ತೆ. ಅಂಥ ಒಂದು ಮಾವನಿಗೆ ಇಂಥ ಒಂದು ಅಳಿಯ ಸಿಗಬೇಕು ಅನ್ನೋದೆಲ್ಲ ಇರುತ್ತೆ. ಹೀಗೆ ಇದೆಲ್ಲ ಕರ್ಮದಿಂದನೇ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಹೇಳಿದ್ರು ಇವರು. ಇವಾಗ ಇದಕ್ಕೆ ಮುಂದಿನ ಶ್ಲೋಕ ಒಂದು ಹೇಳಿಬಿಟ್ಟು ನಾವು ಇಲ್ಲಿ ನಿಲ್ಲಿಸೋಣ. ಇದನ್ನ ಈಶ ಕಾರ್ಯಂ ಜೀವ ಭೋಗ್ಯಂ ಜಗದ್ವಾಭ್ಯಾಂ ಸಮನ್ವಿತಂ ಪಿತೃಜನ್ಯಾ ಭರ್ತೃಭೋಗ್ಯ ಯಥಾ ಯೋಷಿತ್ತಥೇಷ್ಯತಾಂ. ಈ ವಿದ್ಯಾರಣ್ಯರು ಉದಾಹರಣೆ ಕೊಡೋದ್ರಲ್ಲಿ ನಿಸ್ಸೀಮರವರು. ಎಷ್ಟೊಂದು ಉದಾಹರಣೆಗಳು ಏನೇನು ಈ ಒಂದು ಯಾರಾದರೂ ರಿಸರ್ಚೇ ಮಾಡ್ಬೋದು ಬೇಕಾದ್ರೆ. ಪಂಚದರ್ಶಿಯಲ್ಲಿ ವಿದ್ಯಾರ್ಥಿನಿಯರು ಕೊಟ್ಟಿರೋ ಉದಾಹರಣೆಗಳು ಅಂತಲೇ ಯಾರಾದರೂ ಮಾಡಿದಾರ ಗೊತ್ತಿಲ್ಲ ನನಗೆ. ಯಾರಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರು PhD ಮಾಡಬೇಕು ಅಂತ ಹೇಳಿದ್ರೆ ಈ ಟಾಪಿಕ್ ಕೊಡ್ಬೋದು. ಇವಾಗ ಮೊನ್ನೆ ಕೂಡ ಯಾರೋ ಭಾರತೀಯ ವಿದ್ವತ್ ಪರಿಷತ್ತಲ್ಲಿ ಒಬ್ಬರು ಕೇಳಿದ್ರು, ಒಬ್ಬರು ಫಾರಿನ್ ಅಮೆರಿಕಲ್ಲೋ ಎಲ್ಲೋ ಇದ್ದಾರೆ ಅಂತ ಕಾಣುತ್ತೆ, ಆತ ಚೆನ್ನಾಗಿ ಅಲ್ಲಿ ಸಂಪಾದನೆ ಮಾಡಿದರೆ, ಒಳ್ಳೆ ಚೆನ್ನಾಗಿ ವಿದ್ಯಾವಂತರು ಅವರು. ಈ ನಮ್ಮ ಈ ತಮ್ಮ ದರ್ಶನ ಶಾಸ್ತ್ರಗಳಲ್ಲಿ ನಮ್ಮ ಇದರಲ್ಲಿ ವೇದಿಕ ಉಪನಿಷತ್ತುಗಳೆಲ್ಲ ಬೇಕಾದಷ್ಟು ಒಳ್ಳೊಳ್ಳೆ ವಿಷಯಗಳಿದೆ, ಅದನ್ನೆಲ್ಲ ತಗೊಂಡು ಯಾರಾದರೂ ರಿಸರ್ಚ್ ಮಾಡಿ ಜನಗಳಿಗೆ ಉಪಯೋಗವಾಗೋ ಥರ ಯಾರಾದರೂ ಚೆನ್ನಾಗಿ ಒಂದು ರಿಸರ್ಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎನ್ಬಿಡಿ ಕ್ಯಾನ್ ಸಜೆಸ್ಟ್ ಮೀ ಸಮ್ ಟಾಪಿಕ್ಸ್ ಅಂತ ಅವರು ಕೇಳಿದ್ದಾರೆ. ಅವರು ಒಂದು 10-12 ಟಾಪಿಕ್ ಸಜೆಸ್ಟ್ ಮಾಡಿ ನೀವು, ನಾನು ಅದಕ್ಕೆ ಫಂಡ್ ಮಾಡೋಕ್ಕೋ ಏನಾದರೂ ಅವ್ರು ತಯಾರಾಗಿದ್ದಾರೆ. ಅವ್ರಿಗೆ ಅಂತ ರಿಸರ್ಚ್ ಮಾಡೋಕ್ಕೆ ಯಾರಾದರೂ ಮುಂದಕ್ಕೆ ಬಂದರೆ ಅದಕ್ಕೆ ಬೇಕಾಗಿರೋ ಸಹಕಾರ ಕೊಡೋಕ್ಕೆ ಅವ್ರು ತಯಾರಾಗಿದ್ದಾರೆ ಅಂತ ಒಬ್ಬರು ಇದ್ದಾರೆ. ಇದನ್ನು ನನಗೆ ನಾಮಕ ಬರ್ತದೆ ಹೇಳ್ಬೋದು ಯಾರಿಗಾದರೂ. ಪಂಚದರ್ಶಿಯಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರೋ ಉದಾಹರಣೆಗಳು ಮಾತ್ರ ತಗೊಂಡು ಅದನ್ನ ಮೇಲೆ ಒಂದು ರಿಸರ್ಚ್ ಮಾಡ್ಬೋದು. ಅದನ್ನು ಒಂದು ಸಂಗ್ರಹ ಮಾಡಿ ಅದು ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದರಿಂದ ಅದ್ರ ವೈಶಿಷ್ಟ್ಯ ಏನು ಅನ್ನೋದೆಲ್ಲ ಎತ್ತಿ ತೋರಿಸ್ಬೋದು. ನೋಡಿ ಇಲ್ಲಿ ಒಂದು ಇದೆ ನೋಡಿ ಈ ಶ್ಲೋಕದಲ್ಲಿ, ಈಶ ಕಾರ್ಯಂ ಜೀವ ಭೋಗ್ಯಂ ಜಗದ್ವಾಭ್ಯಾಂ ಸಮನ್ವಿತಂ. ಜಗತ್ ಅನ್ನೋದು ಎರಡರಿಂದ ಸೇರಿಕೊಂಡಿದೆ. ಯಾವ ಎರಡು ಅಂತ ಹೇಳಿದ್ರೆ, ಈಶ್ವರ ಮಾಡಿರೋ ಒಂದು ಸೃಷ್ಟಿಯಿಂದ ಮತ್ತು ಜೀವ ಮಾಡಿರೋ ಒಂದು ಭೋಗ್ಯ ಪದಾರ್ಥ ಅಂತ ಅವನು ಸೃಷ್ಟಿ ಮಾಡಿದನಲ್ಲ, ಅದರಿಂದ ಎರಡರಿಂದಲೂ ಇದು ಸೇರಿಕೊಂಡಿದೆ. ಇದನ್ನ ನೀನು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ನಾನು ಸುಲಭವಾದ ಒಂದು ಉದಾಹರಣೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾರೂ ಇದನ್ನು ಒಪ್ತಾರೆ, ಯಾರೂ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಹೇಳ್ತಾ ಇದ್ ನೋಡಿ, ಪಿತೃಜನ್ಯ ಭರ್ತೃಭೋಗ್ಯ. ಒಂದು ಸ್ತ್ರೀ ತಂದೆ ಮಗಳನ್ನ ಹೆತ್ತಿದ್ದಾನೆ, ಹೆತ್ತು ತನ್ನ ಮಗಳನ್ನ ಬೆಳೆಸಿದ್ದಾನೆ, ಬೆಳೆಸಿ ಒಬ್ಬನ ಕೈಯಲ್ಲಿ ಕನ್ಯಾದಾನ ಮಾಡಿ ಕೊಡ್ತಾನೆ. ಅವಾಗೇನಾಯ್ತು, ಆ ಕನ್ಯಾದಾನ ಪಡ್ಕೊಂಡವನು ಅವನಿಗೆ ಇವಳು ಭೋಗ್ಯವಾಗಿರ್ತಾಳೆ. ಆದರೆ
ಈ ಸ್ತ್ರೀನೇ ಆ ಪಿತೃಗಿಂದ ಹುಟ್ಟಿಸಲ್ಪಟ್ಟಿದ್ದಾಳೆ. ಪಿತ ಏನ್ ಮಾಡಿದಾನೆ, ಹುಟ್ಟಿಸಿದ್ದಾನೆ ಮಗಳನ್ನ. ಆದ್ರೆ ಅವಳನ್ನ ಭೋಗ ಮಾಡೋದು ಯಾರು ಅಂತ ಹೇಳಿದ್ರೆ, ಒಬ್ಬ ಇವನು ಯಾರಿಗ ಅವಳನ್ನ ಕನ್ಯಾದಾನವಾಗಿ ಮಾಡಿ ಕೊಟ್ಟಿದ್ದಾನೋ ಅವನು. ಹಾಗಾಗಿ ಈ ಹುಡುಗಿಗೇನೆ ಏನಾಗುತ್ತೆ, ಎರಡು ಮುಖಗಳು. ಒಂದು ಮುಖ ಏನಂತ ಹೇಳಿದ್ರೆ ಅಂತ ಅವಳು ಮಗಳು ಅಂತ ಅನಿಸ್ಕೊಂಡಿದ್ದಾಳೆ. ಇನ್ನೊಂದು ಮುಖ ಏನು ಅಂತ ಹೇಳಿದ್ರೆ ಇಂಥವನ ಹೆಂಡತಿ ಅಂತ ಅನಿಸ್ಕೊಂಡಿದ್ದಾಳೆ ಇವಳು. ಅದೇ ಹಾಗೇನೆ ಈ ಪ್ರಪಂಚ ಅನ್ನೋದು, ಪ್ರಪಂಚದಲ್ಲಿ ನಾವು ಭೌತಿಕ ವಸ್ತುಗಳೆಲ್ಲ ನೋಡ್ತೀವಿ, ನಾಮರೂಪಗಳು ಅಂತ ಏನೇನು ಸೃಷ್ಟಿವಾಗಿದ್ದೋ ಅದೆಲ್ಲ ನೋಡ್ತೀವಿ. ಆದರೆ ನೋಡಿದಾಗ ಏನಾಗುತ್ತೆ, ಆ ವಸ್ತುಗಳೆಲ್ಲ ಈಶ್ವರನಿಂದ ಸೃಷ್ಟವಾಗಿದ್ದು, ಆದರೆ ಈ ಜೀವನಿಗಿಂತ ಭೋಗ್ಯವಾದ ಪದಾರ್ಥಗಳದಲ್ಲ ಅಂತ ಎರಡೂ ಹೇಳೋಕ್ಕಾಗುತ್ತೆ. ಒಂದೇ ವಸ್ತುವಿನೇ ಎರಡು ರೀತಿಯಲ್ಲಿ, ಫ್ರಮ್ ಟೂ ಸ್ಟ್ಯಾಂಡ್ ಪಾಯಿಂಟ್ಸ್, ಅದೇ ಸ್ಟ್ಯಾಂಡ್ ಪಾಯಿಂಟ್ಸ್ಗೆ ಹೇಳೋದು. ಫ್ರಮ್ ಈಶ್ವರ ಸ್ಟ್ಯಾಂಡ್ ಪಾಯಿಂಟ್ ದೇ ಆರ್ ಹಿಸ್ ಕ್ರಿಯೇಷನ್. ಫ್ರಮ್ ದಿ ಜೀವ ಸ್ಟ್ಯಾಂಡ್ ಪಾಯಿಂಟ್ ದೇ ಆರ್ ಹಿಸ್ ಭೋಗ್ಯ ಪದಾರ್ಥಸ್, ಎಂಜಾಯಬಲ್ ಆಬ್ಜೆಕ್ಟ್ಸ್. ಅದು ಈ ಥರ ಆಗುತ್ತೆ. ಇದನ್ನು ಅವರು ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಒಂದೇ ಸ್ತ್ರೀನೇ ಅವಳು ಪಿತೃಜನ್ಯ, ತಂದೆಯಿಂದ ಹುಟ್ಟಿಸಲ್ಪಟ್ಟವಳು ಅವಳು. ಆದರೆ ಭರ್ತೃ ಭೋಗ್ಯ, ಗಂಡನಿಂದ ಅವಳು ಭೋಗ ಮಾಡಲ್ಪಡುವವಳು ಅಂತ ಅನಿಸ್ಕೊಳ್ತಾಳೆ ಅಂತ ಆ ಥರ ಒಂದು ಉದಾಹರಣೆ ಕೊಟ್ಟು, ಒಂದೇ ಸ್ತ್ರೀನೇ ಎರಡು ದೃಷ್ಟಿಯಿಂದ ಅವಳನ್ನ ನೋಡ್ಬೋದು ನಾವು ಅಂತ ಹೇಗಿದೆಯೋ, ಅದೇ ಥರನೇ ಒಂದೇ ಪ್ರಪಂಚನೇ ಆ ಪ್ರಪಂಚ ಎರಡು ದೃಷ್ಟಿಯಿಂದ ನಾವು ನೋಡ್ಬೋದು. ಈಶ್ವರ ಸೃಷ್ಟ ಜಗತ್ತು, ಅದೇ ಜಗತ್ತೇ ಜೀವ ಭೋಗ್ಯ ಜಗತ್ತು ಅಂತ ನಾವು ನೋಡ್ಬೋದು ಅಂತ ತೋರಿಸ್ತಾರೆ. ಇಲ್ಲಿ ನಮ್ಮ ರಾಮಚರಿತ್ರರು ಕೊಡೋ ವ್ಯಾಖ್ಯಾನವನ್ನು ನೋಡಿ ನಾವು ಈ ತರಗತಿಯನ್ನು ನಿಲ್ಲಿಸೋಣ. ಕಿಮುಕ್ತಂ ಭವತಿ, ಸರಿ ಇತರ ನೀವು ಹೇಳಿದ್ರಲ್ಲ ಅದರಿಂದ ಏನು ಹೇಳ್ದಂಗೆ ಆಯಿತು ಅಂತ ಕೇಳಿದ್ರೆ, ಈಶ ಕಾರ್ಯಮಿತಿ ಜಗತ್ಸಪ್ತಾನ್ನತ್ವೇನ ಉಕ್ತಂ ವ್ರೀಹ್ಯಾದಿ ರೂಪಂ ಈಶ ಕಾರ್ಯತ್ವೇನ ಜೀವಭೋಗ್ಯತ್ವೇನ ಚ ದ್ವಾಭ್ಯಾಂ ಸಂಬದ್ಧಂ ಇತ್ಯರ್ಥ. ಯಾವ ಒಂದು ಜಗತ್ತನ್ನು ಸಪ್ತಾನ್ನತ್ವೇನೂ ಹೇಳಿದ್ರು, ಈಶ ಸೃಷ್ಟವಾದ ಜಗತ್ತಂತಾನೆ ಹೇಳಿದ್ರು, ಆ ಜಗತ್ತೇ ಕೂಡ ಈ ಎರಡರಿಂದಲೂ ಸೇರಿದೆ ಅದು ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು, ಜೀವಭೋಗ್ಯತ್ವೇನ ಚ ಈಶ ಕಾರ್ಯತ್ವೇನ ಚ ದ್ವಾಭ್ಯಾಂ ಸಂಬದ್ಧಂ, ಎರಡರಿಂದಲೂ ಸಂಬದ್ಧವಾಗಿದೆ ಈ ಪ್ರಪಂಚ ಅನ್ನೋದು ಅಂತ ನೋಡ್ಬೋದು. ಇದನ್ನು ನಾವು ಈ ರಿಲೇಟಿವಿಟಿ ಅನ್ನೋದನ್ನು ನಾವು ಎಲ್ಲ ಕಡೆಯೂ ನೋಡ್ಬೋದು. ಇವಾಗ ನಾವು ಒಂದು ಮ್ಯೂಸಿಕ್ ಸಿಸ್ಟಮ್ ಅಂತ ತಗೊಳಕ್ಕೆ ಹೋಗ್ತೀವಿ, ನಮಗೆ ಅದು ಒಂದು ಭೋಗ್ಯ ಪದಾರ್ಥವಾಗಿದೆ, ಒಂದು ತುಂಬ ಚೆನ್ನಾಗಿರೋ ಒಂದು ಪರ್ಫಾರ್ಮೆನ್ಸ್ ಕೊಡೋ ಒಂದು ಅದ್ಭುತವಾದ ಒಂದು ವಸ್ತು ಅಂತ ನಾವು ತಗೊಳಕ್ಕೆ ಹೋಗ್ತೀವಿ. ಬಟ್ ಅದನ್ನು ಮಾರ್ತಾನಲ್ಲ ಒಬ್ಬ, ಅವನಿಗೇನಂತ ಹೇಳಿದ್ರೆ ಒಂದು 20 ಐಟಮ್ಸ್ ಇದೆ, ಇದೆಲ್ಲ ನನಗೆ ಸ್ಟಾಕ್ ಇನ್ ಟ್ರೇಡ್ ಅಂತ ಅವ್ನು ಹೇಳ್ತಾನ ಅವನು. ಇದನ್ನೆಲ್ಲ ಮಾರಾಟಕ್ಕೆ ಹೋಗ್ಬೇಕು ಅವನಿಗೆ ಅಷ್ಟೇ ಇದು ಬೇಕಾಗಿರೋದು. ಬಟ್ ನಮಗೆ ಮಾರಾಟ ದೃಷ್ಟಿಯಿಂದ ನಾವು ನೋಡ್ತಾ ಇಲ್ಲ, ನಮಗೆ ಒಂದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ನಮಗೊಂದು ಆನಂದವನ್ನು ಕೊಡುತ್ತೆ ಅಂತ ನೋಡ್ತೀವಿ. ವೆರಸ್ ಅವನು ಆ ವಸ್ತುಗಳನ್ನೆಲ್ಲ ಆನಂದ ಕೊಡುವ ವಸ್ತುವಾಗಿ ಈ ರೀತಿಯಲ್ಲಿ ನೋಡಲ್ಲ ಅವನು. ಆ ಸಿಸ್ಟಮ್ಸಲ್ಲಿ ಇರೋ ಎಫಿಷಿಯನ್ಸಿ ರೀತಿಯಲ್ಲಿ ಅವನಿಗೇನು ಆನಂದ ಇಲ್ಲ. ಅದು ಎಷ್ಟೆಷ್ಟು ಬೆಲೆ ಕಟ್ಟಿದ್ದಾನೋ ಆ ಬೆಲೆ ನನಗೆ ಬಂದರೆ ಸಾಕಪ್ಪ ಅಂತ ಹೇಳ್ತಾ ಕಾಯ್ತಾ ಇರ್ತಾನೆ ಅವನು. ಹಾಗಾಗಿ ಅವನ ದೃಷ್ಟಿಯಿಂದ ಇದೆಲ್ಲ ಮಾರಲ್ಪಡುವ ವಸ್ತುಗಳು, ಮಾರಬೇಕಾದ ವಸ್ತುಗಳು. ಆದರೆ ಇವನ ದೃಷ್ಟಿಯಿಂದ ಏನಾಗುತ್ತೆ, ಇದು ಒಂದು ಅದ್ಭುತವಾದ ಒಂದು ನಮಗೆ ಒಂದು ಆನಂದವನ್ನು ಕೊಡುವ ವಸ್ತು ಅಂತ ಇವ್ರು ನೋಡ್ತಾ ಇರ್ತಾನೆ. ಎರಡನ್ನೂ ನೋಡ್ಬೋದಲ್ವಾ, ಎಲ್ಲ ಕಡೆಯೂ ಹೀಗೆ ಇರುತ್ತೆ ಅದು. ಸೊ ಒಂದು ಹೂ ತಗೊಳಕ್ಕೆ ಹೋಗ್ತೀವಿ, ಆ ಹೂ ಮಾರೋಳು ಪಾಪ ಇದನ್ನು ಯಾರಾದರೂ ತೊಗೊಂಡೆ ಚೆನ್ನಾಗಿರ್ತಲ್ಲ ಅಂತ ಪಾಪ ಗಾಂಧಿ ಬಜಾರಲ್ಲಿ ಕೆಲವರೆಲ್ಲ ಬಂದ್ರೆ ಮಾತ್ರ ಕೇಳ್ತಾರೆ, 10 ರೂಪಾಯಿ ಸರ್ ತಗೊಳ್ಳಿ ಅಂತ ಬಂದು ಕೇಳ್ತಾ ಇರ್ತಾರೆ. ನಾವೇನು ಮಾಡ್ತೀವಿ, ನಾಳೆ ದೇವರಿಗೆ ನಾವು ಅರ್ಪಿಸ್ಬೇಕು, ನಾವು ಹೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅದನ್ನು ಆ ಥರ ನೋಡ್ತೀವಿ. ನಾವು ಒಂದು 4 ಮೊಳ ತಗೊಳ್ಳೋಣ, ನಾವು ಎಲ್ಲ ಫೋಟೋಗೂ ಚೆನ್ನಾಗಿ ಹಾಕೋಣ ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಪಾಪ ಅವಳಿಗೆ ಏನಾಗುತ್ತೆ, ಒಂದು 4 ಮೊಳ ಮಾಡಿದ್ರೆ ನಮಗೆ ಜೀವನ ಆಗುತ್ತೆ ಅಂತ ಪಾಪ ಅವಳು ನೋಡ್ತಾ ಇರ್ತಾಳೆ. ಅವಳು ದೇವ್ರಿಗೆ ಹಾಕ್ತಾರೆ, ಇವರು ಸಂತೋಷ ಪಡ್ತಾರೆ ಅಂತ ಆ ವಿಷಯಗಳ ಅವಳಿಗೆ ಲೆಕ್ಕ ಇಲ್ಲ. ಅವಳಿಗೆ ಬೇಕಾಗಿರೋದು ಪಾಪ ಅದರಿಂದ ದುಡ್ಡು, ನಮಗೆ ಬೇಕಾಗಿರೋದು ಅದರಿಂದ ಒಂದು ಭಕ್ತಿಗೆ ಒಂದು ಸಾಧನವಾಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಹೀಗೆ ನಮಗೆ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡಿದ್ರು ಕೂಡ ಇದರಲ್ಲಿ ಅದಕ್ಕೆ ನೋಡಿದ್ರೆ ಕೊನೆಯಲ್ಲಿ ಈ ವಸ್ತುವನ್ನು ಇಂಥದ್ದೇ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳಿದ್ರೆ ಇಂಥದ್ದೇ ಅಂತ ತೀರ್ಮಾನವಾಗಿ ನಾವು ಹೇಳೋಕ್ಕಾಗೋದೇ ಇಲ್ಲ ಅಂತ ಬಂದ್ಬಿಡುತ್ತೆ ಅದು. ಅದರಿಂದ ಅದು ಕೊನೆಯಲ್ಲಿ ಅದು ಅನಿರ್ವಚನೀಯತ್ವ ಅಂತ ಅನ್ನೋದಲ್ಲೇ ಹೋಗಿ ಸೇರುತ್ತೆ ಅದು. ಯಾರನ್ನೂ ಕೂಡ ಅಷ್ಟೇ, ಒಂದು ವ್ಯಕ್ತಿಯನ್ನು ನೋಡ್ಬಿಟ್ಟು ಅವನು ತಂದೆಗೆ ಮಗನಾಗಿರ್ತಾನೆ, ಹೆಂಡತಿಗೆ ಗಂಡನಾಗಿರ್ತಾನೆ, ಮಕ್ಕಳಿಗೆಲ್ಲ ತಂದೆಯಾಗಿರ್ತಾನೆ, ಆಫೀಸಲ್ಲಿ ಕೆಲವರಿಗೆಲ್ಲ ಬಾಸ್ ಆಗಿರ್ತಾನೆ, ಇನ್ನೊಬ್ಬರಿಗೆ ಇವನು ಸಬಾರ್ಡಿನೇಟ್ ಆಗಿರ್ತಾನೆ, ಇಷ್ಟೆಲ್ಲ ಇರ್ತಾನೆ ಇವನು. ಇವನು ವಾಸ್ತವವಾಗಿ ಯಾವುದು ಅಂತ ಹೇಳ್ಬಿಟ್ಟು ನಿರ್ದಿಷ್ಟವಾಗಿ ಹೇಳೋಕ್ಕಾಗತ್ತಾ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಯಾಕಂದರೆ ತಂದೆಗೆ ಮಗನಾಗಿರ್ತಾನೆ ಅಂತ ಹೇಳುವಾಗ ಒಂದು ಸಮಯದಲ್ಲಿ ಒಂದು ಕಾಲಾಂತರದಲ್ಲಿ ತಂದೆ ಹೋಗ್ತಾರಲ್ವಾ, ಅವ್ರ ವ್ಯವಯೋಗ ಆಗುತ್ತೆ. ಅವಾಗ ಇವನ್ನ ಮಗ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ, ಇಂಥವ್ರ ಮಗ ಅಂತ ನಾವು ಸುಮ್ಮನೆ ಭಾವಿ ರೂಪದಲ್ಲಿ ಹೇಳಬೇಕು ಅಥವಾ ಶ್ರಾದ್ದ ಮಾಡ್ತಾನೆ ಅದರಿಂದ ಮಗ ಅಂತ ಹೇಳಬೇಕಾಗುತ್ತೆ. ಆದರೆ ತಂದೆಗೆ ಮಗ ಅಂತ ಹೇಳುವಾಗ ಎರಡನ್ನು ತೋರಿಸಿ ನಾವು ಹೇಳೋಕ್ಕಾಗೋದೇ ಇಲ್ಲ ಇದನ್ನು ಅಂತ ಆಗುತ್ತೆ ಅದು. ಹೀಗೆ ನಾವು ಎಲ್ಲದರಲ್ಲೂ ಕೂಡ ಬದಲಾವಣೆಯೂ ಆಗ್ತಾ ಇರುತ್ತೆ, ಇದು ಬಂದು ಸೇರಿಕೊಂಡು ಸೇರಿಕೊಳ್ತಾನೇ ಇರುತ್ತೆ. ಅದರಿಂದ ಇದರಲ್ಲಿ ನಿರ್ದಿಷ್ಟವಾಗಿ ಇವನು ಯಾರು ಅಂತ ಹೇಳಕ್ಕೆ ಹೋದರೆ ನಮಗೇನು ಬರೋದೇ ಇಲ್ಲ ಅಂತಾಗುತ್ತೆ. ಸರಿ, ಒಂದು ವ್ಯಕ್ತಿ ಅಂತ ಹೇಳಿಬಿಟ್ಟು ಸರಿ ಇವನು ಒಂದು ಪುರುಷ ಅಂತ ಹೇಳೋಣ ಅಂತ ಸಾಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ತೊಳಕು ಬರುತ್ತೆ. ಯಾಕಂದರೆ ನೀನು ಪುರುಷ ಅಂತ ಹೇಳ್ತಾ ಇದೆಯಲ್ಲ, ಇವನು ಹಿಂದಿನ ಜನ್ಮದಲ್ಲಿ ಅವನು ಸ್ತ್ರೀಯಾಗಿದ್ದಿರ್ಬೋದು, ಈ ಮುಂದಿನ ಜನ್ಮದಲ್ಲಿ ಅವನು ಬೇರೆ ಏನಾದರೂ ಆಗ್ಬೋದು. ಹಾಗಾಗಿ ನೀವು ಅದನ್ನು ಕೂಡ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಅಂತ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಒಂದು ವ್ಯಕ್ತಿ ಅಂತ ತೊಗೊಂಡ್ರೆ, ಅವನು ವ್ಯಕ್ತಿ ಯಾರು ಅಂತ ತೊಗೊಂಡ್ರೆ ಅವನು ನಮಗೆ ಜೀವ ಅಂತ ಹೇಳ್ತೀವಿ ನಾವು. ಶಾಸ್ತ್ರ ಏನು ಹೇಳುತ್ತೆ, ನಿನಗೆ ವಾಸ್ತವವಾಗಿ ನಿನ್ನ ಸ್ವರೂಪ ಬ್ರಹ್ಮಸ್ವರೂಪ, ನೀನು ಜೀವನೇ ಅಲ್ಲ ನೀನು ಅಂತ ಹೇಳುತ್ತೆ. ಹಾಗಾಗಿ ಜೀವತ್ವ ಅನ್ನೋದು ಕೂಡ ಅವನಿಗೆ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದೇ ಇಲ್ಲ ಅಂತ ಬಂದ್ಬಿಡುತ್ತೆ. ಸೊ ಯಾವುದನ್ನು ಕೂಡ ನಾವು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದೇ ಇಲ್ಲ. ಒಂದೇ ಒಂದು ಮಾತ್ರ ಸತ್ಯ ಅಳಿಯದೇ ಸತ್ಯ ಇರುತ್ತೆ ಅದು, ಅದು ಬ್ರಹ್ಮಸ್ವರೂಪ ಅವನು ಅನ್ನೋದು ಮಾತ್ರ ಸತ್ಯವೇ ಅದು. ಅದರಲ್ಲಿ ಇನ್ನು ಬದಲಾವಣೆ ಆಗೋದೇ ಇಲ್ಲ. ಅದ್ರ ಮೇಲ್ ಕಟ್ಟಿರೋ ಈ ಆರೋಪಿತವಾಗಿದ್ದ ವಸ್ತುಗಳಿದೆಯಲ್ಲ,
ಆರೋಪಿತವಾದ ಸ್ಥಿತಿಗಳು ಅದರಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ಆಗ್ತಾ ಇರ್ತಾನೆ ಅವನು. ಅವನು ಬ್ರಹ್ಮಸ್ವರೂಪ ಅನ್ನೋದ್ರಲ್ಲಿ ಮಾತ್ರ ಒಂದು ಅಳಿವೇ ಇರೋದಿಲ್ಲ ಅದರಲ್ಲಿ ಅಂತ, ಅದು ಮಾತ್ರ ಸಿದ್ಧವಾಗಿರುತ್ತೆ. ಅದೇ ಸತ್ಯ, ಅದೇ ಟ್ರಾನ್ಸೆಂಡೆಂಟಲ್ ಟ್ರೂತ್ ಅನ್ನೋದು, ಅನ್ಚೇಂಜಿಂಗ್ ಟ್ರೂತ್ ಅನ್ನೋದು ಅದೇನೆ. ಆದರೆ ಇವುಗಳೆಲ್ಲ ಚೇಂಜಿಂಗ್ ಅಷ್ಟೇ ಅಂತ. ಇದಕ್ಕೆ ಟ್ರೂತ್ ಅಂತ ಹೇಳಬೇಕಾದ್ರೆ ನೀನು ಸರಿ ಹೇಳ್ಕೊ ಪರವಾಗಿಲ್ಲ, ಇವನು ಜೀವಂತವಾಗಿರುವಾಗ ಇವನ ಗಂಡು ಅಂತ ಹೇಳಿ ಪರವಾಗಿಲ್ಲ, ಯಾಕಂದರೆ ಸೆನ್ಸಸ್ಗೆ ಇಂಥ ಪರ್ಪಸ್ಗೆಲ್ಲ ಅದು ಬೇಕಾಗುತ್ತೆ. ಒಂದು ದಿವಸ ಒಂದು ಹೇಳ್ಬಿಟ್ಟು ಇನ್ನೊಂದು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದು ಬೇಕಾದ್ರೆ ಇದ್ಕೊಂಡೋಗ್ಲಿ, ಆದರೆ ವಾಸ್ತವವಾಗಿ ಇವನು ಇದೆ ಅಂತ ಹೇಳೋಕ್ಕಾಗಿ ಬರೋದೇ ಇಲ್ಲ ಅದು. ಆದರೆ ನಿಜವಾಗಿ ಏನು ಅಚ್ಚಳಿದೆ, ಯಾವುದು ಒಂದು ಉಳ್ಕೊಂಡಿರುತ್ತೆ ಯಾವಾಗಲೂ ಅಂತ ಹೇಳಿದ್ರೆ ಅದು. ಅದಕ್ಕೆ ನಾವು ಉದಾಹರಣೆ ಕೊಟ್ಬಿಟ್ಟು ನನಗೆ ಬೇಕಾದಷ್ಟು ಹೇಳೋಕ್ಕೆ ಮನಸ್ಸು ಬರ್ತಾ ಇದೆ. ಒಂದೇ ಒಂದು ಉದಾಹರಣೆ ಕೊಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ಸಾಕು, ಇದನ್ನು ನಿಲ್ಲಿಸಿರೋಣ, ಇವು ಒಂದು ಗಂಟೆ ಹೊತ್ತಾಗೋಯ್ತು. ಮರದ ಉದಾಹರಣೆ ಹೇಳಿದೆ ನಾನು ಹೇಳಿದೆ ಅಲ್ವಾ, ಒಂದು ಮರ ಅನ್ನೋದು ತುಂಬ ಕೊಂಬೆ ರಂಬಗಳಿಂದ ಚೆನ್ನಾಗಿ ಒಂದು ದೊಡ್ಡ ಮರವಾಗಿ ಉಳ್ಕೊಂಡಿದೆ, ಚೆನ್ನಾಗಿ ಬೆಳ್ಕೊಂಡಿದೆ ಅದು. ಅದನ್ನು ಒಂದು ಬಾಟನಿಸ್ಟ್ ಹೋಗಿ ನೋಡ್ತಾನೆ, ಅದಕ್ಕೆ ಬೇಕಾದಷ್ಟು ಅವನಿಗೆ ಮಾಹಿತಿ ಪಡ್ಕೊಳ್ತಾನೆ, ಅದನ್ನು ತುಂಬ ಸ್ಟಡಿ ಮಾಡ್ತಾನೆ ಅವನು, ಮಾಡಿಬಿಟ್ಟು ಒಂದು ದೊಡ್ಡ ರಿಪೋರ್ಟೇ ಬರೀತಾನೆ ಅವನು. ಯಾವ ಇದಕ್ಕೆ ಸ್ಪೀಷೀಸು ಏನೋ ಹೇಳ್ತಾರಲ್ಲ, ಅದಕ್ಕೆಲ್ಲ ಸೇರಿರೋದು ಯಾವುದು, ಆಮೇಲೆ ಇದರದ್ದು ಜಾತಿ ಯಾವುದು ಅಂತೆಲ್ಲ ಹೇಳ್ಬಿಟ್ಟು ಅದರಲ್ಲಿ ಏನೇನು ಥರ ಒಂದು ಲಕ್ಷಣಗಳಿದೆ ಅದಕ್ಕೆಲ್ಲ ಹೇಳ್ಬಿಟ್ಟು ಅದಕ್ಕೆ ಅಳತೆ ಎಲ್ಲ ಕೂಡ ಮಾಡಿಬಿಟ್ಟು ಎಲ್ಲ ಬರೀತಾನೆ. ಆದರೆ ಒಂದು ಮರದ ಕಾಂಟ್ರಾಕ್ಟರ್ ಅದನ್ನು ನೋಡಿದ್ರೆ ಇದನ್ನು ನಾವು ಗುತ್ತಿಗೆ ತಗೊಳ್ಳೋಣ ಅಂತ ಒಂದು ತೀರ್ಮಾನ ಮಾಡ್ತಾನೆ. ಇದರಲ್ಲಿ ಬೇಕಾದಷ್ಟು ಟನ್, ಎಷ್ಟೋ ಟನ್ ಬರುತ್ತೆ ಇದರಲ್ಲಿ ಬೇಕಾದಷ್ಟು ಮರ ಅಂತ ಹೇಳ್ಬಿಟ್ಟು ಅವನು ತೀರ್ಮಾನ ಮಾಡ್ತಾನೆ. ಒಬ್ಬ ಕಾರ್ಪೆಂಟರ್ ನೋಡಿದಾಗ ಏನು ಮಾಡ್ತಾನೆ, ಅದರಲ್ಲಿ ಇಷ್ಟೆಲ್ಲ ಉಪಕರಣಗಳು ಮಾಡ್ಬೋದು ಅಂತ ನೋಡ್ತಾನೆ. ಹೀಗೆ ಜನ ಅವರು ಬಳಕೆಗೆ ಕಸ್ಟಮರ್ ಯಾರಾದರೂ ಬಂದಾಗ ಕೂಡ ನನಗೆ ಎಂಥ ಡೈನಿಂಗ್ ಸೆಟ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ತಗೊಳ್ತಾರೆ, ಅಥವಾ ಏನಾದರೂ ದೇವರಿಗೆ ಒಂದು ಇದು ಶೆಲ್ಫ್ ಮಾಡೋಕ್ಕೆ ನಮಗೆ ಇದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾರೆ. ಆದರೆ ಏನೇ ಮಾಡಿದ್ರು ಕೂಡ ಅವರು ಅಲ್ಲಲ್ಲಿ ಬಂದಿರೋ ನಾಮರೂಪಗಳು ಅದೆಲ್ಲ ಚೇಂಜ್ ಆಗ್ತಾ ಬಂದರೂ ಕೂಡ ಮರ ಅನ್ನೋದು ಚೇಂಜ್ ಆಗಲೇ ಇಲ್ವಲ್ಲ, ಇಟ್ ಇಸ್ ವುಡ್ ಅನ್ನೋದು ಚೇಂಜ್ ಆಗಲೇ ಇಲ್ಲ, ಯಾವ ಸ್ಟೇಜಲ್ಲಿ ಚೇಂಜ್ ಆಗಲೇ ಇಲ್ಲ. ಆ ಥರನೇ ಈ ಮನುಷ್ಯರಲ್ಲಿ ಕೂಡ ಅವನು ಇಂಥವನು ಅಂಥವನು ಇಂಥವಳು ಅಂಥವಳು ಅಂತ ಏನೇನೇ ಹೇಳ್ಕೊಂಡು ಹೋದರೂ ಕೂಡ ಅದು ಪಕ್ಷಿನೂ ಪಶು ಪಕ್ಷಿ ಕೂಡ ಆಗ್ಬೋದು ಒಂದು ಜೀವ. ಅದು ಕೂಡ ಹೇಳಿದ್ದಾರೆ, ಇವನು ಈ ದೇಹವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಅಲ್ಲೇ ಭೋಗವನ್ನು ಪಡ್ಕೊಂಡು ಅವನು ವಾಪಸ್ ಬಂದಾಗ ಅಮುಂ ಲೋಕಂ ಹೀನತರಂವಾ ವಿಶತಿ ಅಂತ ಹೇಳಿದ್ದಾರೆ. ಅಂದರೆ ಈ ಲೋಕಕ್ಕೆ ಬರ್ತಾನೆ, ಇಲ್ಲದವರೆ ಹೀನತರವಾದ ಲೋಕಕ್ಕೆ ಕೂಡ ಅವನು ಹೋಗ್ತಾನೆ ಅಂತ ಪಾಸಿಬಿಲಿಟಿ ಇದೆ. ಕರ್ಮಾನುಸಾರ ಏನೇನು ಕರ್ಮ ಯಾವ್ಯಾವ್ದು ಇದೆ, ಅವು ಯಾವ್ಯಾವ ಕರ್ಮ ಯಾವ್ಯಾವ ಸಮಯದಲ್ಲಿ ಫಲವನ್ನು ಕೊಡೋಕ್ಕೆ ಪ್ರಾರಂಭವಾಗುತ್ತೆ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ, ಅದು ಹಾಗಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಯಾವುದೊಂದು ಚೇಂಜ್ ಆಗದೇ ಇರುತ್ತೆ ಅಂತ ಹೇಳ್ಬೋದು. ಅದು ಈ ಎಕ್ಸಾಂಪಲಲ್ಲಿ ವುಡ್ ಅನ್ನೋದು ಚೇಂಜ್ ಆಗೋದೇ ಇಲ್ವಲ್ಲ, ಯಾವುದರಲ್ಲೂ ಕೂಡ ವುಡ್ ಅಂತ ಅನಿಸ್ಕೊಳ್ಳುತ್ತೆ, ಅದು ಮರದ ಒಂದು ಇದು ಉಪಕರಣ ಅಂತ ಹೇಳ್ತೀವಿ. ಎಲ್ಲ ಕಡೆಯೂ ಮರ ಅಂತಲೇ ನೋಡ್ತಾನೆ ಅವನು, ಕಾರ್ಪೆಂಟರ್ ಕೂಡ ಇದು ಮರ ಅಂತ ನೋಡ್ತಾನೆ. ಹೀಗೆ ಎಲ್ಲ ಕಡೆಯೂ ಮರ ಅನ್ನೋದು ಬಿಟ್ಟು ಹೋಗೋದೇ ಇಲ್ಲ. ಅದೇ ಥರ ಇಲ್ಲೂ ಕೂಡ ಅವನ ಸತ್ಸ್ವರೂಪ, ಚಿತ್ಸ್ವರೂಪ, ಆನಂದ ಸ್ವರೂಪ ಅಂತ ಅವನ ಬ್ರಹ್ಮಸ್ವರೂಪ ಅಂತ ಒಂದಿದೆಯಲ್ಲ, ಅದು ಬಿಟ್ಟು ಹೋಗೋದೇ ಇಲ್ಲ. ಮಧ್ಯದಲ್ಲಿ ಅವ್ನು ಏನೇನು ಅವತಾರಗಳು ತಗೊಳ್ತಾನೆ ತಗೊಳ್ತಾ ಇರ್ತಾನೆ, ಆದರೆ ಇದು ಮಾತ್ರ ಬಿಟ್ಟು ಹೋಗೋದೇ ಇಲ್ಲ. ನೀವು ದಶಾವತಾರ ಅಂತ ಹೇಳೋದಾಗಲೂ ಅಷ್ಟೇ, ವಿಷ್ಣುವೇ ಎಲ್ಲದರಲ್ಲೂ ಮೂಲಭೂತವಾಗಿರೋದು. ಆದರೆ ಒಂದು ಕಡೆ ರಾಮ ಅಂತ ಅನಿಸ್ಕೊಳ್ತಾನೆ, ಇನ್ನೊಂದು ಕಡೆ ಕೃಷ್ಣ ಅಂತ ಅನಿಸ್ಕೊಳ್ತಾನೆ, ಇನ್ನೊಂದು ಕಡೆ ಬೇರೆ ಬೇರೆ ಹೆಸರುಗಳಿಂದ ಅನಿಸ್ಕೊಳ್ತಾನೆ ಅಂತ ಇರೋದು ಅದು ವಸ್ತುಸ್ಥಿತಿ. ಅದು ಇಲ್ಲಿ ಹೇಳಿ ನಾವು ಈ ಶ್ಲೋಕವನ್ನು ಈ ಅಧ್ಯಾಯ ಈ ಇಂದಿನ ತರಗತಿಯನ್ನು ಮುಗಿಸೋಣ. ಈ ಅಧ್ಯಾಯದ ಮೊದಲ ಶ್ಲೋಕವನ್ನು ಹೇಳಿ ಆಮೇಲೆ ಈಶ್ವರೇಣಾಪಿ ಜೀವೇನ ಸೃಷ್ಟಂ ದ್ವೈತಂ ವಿವಿಚ್ಯತೆ ವಿವೇಕೇ ಸತಿ ಜೀವೇನ ಹೇಯೋ ಬಂಧ ಸ್ಫುಟಿ ಭವೇತ್ ನಮ ಶ್ರೀ ಶಂಕರಾನಂದ ಗುರುಪಾದಾಂಬು ಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹ ದ್ವಂದ್ವ ಸೇವಾ ನಿರ್ಮಲಚೇತಸಾಂ ಶುದ್ಧಾರಿ ತತ್ವಸ್ಯ ವಿವೇಕೋಯಂ ವಿಧೀಯತೆ ನಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.